ಎಲ್ಲರಿಗೆ ನಮಸ್ಕಾರ. ನಿನ್ನೆ ನಾವು ಸೌಗಂಧಿಕ ಪುಷ್ಪಾಪಹರಣದ ಭಾಗವನ್ನು ಗಮನಿಸ್ತಾ ಇದ್ವಿ. ಮೊನ್ನೆಯಿಂದ ಸಾಗುತ್ತಿತ್ತು. ಇದೀಗ ಭೀಮ ಅಲ್ಲಿಯ ಸೌಗಂಧಿಕ ಪುಷ್ಪ ಸರೋವರದ ಕಾವಲುಗಾರರನ್ನು ಮಾತಾಡಿಸಿ ಅವರಿಗೆ ತನ್ನ ಪರಿಚಯ ಹೇಳಿಕೊಳ್ಳೋದ್ರವರೆಗೆ ಕೇಳಿದ್ದೀವಿ. ಇನ್ನು ಮುಂದಿನ ಹಂತ ನೋಡಬಹುದು, ಅವರ ಉತ್ತರ ಎಂಥದ್ದಾಗಿರುತ್ತದೆ, ಇವನ ರುಜುವಾದ ನಿವೇದನೆಗೆ ಅವರ ಆರ್ಭಟದ ಉತ್ತರ ಎಂಥದ್ದು ಅನ್ನೋದನ್ನು ನೋಡೋಣ. ಸರೇ ತಪ್ಪೇನು ನೀ ಯಕ್ಷೇಶನಲ್ಲಿಗೆ ಹೋಗಿ ಬೇಡುವುದು, ಈ ಸರೋರುಹ ಆವಘನ ಧನಪತಿಯುದಾರನಲೇ. ನೀ ಯಕ್ಷೇಶನಲ್ಲಿಗೆ ಹೋಗಿ ಬೇಡುವುದು, ಈ ಸರೋರುಹ ಆವಘನ ಧನಪತಿಯುದಾರನವೇ. ಮೀಸಲಿನ ಸರಸಿಯಲಿ ದೃಷ್ಟಿಯ ಸೂಸಬಹುದೇ, ರಾಯನಾಜ್ಞಾ ಭಾಷೆ ಇಲ್ಲದೆ ಬಗೆಯಲರಿದೆಂದುದು ಭಟಸ್ತೋಮ. ರಾಯನಾಜ್ಞಾ ಭಾಷೆ ಇಲ್ಲದೆ ಬಗೆಯಲರಿದು ಎಂದುದು ಪಟಸ್ತೋಮ. ಇಲ್ಲೇನೋ ಅವರು ತಮ್ಮ ದರ್ಪವನ್ನು ಒಂದಿಷ್ಟು ಪಕ್ಕಕ್ಕೆ ಇಟ್ಟು, ಇದು ಕುಬೇರನ ಸರೋವರ, ಅವನನ್ನು ಕೇಳು, ಐಸಲೆ ತಪ್ಪೇನು ನೀ ಯಕ್ಷೇಶನಲ್ಲಿಗೆ ಹೋಗಿ ಬೇಡುವುದು, ಕುಬೇರನ ಹೋಗಿ ಕೇಳು, ಅವನು ಎಲ್ಲಿದ್ದಾನೆ ಏನು ಎತ್ತ ಹೇಳೋದಿಲ್ಲ. ಎಷ್ಟೋ ಬಾರಿ ಕೆಳಗಿರುವ ಅಧಿಕಾರಸ್ಥರು ಮೇಲಿನವರು ಬರೋವರೆಗೂ, ಬಾಸ್ ಬರಬೇಕು ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಎಂಥದ್ದು ಅಂತ ಹೇಳಿಬಿಟ್ಟು ತನ್ನ ಮೂಲಕ ಬಂದವರಿಗೆ ಒಂದು ಬಗೆಯ ಕಿರುಕುಳವಲ್ಲದ ಕಿರುಕುಳವನ್ನು ಕೊಡ್ತಾ ಇರ್ತದೆ. ಒರಟಾಗಿ ಮಾತಾಡೋದಿಲ್ಲ, ಕೆಟ್ಟದಾಗಿ ನಡೆಸ್ಕೊಳ್ಳಲ್ಲ, ಎಲ್ಲ ಇಲ್ಲ. ಆದರೆ ಮೇಲಿನವರು ಎಲ್ಲೋ ಹೋಗಿದ್ದಾರೆ, ಅವರೇ ಕೊಟ್ಟಿರ್ತಾರೋ ಏನು ಇನ್ಸ್ಟ್ರಕ್ಷನ್ಸು, ನಾವು ಬಂದಿರೋದು ಹೋಗಿರೋದು ಯಾರಿಗೂ ಗೊತ್ತು ಮಾಡೋದು ಬೇಡ ಅಂತ. ಬಿಜಿಎಲ್ ಸ್ವಾಮಿಯವರು ಕಾಲೇಜು ತರಂಗದ ಪುಸ್ತಕದ ಆ ಕೆಲವು ಭಾಗಗಳಲ್ಲಿ ಒಂದು ಕಡೆ ಹೇಳ್ತಾರೆ, ಇವರಿಗೂ ಮತ್ತೆ ಇವರ ಮೇಲಧಿಕಾರಿಯಾಗಿದ್ದ ಡೈರೆಕ್ಟರ್, ಕಾಲೇಜಿಯೇಟ್ ಡೈರೆಕ್ಟರ್, ಎಜುಕೇಷನ್ ಡೈರೆಕ್ಟರ್ಗೂ ಯಾವ ರೀತಿಯ ಸಂಬಂಧ ಇತ್ತು, ಅವರುಗಳು ಹೇಗೆ ನಡ್ಕೊಳ್ತಾ ಇದ್ರು ಅಂತ ವರ್ಣಿಸ್ತಾ, ಅವ್ರ ಮನೆಗೆ ಫೋನ್ ಮಾಡಿದ್ರೆ ತಾನಾ ಮಾಡ್ತಾ ಅವರೇ ಅಂತ ಮೊದಲು, ಆಮೇಲೆ ಪೂಜೆ ಕುಂತವರೇ ಅಂತನ್ನೋದು ಫೋನ್ ಒಂದೊಂದು ಬಾರಿ ಮಾಡಿದ್ರೆ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಅವರೇ ಅಂತ ಅನ್ನೋದು, ನಾಷ್ಟ ಮಾಡ್ತಾ ಅವರೇ ಅಂತ ಅನ್ನೋದು, ಆಮೇಲೆ ಸೂಟು ಬುಟ್ಟು ಹಾಕೊಳ್ತಾ ಅವರೇ ಅಂತ, ಅದಾದಮೇಲೆ ಕಾರ್ ಹತ್ಕುಂತವ್ರೇ ಅಂತ, ಆಮೇಲೆ ಹೊಂಟೋದ್ರು ಅಂತ, ಯಾವಾಗ ಬರ್ತಾರೆ ಅಂದರೆ ಗೊತ್ತಿಲ್ಲ. ಹೀಗೆ ಆರು ಫೋನ್ ಮಾಡಿದ್ರು ಇದೇ ರೀತಿಯಾದಂಥ ಉತ್ತರಗಳು ಅಂತ. ಹಾಗಾಗಿ ಇವರು ನೇರವಾಗಿ ಹೋಗ್ಬಿಟ್ಟು ಅವ್ರ ಮನೇಲಿ ನೋಡಬೇಕಾಗಿತ್ತು, ಅವ್ರು ಹಿಡ್ಕೊಂಡ್ಬೇಕಾಗಿತ್ತು. ಮೇಲಿನವ್ರನ್ನ ಈ ರೀತಿಯಾಗಿ ಕಾಪಿಡ್ತಾರೆ ಕೆಳಗಿನವರು, ಕುಬೇರನ ಹೋಗಿ ಕೇಳು ಅಂತಾನೆ. ಕುಬೇರ ಎಲ್ಲಿರ್ತಾನೆ, ಎಲ್ಲಿ ಸಿಗ್ತಾನೆ ಆತ ದುಡ್ಡಿನ ಒಡೆಯ? ಹೀಗಾಗಿ ಬೇಡುವುದು ಯಕ್ಷೇಶನನು, ಜೊತೆಗೆ ಅದು ರುಜುವಾದ ಮಾತು ಕೂಡ ಹೌದು. ಕುಬೇರನ ಕೇಳಬೇಕಪ್ಪ, ಇದು ಒಡೆಯಿಂದು. ಒಡೆಯ ಹೇಳದಂತೆ ಅವನು ಇಡೀ ಸರೋವರವನ್ನೇ ನಿಮ್ಮ ಜಹಗೀರಿ ಮಾಡಿದ್ರೂ ತೊಂದರೆ ಇಲ್ಲ. ಈ ಸರೋವರ ವಾವಗಾನ, ಈ ಕಮಲಗಳು ಯಾವ ದೊಡ್ಡ ವಸ್ತು, ಧನಪತಿ ಉದಾರನಲ್ಲೇ, ಕುಬೇರ ದೊಡ್ಡ ಉದಾರಿಯಾದ ವಿಶಾಲ ಹೃದಯದವನು, ಔದಾರ್ಯವಾನ್. ಹಾಗಾಗಿ ಮೀಸಲಿನ ಸರಸಿಯಲ್ಲಿ ದೃಷ್ಟಿಯ ಸೂಸಬಹುದೇ, ಇದು ಅವನ ಮೀಸಲು ಸರೋವರ. ಇಲ್ಲಿ ಹೂಗಳನ್ನು ಪ್ರಾಯಶಃ ಅವನು ಶಿವನಿಗೆ ಪೂಜೆ ಮಾಡ್ತಾ ಇದ್ದ ಅಂತ ಅನಿಸುತ್ತದೆ. ಕಾಳಿದಾಸ ಪ್ರಾಯಶಃ ಈ ಒಂದು ಪ್ರಕರಣದಿಂದಲೇ ಮೇಘದೂತದಲ್ಲಿ ಆ ಯಕ್ಷೇಶ್ವರನ ಉಳಿಗದಲ್ಲಿದ್ದ ಯಕ್ಷ ಅಂತ ಹೇಳ್ತಾನೆ, ಅದಕ್ಕೆ ವ್ಯಾಖ್ಯಾನಕಾರರೆಲ್ಲ ಅವನ ತೋಟವನ್ನು ನೋಡ್ಕೊಳ್ತಾ ಇದ್ದವನು ಅಂತ. ಈ ಭಟ್ರೊಳಗೊಬ್ಬ ಇದ್ದನೋ ಏನೋ ನಮ್ಮ ಯಕ್ಷ, ಮೇಘದೂತದ ಯಕ್ಷ. ದೃಷ್ಟಿಯ ಸೂಸಬಹುದೇ, ಆ ಪ್ರಾಸಕ್ಕೆ ಎಷ್ಟು ಚೆನ್ನಾಗಿ
ಈ ಬೇರೆಯವರ ಸೊತ್ತಿಗೆ ದೃಷ್ಟಿಯನ್ನಾದರೂ ಹಾಕುವುದಕ್ಕೆ ಹೇಗೆ ಸಾಧ್ಯ? ರಾಯನ ಆಜ್ಞಾಭಾಷೆ ಇಲ್ಲದೆ, ಅವನ ಆಣತಿ ಇಲ್ಲದೆ ಬಗೆಯಲರಿಯದು, ನಾವೇನು ಮಾಡೋಕ್ಕಾಗೋಲ್ಲ ಅಂತಂತಾರೆ. ಅಂದರೆ ಸಾಮಾನ್ಯವಾದ ಸಂವಾದದ ಪದ್ಯದಲ್ಲಿ ಕೂಡ ಮೀಸಲಿನ ಸರಸಿ ದೃಷ್ಟಿಯ ಸೂಸಬಹುದೇ? ಇದು ಕುಮಾರವ್ಯಾಸನ ವಿಶಿಷ್ಟತೆ. ದೊಡ್ಡವರನ್ನು ಆಶ್ರಯಿಸಿದರೆ ಏನಾದರೂ ಸಿಗುತ್ತದೆ. ಮಹತ್ತರವಾದದ್ದನ್ನು ನಾವು ಓಲೈಸಬೇಕು. ದೊಡ್ಡ ಮರದ ಬಳಿಗೆ ಹೋದರೆ ದೈವಾದ್ಯದಿ ಫಲಂ ನಾಸ್ತಿ ಛಾಯಾಕೇನ ನಿವಾರ್ಯತೆ. ನಮ್ಮ ದುರದೃಷ್ಟಕ್ಕೆ ಹಣ್ಣಿನ ಹೂವಿನ ಕಾಲ ಅಲ್ಲ ಅಂತಂದರೆ ನೆರಳಿಗಂತೂ ಕೊರತೆ ಇಲ್ವಲ್ಲ. ಅದರಿಂದ ಕರ್ತವ್ಯೋ ಮಹದಾಶ್ರಯ, ನೀಚಾಶ್ರಯೋ ನ ಕರ್ತವ್ಯ, ಕರ್ತವ್ಯೋ ಮಹದಾಶ್ರಯ ಅಂತ ಕವಿಯ ದೊಡ್ಡ ಕವಿಯ ಕಾವ್ಯದಲ್ಲಿ ಒಂದಲ್ಲ ಒಂದು ರೀತಿಯ ಸ್ವಾರಸ್ಯ ಪ್ರತಿಯೊಂದು ಪದ್ಯದಲ್ಲೂ ತಾನೇ ತಾನಾಗಿರುತ್ತದೆ. ಆಮೇಲೆ ಈಗ ಭೀಮ ತನ್ನ ಹೊರಟತನವನ್ನು ತೋರಿಸ್ತಾನೆ. ಅದು ಸ್ಥಾಯಿ ಭಾವ. ಹನುಮಂತ ಬಂದಾಗ ತಗ್ಗಿತ್ತಷ್ಟೇ, ಮತ್ತೆ ಮುಕ್ಕೇರಿ ಬರತಕ್ಕಂಥದ್ದು ಬೇಡಲರಿಯವು ನಮಗೆಲ್ಲ ಕೇಳಿ ಗೊತ್ತಿಲ್ಲ ಅಂತಂತಾನೆ ನೋಡಿ. ಬೇಡಲರಿಯವು ಬೇಡುವರ ಕೂಡಾಡುವರು ನಾವಲ್ಲ. ಬೇಡಲರಿಯವು ಬೇಡುವರ ಕೂಡಾಡುವರು ನಾವಲ್ಲ. ಕದನವ ಬೇಡ ಬಲ್ಲೆವೋ, ಕದನವ ಬೇಡ ಬಲ್ಲೆವು, ಕರೆಯಿ ಕೊಡಲಾಪರೆ ಹನೇಶ್ವರನ ಕರೆಯಿ ಕೊಡಲಾಪರೆ. ಬೇಡುವುದು ಗದೆ ಬೇಡುವುದು ಗದೆ, ನಿಮ್ಮ ವಕ್ಷವ ತೋಡಿ ನೆತ್ತರು ಗೊಳದೋಳು ಓ ಕುಳಿಯಾಡುವುದು. ಬೇಡುವುದು ಗದೆ ನಿಮ್ಮ ವಕ್ಷವ ತೋಳಿ ನೆತ್ತರುಗೊಳದೋಳು ಓ ಕುಳಿಯಾಡುವುದೆಂದ ನನಿರಸುತ ಪೀಸಿದನು. ನಿಜಗದೆಯ ನಿಜಗದೆಯ ಪೀಸಿದನು. ಬೇಡಲರಿಯವು ನೋಡಿ, ಅವನ ಪರಾಕ್ರಮದ ಬೆಂಬಲಹರಿ ಎಷ್ಟು ಕೋಲಾಹಲವಾದದ್ದು. ಬೇಡಲರಿಯವು ನಮಗೆ ಬೇಡಕ್ಕಾಗೋಲ್ಲ, ಬೇಡುವುದೇ ನಮಗೆ ಗೊತ್ತಿಲ್ಲ, ಅದು ಹೇಗೆ ಕೇಳೋದು, ಆ ಕೇಳುವಿಕೆ ಅನ್ನೋದೇ ನಮಗೆ ಅರ್ಥವಾಗಿಲ್ಲವಲ್ಲ, ಯಾಚನೆ ಅನ್ನೋದೇ ಗೊತ್ತಿಲ್ಲ. ಒಬ್ಬ ತೆಲುಗು ಚಾಟುಪದ್ಯಕಾರ ಹೇಳ್ತಾನೆ, ನೀನು ಎಂಥ ದೊಡ್ಡವನು ಅಂತಂದರೆ ಎಲ್ಲವನ್ನೂ ನೀನು ಬಲ್ಲೆಯಾದರೂ ಇಲ್ಲ ಅನ್ನುವುದನ್ನು ಮಾತ್ರ ಬಲ್ಲವನಲ್ಲ. ಲೇದು ಅಂತಂತಾರೆ ತೆಲುಗಿನಲ್ಲಿ. ನೀನು ಎಷ್ಟು ಮಟ್ಟಿಗೆ ಆ ಒಂದು ವಿಷಯದಲ್ಲಿ ಪಳಗಿದ್ದೀಯಾ ಅಂತಂದರೆ, ಎಳೆ ಹುಡುಗನಾಗಿದ್ದಾಗಲೇ ಅಕ್ಷರಾಭ್ಯಾಸ ಮಾಡುವಾಗಲೇ ಲಲ ಲಿಲಿ ಲುಲು ಲೆಲೆ ಲೈ ಅಂತನ್ನುವಾಗ ಲೇ ಅನ್ನೋ ಅಕ್ಷರವನ್ನೇ ಬರೀತಾ ಇರಲಿಲ್ವಂತೆ. ಹಾಗೆ ದದಾ ದಿದಿ ದುದು ದೆದೆ ದೈ ಅಂತ ಅಲ್ಲಿ ಬಂದಾಗ ದು ಅಂತಕ್ಕಂಥದ್ದೇ ಬಳಸ್ತಾ ಇರಲಿಲ್ಲ. ಹಾಗಾಗಿ ಲೇಕಿ ಏತ್ವಮುಗಾನಿ ದಕ್ಕಿ ಉತ್ವಮುಗಾನಿ ಎಪ್ಪಡೂ ಏಕಬೋತೀವಿ ಅಂತ, ಯಾವತ್ತೂ ನೀನು ಕೊಡ್ತಾ ಇರಲಿಲ್ಲ ಅಂತ. ಎಲ್ಲೋ ಒಂದು ಕಡೆ ಲೇ ಬರೆದು ಇನ್ನೊಂದು ಕಡೆ ದು ಅಂತ ಬರೆದು ಬಿಟ್ಟರೆ ಅದು ಎರಡೂ ಸೇರಿಬಿಡುತ್ತಲ್ವಾ, ಆಮೇಲೆ ಇಲ್ಲ ಅಂತ ಆಗ್ಬಿಡುತ್ತಲ್ವ, ಅದಕ್ಕೆ ಮಾಡೋದೇ ಇಲ್ಲ ಅಂತ. ಈ ರೀತಿಯಲ್ಲಿ ಚಮತ್ಕಾರ ಮಾಡಬೇಕು ಅಂದರೆ ಏನೆಂದು ಬೇಕಾದರೂ ಮಾಡಬಹುದು. ಹಾಗಾಗಿ ನಾವು ಬೇಡಲರಿಯವು, ನಮಗೆ ಗೊತ್ತಿಲ್ಲ, ಯಾಚನೆ ಅಂದರೆ ಗೊತ್ತಿಲ್ಲ. ವಿಕ್ರಮಾದಿತ್ಯ ಬೇತಾಳನನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಬಂದಾಗ ಆ ಧೂರ್ತ ಮಾಂತ್ರಿಕ ದೇವಿಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಸ್ವೀಕರಿಸೋರು ನಮಗೆ ಗೊತ್ತೇ ಇಲ್ಲ, ಸಾಷ್ಟಾಂಗ ನಮಸ್ಕಾರ ಅಂದರೆ ಏನು, ನೀನೇ ಮಾಡು ಅಂತ ಹೇಳಿ ಅವನನ್ನು ಬಲಿಗೊಟ್ಟ ಅಂತ ಕಥೆ ಕೇಳಿಲ್ವೇ. ಆ ರೀತಿಯಾಗಿ ನಾವು ಬೇಡಲರಿಯವು, ಬೇಡುವರ ಕೂಡಾಡುವರು ನಾವಲ್ಲ. ಅದೇ ತರಹ ಯಾಚಕರ ಜೊತೆಯಲ್ಲೂ ನಾವಿರೋಲ್ಲ ಅಂತ. ಯಾಚನೆ ಮಾಡುವುದಿಲ್ಲ ಮಾತ್ರವಲ್ಲ, ಯಾಚಕರ ಜೊತೆಯಲ್ಲೂ ನಾವಿರೋದಿಲ್ಲ ಅಂತ. ಇದು ಒಂದು ವೀರವ್ರತವೇ ಸರಿ. ಎಷ್ಟೋ ಬಾರಿ
ಯಾಚನೆ ನಮ್ಮದು ಅಂತಾದರೆ ಕಷ್ಟ, ಇನ್ನೊಬ್ಬರಿಗಾಗಿ ಯಾಚಿಸಬಲ್ಲವು ಅಂತ ಕೆಲವರು ಹೇಳ್ತಾರೆ. ನಮಗಾಗಿ ಕೇಳ್ಕೊಳ್ಳೋದು ಕಷ್ಟ, ಬೇರೆಯವ್ರಿಗಾಗಿ ಕೇಳ್ಕೊಳ್ಳೋದು ಸುಲಭ ಅಂತ. ನಾವು ಯಾರಿಗೂ ಕೇಳ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಇವನ ಮನೋಧರ್ಮ. ಹಾಗಾಗಿ ಕದನವ ಬೇಡಬಲ್ಲೆವು, ಭಿಕ್ಷೆ ಕೇಳುವುದಿದ್ದರೆ ಅದು ಯುದ್ಧ ಭಿಕ್ಷೆ ಮಾತ್ರ. ಈ ಪಂಡಿತರುಗಳೆಲ್ಲ ವಾದ ಭಿಕ್ಷೆ ಅಂತ ಕೇಳ್ತಾ ಇದ್ರಲ್ಲ, ಆ ರೀತಿ ಯುದ್ಧ ಭಿಕ್ಷೆ ಕೇಳ್ತಕ್ಕಂಥದ್ದು. ಬಂಡನ ಮಿಶ್ರರ ಬಳಿ ಶಂಕರರು ಹೋದಂತೆ ಕರೆಯಿ, ಕುಮಾರವ್ಯಾಸ ಕರೆಯಿ ಅಂದರೆ ಕರೆಯಿರಿ, ಕರೆಸಿರಿ ಅಂತರ್ಥ. ಕೊಡಲಾಪವರೇ ಧನೇಶ್ವರನ, ನಿಮ್ಮ ಕುಬೇರನಿಗಾಗುತ್ತೋ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ? ಬೇಡುವುದು ಗದೆ, ಬೇಡುವುದಿದ್ದರೆ ನಮ್ಮ ಭಿಕ್ಷಾಪತ್ರೆ ಗದೆಯೇ. ನಿಮ್ಮ ವಕ್ಷವ ತೋಡಿ ನೆತ್ತರುಗೊಳದಲ್ಲಿ ಓಕುಳಿಯ ನಾಡುವುದು, ನಿಮ್ಮ ಎದೆಯ ನೆಲವನ್ನು ಅಗೆದು ಅಲ್ಲಿ ಗುಂಡಿಯ ಬಿಸಿರಕ್ತವನ್ನು ಊಟೆಯಂತೆ ಉಕ್ಕಿಸಿ ಅಲ್ಲಿ ಜಲಕ್ರೀಡೆಯನ್ನು ಆಡ್ತೀವಿ, ರುದ್ರಕ್ರೀಡೆಯನ್ನು ಆಡ್ತೀವಿ, ಅಷ್ಟು ಬಿಟ್ಟು ಮತ್ತೇನೂ ಇಲ್ಲ ಅಂತ. ಏನು ಓಜಸ್ವಿ ಆದದ್ದು ನೋಡಿ, ಆಡಂಬರದ ಸಮಾಸಗಳು ಸಂಸ್ಕೃತ ಭೂಯಿಷ್ಠವಾದ ಶೈಲಿ ಯಾವುದೂ ಇಲ್ಲ, ಆದರೆ ಆ ಉಕ್ತಿ ವೈಚಿತ್ರ್ಯ ಮಾತ್ರ ಅಷ್ಟು ಅದ್ಭುತವಾದದ್ದು. ಮತ್ತು ಅದಕ್ಕೆ ಸರಿಯಾಗಿ ಆ ಗಜಪ್ರಾಸ ಅಂತಾರೆ, ದೀರ್ಘಾಕ್ಷರ ಆಮೇಲೆ ಲಘ್ವಾಕ್ಷರ ಬಂದರೆ ಗಜಪ್ರಾಸ, ಅದು ಡಕಾರ ಪ್ರಾಸ ಬಂದಿರುವುದು ಆ ಪಾರುಷ್ಯವನ್ನು ಕಾರ್ಕಶ್ಯವನ್ನು ಎಷ್ಟು ಚೆನ್ನಾಗಿ ತೋರ್ಪಡಿಸುತ್ತದೆ. ಬೇಡಲರಿಯವು ಬೇಡುವರ ಕೂಡಾಡುವರು, ಬೇಡಬಲ್ಲೆವು ಕೊಡಲಾಪರೆ, ಬೇಡುವುದು ಗದೆ, ತೋಡಿ ನೆತ್ತರುಗೊಳದ ಲೋಕುಳಿ ಆಡುವುದು ಎನ್ನುತ್ತಾ ಬೀಸಿದನು ನಿಜಗದೆಯ. ಮಾತಾಡದಲ್ಲೇ ಹುಡಿಯೋದಕ್ಕೆ ಶುರು ಮಾಡಿಬಿಡ್ತಾನೆ ಭೀಮನ ಜೊತೆ ಮಾತು ಅಂದರೆ ಅದೇ ಹೇಳಿ ಕೇಳಿ ಎನ್ನ ನುಡಿ ಟಾಟ ಡಾಡಣಂ ಅಂತ ಪಂಪನಿಂದಲೇ ಶುರುವಾದದ್ದು. ಅವನು ಮಾತಾಡೋದೇ ಗದೆಯಲ್ಲಿ. ಆಗ ಇವರಾದರೂ ರಕ್ಷಕರು ಸುಮ್ಮನೆ ಇರೋಲ್ಲ, ಅವರು ಆರ್ಭಟಿಸ್ತಾರೆ, ಅವರು ವಿರೋಚಿತವಾದ ವೀರಾಲಾಪಗಳನ್ನು ಮಾಡ್ತಾರೆ ನೋಡಿ. ಎಲೆಲೆ ಕವಿ ಕವಿ ಯಕ್ಷ ರಾಕ್ಷಸ ದಳವನೊಟ್ಟೈಸುವೆನೆ, ಹೆಬ್ಬುಲಿಯ ಕಿಂಡಿಗೆ ಹೋತ ಗೊಡಕರಿಸಿತು ಮಹಾದೇವ. ಯಕ್ಷ ರಾಕ್ಷಸ ದಳವನೊಟ್ಟೈಸುವನೆ, ಹೆಬ್ಬುಲಿಯ ಕಿಂಡಿಗೆ ಹೋತ ಗೊಡಕರಿಸಿತು ಮಹಾದೇವ. ತಲೆಯ ಹೊಯ್ ಚಂಡಾಡು ತಿನ್ನಿವ ನೆಲುವನು ಎನ್ನುತ್ತ ಈಟಿಯಲಿ ಸಬಳದ ಅಲಗಿನಲಿ ಕಡುಗದಲಿ ಹೊಯ್ದರು ಪವನ ನಂದನನ. ತಲೆಯ ಹೊಯ್ ಚಂಡಾಡು ತಿನ್ನಿವ ನೆಲುವನು ಎನ್ನುತ್ತ ಈಟಿಯಲಿ ಸಬಳದಲ್ಲಿ ಅಲುಗಿನಲಿ ಕಡುಗದಲಿ ಹೊಯ್ದರು ಪವನ ನಂದನನ. ಹೊಯ್ದರು ಹೊಯ್ದರು ಪವನ ನಂದನನ. ಈಟಿಯಲ್ಲಿ ತಿವಿದಿದ್ದು ಈಟಿಯಲ್ಲಿ ತಿವಿಯುವಂತೆಯೇ ಇತ್ತು ಆ ಧ್ವನಿ ಕೂಡ. ಎಲೆಲೆ ಕವಿ, ಕವಿ ಅಂದರೆ ಆವರಿಸಿಕೊ ಅಂತ ಅರ್ಥ. ಎಲೆಲೆ ಕವಿ ಯಕ್ಷ ರಾಕ್ಷಸ ದಳವನ್ನೊಟ್ಟೈಸು, ನಾವು ಯಕ್ಷರು ರಾಕ್ಷಸರು ಎಲ್ಲ ಸೇರಿ ಸರೋವರವನ್ನು ರಕ್ಷಿಸ್ತಾ ಇದ್ದೀವಿ, ಅವರೆಲ್ಲ ಸೇರಿಕೊಳ್ಳಬೇಕು. ಹೆಬ್ಬುಲಿಯ ಹಿಂಡಿಗೆ ಹೋತ ಹೊಡಕರಿಸಿತು, ತಮ್ಮನ್ನು ತಾವು ಹೆಬ್ಬುಲಿಗಳ ಸಮೂಹ. ಈಗ ಅದಕ್ಕೊಂದು ಬಡ ಹೋತ ಬಂದಿದೆ, ಅಯ್ಯೋ ಶಿವನೇ ಇಂಥದ್ದು ಉಂಟೆ, ತಲೆಯ ಹೊಯ್ ಕತ್ತರಿಸು ತಲೆಯನ್ನ, ಅದರಲ್ಲಿ ಇವತ್ತು ಚೆಂಡಾಡೋಣ. ತುಂಬಾ ದಿವಸ ಕಾದು ಕಾದು ನೊಣ ಸೊಳ್ಳೆ ಹೊಡೆದು ಬೇಸರವಾಗಿದೆ, ಇವತ್ತು ಬ್ಯಾಸ್ಕೆಟ್ ಬಾಲೋ ಥ್ರೋ ಬಾಲೋ ಬೇಸ್ಬಾಲೋ ಏನೋ ಆಡೋದಕ್ಕೆ ಅವಕಾಶ ಬಂದಿದೆ ಭೀಮನ ತಲೆ ಅಂತ ಅಂದುಕೊಂಡು ಅವರು ಬೇಸರಪಟ್ಟು ಕಾವಲುಗಾರರಿಗೆ ಪಾಪ ಬಹಳ ಕಷ್ಟವಾಗುತ್ತದೆ. ನನಗೆ ಎಷ್ಟೋ ಬಾರಿ ಅನಿಸುತ್ತದೆ ಈ ಸೆಕ್ಯೂರಿಟಿ ವಾಚ್ಮೆನ್ನು ಈ ಥರದ ಕೆಲಸ ಮಾಡೋರು ಮತ್ತು ತುಂಬ ಕಾಲ ವಾಹನ ಚಾಲಕರು ಅವರನ್ನು ನಿರೀಕ್ಷೆ ಮಾಡುತ್ತಲೇ ಇದ್ದು ಬಿಡಬೇಕಾಗುತ್ತದೆ. ಏನು ಮಾಡಿ ಯಾರು ಪಾಪ, ಬಹಳ ಕಷ್ಟ, ಎಲ್ಲೂ ಹೋಗೋಕ್ಕಾಗೋಲ್ಲ. ಅವ್ರಿಗೊಂದು ರೀತಿ ಸ್ವಾತಂತ್ರ್ಯದ ನಿರ್ಬಂಧ, ಅಲ್ಲಿಯೇ ಮಲಗಿರಬೇಕು, ಇಲ್ಲ ಯಾವುದಾದ್ರು FM ರೇಡಿಯೋ ಮತ್ತೊಂದು ಮಗದೊಂದು ಬರುತ್ತಾ ಅಂತ ಚಾಲು ಮಾಡಿಕೊಂಡು ಕೇಳ್ತಾ ಇರಬೇಕು, ಚುಕ್ಕಿ ಆಟ ಆಡಬೇಕು, ಇಲ್ಲ ಮರದ ನೆರಳಲ್ಲಿ ಇನ್ಯಾರಾದರೂ 4 ಜನ ಡ್ರೈವರ್ಗಳಿದ್ರೆ ಇಲ್ಲಿ ಪಟ್ಟಾಂಗ ಹೊಡೆಯಬೇಕು, ಬೇರೆ ಇದಿರೋದಿಲ್ಲ. ಬಹಳ ಕಷ್ಟ ಇರುತ್ತದೆ ಅವರ ಬದುಕು. ಅವ್ರಿಗೇನು ಒಳ್ಳೆ AC ಕಾರ್ನಲ್ಲಿ ಓಡಾಡ್ತಾರೆ, ಅನುಕೂಲವಂತರ ಮನೆಯಲ್ಲಿ ಇರ್ತಾರೆ ಅಂತೆಲ್ಲ ಅಂದುಕೊಂಡ್ರು, ಕಾಲ ಹರಣವೂ ಕೂಡ ಒಂದು ಕಷ್ಟ. ಅದಕ್ಕೆ ಮನಸ್ಸಿಗೆ ಒಂದು ತಮೋಗುಣ ಇಲ್ಲದೇ ಇದ್ದರೆ ಆಗೋದಿಲ್ಲ.
ಅದರಿಂದ ಅವ್ರನ್ನ ಹಾಗಾಗಿ ಹೀಗಾಗಿ ನೀವು ಅದು ಓದಲ್ವಾ, ಇದು ತಿಳ್ಕೊಳ್ಳಲ್ವಾ, ನಿಮ್ಮ ರುಚಿಶುದ್ಧಿ ಬರಲ್ವಾ ಅಂದರೆ ಬಂದರೆ ಅವರು ಆ ಕೆಲಸ ಮಾಡಲಾರರು. ಪಾಪ, ನಮ್ಮ ನಮ್ಮ ದೇಹ ಮನೋಧರ್ಮ ಕರ್ಮಗಳಿಗೆ ತಕ್ಕಂತೆ ನಮ್ಮ ಜೀವನ ಪದ್ಧತಿಯನ್ನು ರೂಪುಗೊಳಿಸ್ಕೊಳ್ತಾ ಇರ್ತೀವಲ್ವ. ಆ ರೀತಿಯೆಲ್ಲ ಅನಿಸುತ್ತೆ ಇವರಿಗೆ ಬೇಸರ, ಆ ಬೇಸರವನ್ನು ನೀಗೋಗೋದಕ್ಕೆ ಇವನ ತಲೆಯನ್ನೇ ಚೆಂಡಾಡೋಣವಾ ಅಂತಂದುಕೊಳ್ತಾರೆ. ತಲೆಯ ಹೊಯ್ ಚೆಂಡಾಡು, ತಿನ್ನು ಇವನ ಎಲುವುಗಳನ್ನು. ಅವರು ಪಾಪ ಅದನ್ನು ಚಪ್ಪರಿಸಬೇಕು ಅಂತ ಅಂದುಕೊಂಡ್ರು. ಶ್ರೀಂಗಂ ತರಹ ಏನುತ್ತ ಈಟಿಯಲ್ಲಿ ಸಬಳದಲ್ಲಿ ಅಲುಗಿನಲ್ಲಿ ಖಡ್ಗದಲ್ಲಿ ಹೊಯ್ದರು. ಆದರೆ ಪವನನಂದನ ಗಾಳಿಯ ಮೇಲೆ ಎಷ್ಟು ಮೈಗುದ್ದುವುದು, ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ಕವಿ ಅಷ್ಟೇ ಚೆನ್ನಾಗಿ ಮುಂದೆ ನಿದರ್ಶನ ಅಲಂಕಾರದಿಂದ ಹೇಳ್ತಾನೆ ನೋಡಿ. ತಾಗಿದೆಳೆ ಮುಳ್ಳಿನಲ್ಲಿ ಮದ ಗಜ ಸೀಗುರಿಸುವುದೇ, ತಾಗಿದೆಳೆ ಮುಳ್ಳಿನಲ್ಲಿ ಮದ ಗಜ ಸೀಗುರಿಸುವುದೇ, ಅಟರ ಕೈದುಗಳೇಗುವು ಪವಮಾನ ಸುತ ಕೈದೋರೆ ಖಾತಿಯಲಿ, ಪವಮಾನ ಸುತ ಕೈದೋರೆ ಖಾತಿಯಲಿ ಭಟರ ಕೈದುಗಳೇಗುವು. ತಾಗಿದವದಿರ ನಿಕ್ಕಿದನು, ತಾಗಿದವದಿರ ನಿಕ್ಕಿದನು, ರಣದ ಗಡಿಗರನು ಎಕ್ಕಿದನು, ಕೈದಾಗಿಸಿದ ನನಿ ಬರಲಿ ಗಂಡುಗತನದ ಗಾಡಿಕೆಯ, ಗಂಡುಗತನದ ಗಾಡಿಕೆಯ, ಕೈದಾಗಿಸಿದ ನನಿ ಬರಲಿ. ಕಾಡಿಸಿತು ಗಜ ಭಜ ಕುಬೇರನ ಬೀಡಿ ನಗ್ಗನ ಬಂಟರೆ ಕೈ ಮಾಡಿರೈ, ಕಾಡಿಸಿತು ಗಜ ಭಜ ಕಾಡಿಸಿತು ಗಜ ಬಿಜ ಕುಬೇರನ ಬೀಡಿ ನಗ್ಗದ ಬಂಟರೆ ಕೈ ಮಾಡಿರೈ, ಕೊಳಗಾಗಿಗಳು ಪಡ ಹಿಂಗ ಬೇಡೆನುತ, ಹಿಂಗ ಬೇಡ ಎನ್ನುತ ಜಾಡಿಸುತ ಮಣಿಮಯದ ಗದಯಲಿ ತೋಡು ಬೈಲಿನ ತುಡುಕು ಗಾಯದ ನೀಡು ಮೊನೆಗಳ ವಿಗಡ ಇಕ್ಕಿದ ನಕಟ ರಕ್ಕಸಾರ ಇಕ್ಕಿದ ನಕಟ, ತೋಡು ಬೈಲಿನ ತುಡುಕು ಗಾಯದ ನೀಡು ಮೊನೆಗಳ ವಿಗಡ ನಿಕ್ಕಿದ ನದಟ ರಕ್ಕಸರ ಅದಟ ರಕ್ಕಸರ ನಿಕ್ಕಿದನು. ವೀರರಸ ಅಂದರೆ ಇದೆ. ಇನ್ನು ಇದಕ್ಕಿಂತ ಭಿನ್ನವಾಗಿ, ಇದಕ್ಕಿಂತ ಉತ್ತಮವಾಗಿ ನೆಲ್ಲಿದ್ದೀತೋ ಗೊತ್ತಿಲ್ಲ. ಅಷ್ಟು ಜನರು ಒಮ್ಮೆಲೆ ಮುಗಿಬಿದ್ದು ಕವಿದರೆ, ತಾಗಿದಳೆ ಮುಳ್ಳಿನಲ್ಲಿ, ತಾಗಿದ ಎಳೆ ಮುಳ್ಳಿನಲ್ಲಿ ಮದಗಜ ಸೀಗುರಿಸುವುದೇ ಎಳೆ ಮುಳ್ಳು. ಈ ಎಳೆ ಮುಳ್ಳು ಅನ್ನೋದನ್ನು ಕವಿ ಎಷ್ಟು ಚೆನ್ನಾಗಿ ಗಮನಿಸಿದ್ದಾನೆ, ಬಹಳ ಸೊಗಸಾದದ್ದು. ಮುಳ್ಳು ಬಲಿತಾಗ ಗಟ್ಟಿಯಾಗುತ್ತದೆ, ಮೊನೆ ದೃಢವಾಗುತ್ತದೆ, ತಿವಿಯುತ್ತದೆ. ಹಗಲದು ಎಳತಾಗಿದ್ದಾಗ ಅದು ಬಗ್ಗಿ ಹೋಗುತ್ತದೆ. ಇದು ಸಾಮಾನ್ಯವಾಗಿ ನಮಗೆ ಸ್ಪಷ್ಟವಾಗಬೇಕು ಅಂತಂದರೆ, ಖದಿರ ವೃಕ್ಷ ಅಂತ ಯಾವುದನ್ನು ಹೇಳ್ತೀವಿ, ಜಾಲಿ ಗೊಬ್ಬುಳಿ ಅಂತ ಕರಿತೀವಿ, ಬರ್ಬೂರ ಅಂತಲೂ ಸಂಸ್ಕೃತದಲ್ಲಿ ಹೇಳ್ತೀವಿ, ಆ ಜಾಲಿಯ ಮರದ ಮುಳ್ಳು ಎಳೆಯದಾಗಿದ್ದಾಗ ಕೈಯಲ್ಲೇ ಬಗ್ಗಿಸಿ ಬಿಡಬಹುದು. ಅದೇನು ದೊಡ್ಡದಲ್ಲವೇ ಅಲ್ಲ, ಅದು ಒಂದು ರೀತಿಯಾದ ಹಿತವಾದ ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಕಂಫರ್ಟಬಲ್ ಆಕ್ಯುಪ್ರೆಷರ್ ಆಕ್ಯುಪಂಕ್ಚರ್ ಅಂತನಬಹುದು. ಆ ರೀತಿಯಾಗಿ ಅದು ಬಲಿತ ಮೇಲೆ ಮರಣಾಂತಿಕವಾಗುತ್ತದೆ, ಪ್ರಾಣಾಂತಿಕವಾಗುತ್ತದೆ. ಇದು ಎಳೆಮುಳ್ಳುಗಳು ಅಂತ ಹೇಳ್ತಾ ಇದ್ದಾನೆ. ಇಷ್ಟು ರಾಕ್ಷಸರು ಯಕ್ಷರು ಎಳೆಮುಳ್ಳುಗಳ ಹಾಗೆ ಅಂತ. ಅದು ಭೀಮ ಆನೆ, ಆನೆಯ ಚರ್ಮವೇ ಒಂದಂಗುಲ ದಪ್ಪ. ಇನ್ನ ಚರ್ಮದ ಒಳಗೆ ಹೋಗಿ ನರಮಂಡಲ ಮುಟ್ಟಬೇಕಲ್ವಾ, ಹಾಗಾಗಿ ತಾಗಿದ ಎಳೆಮುಳ್ಳಿನಲ್ಲಿ ಮದಗಜ ಸೀಗುರಿಸುವುದೇ ಭಟರ ಕೈದುಗಳ ಏಗುವು ಪವಮಾನ ಸುತ ಕೈದೋರೆ ಖಾತಿಯಲ್ಲಿ. ಹೋಗ್ತಾ ಇವೆ, ಏನು ಕೆಲಸ ಮಾಡ್ತಾ ಇಲ್ಲ. ಅವುಗಳು ಮೊನೆ ಮುಂಡಾಯಿತಷ್ಟೇ, ತಾಗಿದವರ ನಿಕ್ಕಿದನು. ಯಾರು ತುಡುಕಿದರೋ ಇವನನ್ನ ಯುದ್ಧಕ್ಕೆ, ಅವರನ್ನ ಮತ್ತೆ ತದುಕ್ತಾನೆ. ರಣದ ಅಗಡಿಗರನ್ನ, ಅಗಡು ಮಾಡತಕ್ಕಂಥವ್ರು, ಒರಟತನ ಮಾಡತಕ್ಕಂಥವ್ರು ಯಾರಿದ್ದಾರೆ, ಅವ್ರನ್ನ ಮತ್ತೆ ಮತ್ತೆ ಬಾರಿಸಿ ಜಪ್ಪಿಸಿ ಎಲ್ಲರಲ್ಲಿ ತನ್ನ ಗಂಡುತನದ ಸಗಾಢತೆಯನ್ನು ತೋರ್ತಾನೆ. ಆಗ ಕುಬೇರನ ಸಮೂಹ ಇಡೀ ಪರಿವಾರ ಗಜಭಜಿಸಿತು. ಇದೇನು ಇಂಥ ಪರಾಕ್ರಮಿ, ನಾವು ಊಹೆ ಮಾಡಿರಲಿಲ್ಲವಲ್ಲ ಅಂತಂದುಕೊಂಡ್ರು. ಮತ್ತೆ ತಮ್ಮ ತಮ್ಮಲ್ಲೇ ತಮ್ಮನ್ನು ಪ್ರೋತ್ಸಾಹ ಮಾಡಿಕೊಂಡ್ರು.
ಕುಬೇರನ ಬೀಡಿನ ಅಗ್ಗದ ಬಂಟರೇ ಕೈಮಾಡಿರಿ, ನೀವು ಕೈಮಾಡಿ ಅಂತ. ಜೊತೆ ಇವನೇ ಭೀಮ ಹೇಳ್ತಾ ಇದ್ದಾನೆ, ನಿಮಗಿದೆಯಲ್ಲ ಶಕ್ತಿ, ನನ್ನ ಮೇಲೆ ಬನ್ನಿ ನೋಡೋಣ ಎಷ್ಟು ಬಡಿತೀರಾ, ಎಷ್ಟು ಬಡಿತೀರಾ ಮಾಡಿ. ಕೊಳಗಾಹಿಗಳು ಫಡ ಹಿಂಗಬೇಡಿ, ನೀವು ಕೊಳಗಾಹಿಗಳು. ತುರುಗಾಹಿ ಅನ್ನೋ ಶಬ್ದ ಉಂಟು, ಕೊಳಗಾಹಿ ಅಂತ ಮಾಡ್ತಾನೆ. ತುರುಗಾಹಿ ಅಂತಂದರೆ ಗೋವಳ, ಗೋಪಾಲಕ. ಹಾಗೆ ಕೊಳಗಾಹಿ, ಕೊಳವನ್ನು ಕಾಯ್ತಕ್ಕಂಥವ್ರು ಕೊಳಗಾಹಿಗಳು ಅಂತ. ಅವನು ಹೇಗಂದರೆ ಹಾಗೆ, ಆದರೆ ವ್ಯಾಕರಣ ಶುದ್ಧವಾದ ಪದ, ತಾನು ನಿರ್ಮಾಣ ಮಾಡಿಕೊಳ್ತಾನೆ. ಅದು ಬಹಳ ದೊಡ್ಡದಾದದ್ದು ಅವನ ಶಕ್ತಿ. ಇಷ್ಟು ಸಂಪತ್ತಿಯನ್ನು ಅದು ಎಲ್ಲಿ ಇಟ್ಟುಕೊಂಡು ಹೇಗೆ ನಿಭಾಯಿಸಿದನೋ, ಪುಣ್ಯಾತ್ಮ ತಲೆ ಬಿರಿದೋಗ್ಲಿಲ್ವಾ ಅವನಿಗೆ, ನರಮಂಡಲಗಳು ಸಿಡಿದೋಗ್ಲಿಲ್ವಾ ಅಂತ ಅನಿಸುತ್ತೆ. ಅಷ್ಟು ಭಾವನೆಗಳನ್ನು, ಅಷ್ಟು ಶಬ್ದಗಳನ್ನು ಅದು ಹೇಗೆ ಒಡನೊಡನೆ ಕಾಪಿರಿಸಿಕೊಂಡಿದ್ದ. ಈಗಂತೂ ಕಷ್ಟವೇ ಇಲ್ಲ ನಮಗೆ, ನಿಘಂಟುಗಳಿವೆ, ಇಂಟರ್ನೆಟ್ ಇವೆ, ಸರ್ಚ್ಗಳಿವೆ, ಸ್ಕ್ಯಾನ್ಗಳಿವೆ, ಎಲ್ಲ ಇವೆ. ನಾವು ಪದ್ಯಪಾನದ ಮಿತ್ರರು ಅನೇಕರು ಪದ್ಯ ರಚನೆ ಮಾಡ್ತಾ ಇರ್ತಾರಲ್ಲ, ಆಗ ಯಾವುದೋ ಒಂದು ಪದ್ಯಕ್ಕೆ ಪ್ರಾಸ ಬೇಕು ಅಂತಂದರೆ ಸರ್ಚ್ ಕೊಟ್ಬಿಡ್ತಕ್ಕಂಥದ್ದು, ಈ ಅಕ್ಷರ ಬರತಕ್ಕಂಥ ಪ್ರಾಸಗಳು ಯಾವ್ಯಾವುದಿವೆ ಅಂತ ಹೇಳ್ಬಿಟ್ಟಿದ್ನು. ಮೋನಿಯರ್ ವಿಲಿಯಮ್ಸ್ನಲ್ಲಿಯೋ ಅಥವಾ ಆಪ್ಟೆನಲ್ಲಿಯೋ ಎಲ್ಲೋ ಕೊಟ್ಟರೆ, ಉದಾಹರಣೆಗೆ ದೇವ ಅನ್ನೋದಕ್ಕೆ ಪ್ರಾಸ ಏನು ಬೇಕು, ದೇವ ಸೋವ ಪಾವು ಹಾವು ಸೀವು ಬೇವು ಕೀವು ಅಂತ ಒಂದು ರಾಶಿ ಬರ್ತದೆ, ಸುಬದ್ಧೋವ ಅಬದ್ಧೋವ, ಅವುಗಳನ್ನು ಆಯ್ಕೆ ಮಾಡಿಕೊಂಡು ಪದ್ಯ ರಚನೆ ಮಾಡಬಹುದು. ಆ ರೀತಿಯಲ್ಲಿ ಯಾವುದಕ್ಕೆ ಏನು ಬೇಕೋ ಹಾಗೆ ಮಾಡುವಂಥ ಅನುಕೂಲತೆಗಳು ತುಂಬ ಉಂಟು ನಮಗಳಿಗೆ. ಈಗ ಒಂದು 100 ವರ್ಷಗಳಿಂದ ಇಂಡೆಕ್ಸ್ಗಳು ಮೊದಲಾದವಿದ್ದಂಥ ಪುಸ್ತಕಗಳು, ಈಗ ಒಂದು 15 ವರ್ಷಗಳಿಂದ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ಟಲ್ಲಿ ಇಂಥದ್ದು ಬಂದಿದೆ. ಕುಮಾರವ್ಯಾಸನಿಗೆ ಅದು ಯಾವುದೂ ಇಲ್ಲ. ಆಗ ಅವನು ಯಾವ ರೀತಿ ಸಂಪಾದಿಸಿಕೊಂಡನೋ ಈ ಪ್ರಜ್ಞೆಯನ್ನು ಅನ್ನುವುದು ಬಹಳ ಬಹಳ ಆಶ್ಚರ್ಯವಾಗುತ್ತದೆ. ಇಂದು ಅಮರಕೋಶದ ತೃತೀಯ ಕಾಂಡ, ಅದರೊಳಗೆ ಸಂಕೀರ್ಣ ವರ್ಗ ಮತ್ತು ವಿಶೇಷ ನಿಘ್ನ ವರ್ಗ ಅವುಗಳನ್ನು ಗಮನಿಸ್ತಾ ಇದ್ದೆ. ಅಮರಸುಧ ವ್ಯಾಖ್ಯಾನ ಅಂತ ಭಾನುಜಿ ದೀಕ್ಷಿತನ ವ್ಯಾಖ್ಯಾನದ ಜೊತೆಗೆ ಕುಮಾರವ್ಯಾಸ ಅಲ್ಲಿಯ ಶಬ್ದಗಳನ್ನು ಅದು ಯಾವಾಗ ಕಂಡುಕೊಂಡಿದ್ದಾನೆ ಗೊತ್ತಿಲ್ಲ. ಎಷ್ಟೋ ಕುಮಾರವ್ಯಾಸನ ಶಬ್ದಗಳಿಗೆ ಆ ಮೂಲ ಸಿಗುತ್ತದೆ. ಇವನು ಯಾವಾಗ ಅಮರಕೋಶವನ್ನು ಬಾಯ್ಪಾಠ ಮಾಡಿ ಅದನ್ನು ಉಪಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದ ಗೊತ್ತಾಗೋಲ್ಲ ನಮಗೆ. ಅವನ ನಿರ್ಮಾಣ ಕಾಲ ಎಂಥದ್ದು, ಮೇಕಿಂಗ್ ಆಫ್ ಕುಮಾರವ್ಯಾಸ. ಯಾರು ಒಂದು ಸಿನಿಮಾ ತೆಗೆಯಬೇಕು, ಪರಬ್ರಹ್ಮನೇ ತೆಗೆಯಬೇಕು, ವಾಗ್ದೇವತೆಯೇ ತೆಗೆಯಬೇಕು. ಏಕೆಂದರೆ ಮಹಾಕವಿಗಳ ನಿರ್ಮಾಣ ನಮಗೆ ಉಳಿದಿದೆ, ಅದರ ಹಿಂದಿನ ಕೆಲಸದ ಬಗ್ಗೆ ಎಂಥದ್ದು ಅನ್ನೋದು ನಮಗೆ ಉಳಿದಿಲ್ಲ. ಈಗ ಒಂದು ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನವೋ, ಶ್ರವಣಬೆಳಗೊಳದ ಗೋಮಟೇಶ್ವರನ ಮಹಾಮೂರ್ತಿ ನಿರ್ಮಾಣವೋ, ಬಾದಾಮಿಯ ಗುಹೆಗಳದೋ, ಅಥವಾ ತಾಜ್ಮಹಲ್ನ ನಿರ್ಮಾಣವೋ, ಈ ಥರ ಎಷ್ಟೊಂದು ಉಂಟು ಶಿಲ್ಪಕಲೆಗಳಲ್ಲಿ, ಅವುಗಳು ಹೇಗಾದವೋ ಗೊತ್ತಿಲ್ಲ. ಮೂರ್ತಿ ಶಿಲ್ಪದಲ್ಲೂ ಅದೇ ರೀತಿಯಾದದ್ದು. ಮೈಕೇಲೆಂಜಲೋನ ಶಿಲ್ಪಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ರಪ್ಪ ಅಂತ. ಅದೇ ಬಗೆಯಲ್ಲಿ ಮಹಾಕಾವ್ಯಗಳು, ಶಾಸ್ತ್ರಗಳ ನಿರ್ಮಾಣ ಹೇಗೆ ಸಾಗಿತು, ಪಾಣಿನಿ ಸೂತ್ರಗಳನ್ನು ಹೇಗೆ ಸಂಗ್ರಹ ಮಾಡದ, ಅದನ್ನು ವ್ಯಾಖ್ಯಾನಕಾರ ಅವನಿಗೆ ನಿಕಟ ಪರವರ್ತಿಯಾದ ಪತಂಜಲಿಯೇ ಅಹೋ ಮಹತಿ ಸೂಕ್ಷ್ಮೇಕ್ಷಿಕ ತತ್ರಭವತಃ ಸೂತ್ರಕಾರಸ್ಯ ಅಂತಂದೆ. ಈ ಸೂತ್ರಕಾರನ ಸೂಕ್ಷ್ಮದೃಷ್ಟಿ ಎಂಥದ್ದು ನಮಗೆ ಊಹಾತೀತ ಅಂತ. ಹೀಗಾಗಿ ಬಹಳ ಕಷ್ಟ ನಮಗೆ ಇವರ ಪ್ರತಿಭಾವಿಲಾಸ ಎಂಥದ್ದು ಅಂತ. ಅವನು ನೋಡಿ ಗಾಡಿಸಿತು ಗಜಭಜ, ಕೈ ಮಾಡಿರೈ ಕೊಳಗಾಹಿಗಳು ಫಡ ಹಿಂಗಬೇಡಿ ಅಂತ ಜಾಡಿಸುವ ಮಣಿಮಯದ ಗದೆಯಲ್ಲಿ, ಆ ಮಣಿಮಯಾಲಂಕೃತವಾದಂಥ ದಿವ್ಯವಾದ ಗದೆಯಲ್ಲಿ ಜಾಡಿಸ್ತಾ ಇದ್ರೆ ತುಡುಕು ಗಾಯದ ನೀಡು ಮೊನೆಗಳ ವಿಗಡನು. ತುಡುಕು ಗಾಯ, ಅವರು ತುಡುಕಿದ್ರಿಂದ ಆದಂಥ ಗಾಯ, ಇವನ ಮೇಲೆ ಯುದ್ಧಕ್ಕೋಗಿ ಅವ್ರಿಗೆ ಗಾಯವಾಗಿದೆ. ಮತ್ತೆ ನೀಡು ಮೊನೆಗಳು, ಹತ್ತಿರ ಹೋದರೆ ಗಾಯ ಆದಿತ್ತು ಅಂತ ಮೊನೆ ತುಂಬ ದೂರದಲ್ಲಿರುವಂತೆ ಅವರು ಶೂಲವನ್ನು ಈಟಿಯನ್ನು ತಿವಿದುಕೊಂಡು ಬರ್ತಾ ಇದ್ದಾರೆ ಅಂತ. ಅಂದರೆ ಕೆಲವೊಮ್ಮೆ ನಾಯಿಗಳು ಹಿಂದಿನ ಕಾಲುಗಳೆರಡರ ಮಧ್ಯೆ ಬಾಲವನ್ನು ಸುತ್ತಿಸಿ ಸುಳಿಸಿ ಅಲ್ಲಿ ತೂರಿಸಿಕೊಂಡು ಹಿಂದಿಂದಕ್ಕೆ ಹೋಗ್ತಾ ಕುಯಿಗುಟ್ಟುತ್ತಾ ಒಂದು ರೀತಿಯಾಗಿ ದೌರ್ಜನ್ಯ ಮಾಡೋಕ್ಕೆ ಬರುವಂತೆ ಕಾಣುತ್ತದೆ. ಅದು ಎಷ್ಟು ಹಾಸ್ಯಾಸ್ಪದವೋ. ಆ ರೀತಿಯಲ್ಲಿ ಇವರು ಹಿಂದೆ ಹಿಂದೆ ಹೋಗ್ತಾ ತಮ್ಮ ಆಯುಧವನ್ನು ಮುಂದೆ ಮುಂದೆ ಮಾಡ್ತಾ ಇದ್ರು, ನೀಡು ಮೊನೆಗಳನ್ನು ಇಡ್ತಾ ಇದ್ರು ಅಂತ ವಿಘಟನನು ಇಕ್ಕಿದನು. ಆ ರಕ್ಕಸರನ್ನೆಲ್ಲ ತದುಕ್ತಾನೆ. ಆಮೇಲೆ ಆ ಕೋಲಾಹಲಕ್ಕೆ ಪರಿಸರ ಏನಾಯಿತು ಅನ್ನೋದನ್ನು ಕವಿ ಗಮನಿಸ್ತಾನೆ. ಕುಮಾರವ್ಯಾಸನಲ್ಲಿ ಇದು ಬಹಳ ವಿಶೇಷವಾಗಿ ಕಾಣುವಂಥದ್ದು. ಮತ್ತೆ ಮತ್ತೆ ಹೇಳಿದ್ದೀನಿ, ದಣಿವಿಲ್ಲದೆ ಹೇಳ್ತಾ ಇರ್ತೀನಿ. ಅವನು ಇಡೀ ಚಿತ್ರಣವನ್ನು ಕಣ್ಣು ಮುಂದೆ ಇಟ್ಕೊಂಡಿರ್ತಾನೆ. ಯಾರೋ ಭೀಮ, ಇನ್ಯಾರೋ ಹನುಮಂತ ಬಂದ, ಮತ್ತಾವುದೋ ಯಕ್ಷ ರಾಕ್ಷಸರ ಸಮೂಹ, ಇಷ್ಟು ಮಾತ್ರ ಅಲ್ಲ. ಅವನು ಮಾಡರ್ನ್ ಪೇಂಟಿಂಗ್ ಥರ ಒಂದು ಕಣ್ಣು ಬರೆದ್ಬಿಟ್ಟು ಅಲ್ಲಿ ಮನುಷ್ಯ ಇದ್ದಾನೆ ಅಂತ ಊಹಿಸಿಕೊಳ್ಳಿ, ಒಂದು ಎಲೆ ಬರೆದ್ಬಿಟ್ಟು ಅಲ್ಲೊಂದು ಮಹಾವನ ಇದೆ ಅಂತ ಊಹಿಸಿಕೊಳ್ಳಿ, ಒಂದು ಕಲ್ಲು ಬರೆದ್ಬಿಟ್ಟು ಹಿಮಾಲಯ ಇತ್ತು, ಈ ರೀತಿ ಜುಜುಬಿ ಪಡಪೋಷಿ ಕೆಲಸ ಅಲ್ಲವೇ ಅಲ್ಲ. ಸಮೃದ್ಧವಾಗಿ ಸಾಂಗವಾಗಿ ಪರಿಪೂರ್ಣವಾಗಿ ಸಮಗ್ರ ಚಿತ್ರಣವನ್ನು ಮನಸ್ಸಲ್ಲಿ ಇಟ್ಟುಕೊಂಡಿರ್ತಾನೆ. ಅದು ಎಂಥದ್ದು, ನಿಷ್ಪ್ರಯೋಜಕವಾದದ್ದು.
ನಾವೇ ಊಹಿಸಿಕೊಳ್ಳೋದಿದ್ರೆ ಇದು ಯಾಕೆ ಬೇಕು, ತೆಗೆದುಕೊಂಡು ತಿಪ್ಪೆಗೆ ಹಾಕು, ನಾವೇ ಎಲ್ಲವನ್ನು ಊಹಿಸಿಕೊಳ್ತೀವಿ, ನೀನು ಚಿತ್ರಕಾರನೂ ಅಲ್ಲ ಎಂಥದ್ದು ಅಲ್ಲ ಅಂತ. ಈ ಆರ್ಟ್ ಫಿಲ್ಮುಗಳು ಅಂತ ಇರುತ್ತಲ್ಲ ಅದರೊಳಗೂ ಹೀಗೇನೆ, ಏನೋ ಒಂದು ಸಂಕೇತ ಅಂತ ತೋರಿಸ್ಬಿಡೋದು, ಎರಡು ಕೈ ಸಾಲದು ಬಾಯಿ ಬಡ್ಕೊಳ್ಳೋದಕ್ಕೆ, ಆ ರೀತಿಯಾಗಿರುತ್ತದೆ. ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥದ್ದು ಸಮೃದ್ಧಿ ಬೇಕು, ಆ ತುಂಬುತನ ಬೇಕು, ಅದಿಲ್ಲದೆ ಇದ್ರೆ ಆಗತಕ್ಕಂಥದ್ದಲ್ಲ. ಉದಾಹರಣೆಗೆ ಯಕ್ಷಗಾನವನ್ನು ಗಮನಿಸಿದರೆ ಗೊತ್ತಾಗುತ್ತದೆ, ಬಡಗುತಿಟ್ಟಿನಲ್ಲಿ ಕಲೆ ಚೆನ್ನಾಗಿದೆ, ಆಂಗಿಕ ಬಹಳ ಸೊಗಸಾಗಿದೆ, ಆಹಾರ್ಯದಲ್ಲೂ ಅಳವು ಹದ ಚೆನ್ನಾಗಿದೆ. ಆದರೆ ಈಚೆಗೆ ಅವರು ಹೆಚ್ಚು ಜನ ಕಲಾವಿದರು ರಂಗವನ್ನು ತುಂಬುವಂತೆ ಬರದೆ ಅರೆ ಬರೇ ಕೊರೆ ಆಗಿಬಿಟ್ಟಿದ್ದು, ತುಂಬ ಪಡಪೋಷಿ ಅನ್ನೋ ಸ್ಥಿತಿ ಬಂದಿದೆ. ಅದೇ ತೆಂಕುತಿಟ್ಟಿನಲ್ಲಿ ಕಲೆ ಕಡಿಮೆ, ಚಲನ ವಲನಗಳಲ್ಲಿ ಸೌಂದರ್ಯ ಕಡಿಮೆ, ವೇಷವೂ ಕೂಡ ರಾಕ್ಷಸ ವೇಷಗಳು ಚೆನ್ನಾಗಿರುವಷ್ಟು ದೇವವೇಷಗಳು ಚೆನ್ನಾಗಿಲ್ಲ. ಅದು ಮೊದಲಿದ್ದ ಒಂದು ಶೈಲಿ, ಅಲಂಕರಣ ಶೈಲಿ, ಆಹಾರ್ಯದ ಶೈಲಿ ಬಡಗುತಿಟ್ಟಿಗೆ ಹತ್ತಿರವಾಗಿತ್ತು ಅಂತ ಸಂಶೋಧಕರು ತೋರ್ಪಡಿಸ್ತಾರೆ. ಆದರೆ ಅವರಲ್ಲಿ ತೆಂಕನಲ್ಲಿ ಎಡ ಬಲ ಅಂತ ಅನ್ನೋದನ್ನೆಲ್ಲ ಸಮೃದ್ಧವಾಗಿ ಹಾಕಿ ಲವಾಜಮೆ ಅಂತ ಕರಿತೀವಿ, ಅದೆಲ್ಲ ಸೊಗಸಾಗಿರುತ್ತದೆ, ಆ ಥರ ಮಾಡಬೇಕು. ಯಾವುದು ಪದಾರ್ಥಗಳನ್ನು ಮಾಡಿದ್ರೆ ಸಮೃದ್ಧವಾಗಿ ಚೆನ್ನಾಗಿ ಮಾಡಬೇಕು. ಡಿ ವಿ ಜಿ ಅವರು ಒಂದು ಜ್ಞಾಪಕ ಶಕ್ತಿ ಶಾಲೆಯಲ್ಲಿ ಹೇಳ್ತಾರೆ, ಒಬ್ಬರು ಒಂದು ಬೂಂದಿ ಮಾಡ್ತಾ ಇದ್ದಿದ್ದು ಹೇಗೆ ಅಂತ, ಆ ಬೂಂದಿಯಲ್ಲಿ ಎಷ್ಟು ಗೋಡಂಬಿ ಇರ್ತಾ ಇತ್ತು, ಎಷ್ಟು ಏಲಕ್ಕಿ ಇರ್ತಾ ಇತ್ತು, ಯಾವ ಮಟ್ಟದಲ್ಲಿ ದ್ರಾಕ್ಷಿ ಬಾದಾಮಿ ಎಲ್ಲ ಇರ್ತಾ ಇತ್ತು ಅಂತ ವೆಂಕಟರಾಮಪ್ಪನವರು ಬೆಳ್ಳಾವಿಯವರು ಮಾಡಿಸಿದ್ರೆ ಆ ಥರ ಮಾಡಿಸ್ತಾ ಇದ್ರು ಅಂತ. ಇದೇ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದಿದ್ದವರು, ಹೆಂಗೆಂಗೋ ಅರ್ಧಂಬರ್ಧವಾಗಿ ಮಾಡಿಸ್ತಾ ಇದ್ದಿದ್ದಲ್ಲ. ಬೂಂದಿ ಕಾಳನ್ನು ಪಾಮ ಆಯಿಲಲ್ಲಿ ಬೇಯಿಸಿಬಿಟ್ಟಿದ್ರುವೆ ಅದಕ್ಕೊಂದು ಸಕ್ಕರೆ ಕಾಣಿಸ್ಬಿಟ್ಟು ಕೊಟ್ಟರೆ ಏನು ಮಾಡೋಣ, ಅದು ಪ್ರಸಾದ ಬಿಸಾಕೋಕೆ ಆಗೋಲ್ಲ, ತಿಂದರೆ ಮೈಗೆ ಆಗೋಲ್ಲ, ನಾಲಿಗೆಗೆ ಮೊದಲೇ ಆಗೋದಿಲ್ಲ, ಓಕರಿಸುತ್ತೆ ಅದು, ಏನು ಮಾಡೋಣ, ಆ ಪರಮಾತ್ಮ ಸ್ಮಶಾನವಾಸಿ ಮಹಾದೇವನೇ ತಿನ್ನಬೇಕು ಅನ್ನೋ ಥರ ಆಗ್ಬಿಡ್ತದೆ. ಹಾಗಲ್ಲ, ಒಂದು ಚಿಟಿಕೆ ಕೊಟ್ಟರು ಚೆನ್ನಾಗಿ ಕೊಡಬೇಕು, ಒಪ್ಪವಾಗಿರಬೇಕು ಅಂತ ಕುಮಾರವ್ಯಾಸನ ಶೈಲಿ. ಆ ಬಗೆಯಾದದ್ದು ನೋಡಿ ಅಲ್ಲಿದ್ದ ವನ ಪರಿಸರ ಹೇಗೆ ಪ್ರಕ್ಷುಬ್ಧವಾಯಿತು ಅನ್ನೋದನ್ನು ಕವಿ ಹೇಳ್ತಾನೆ. ಇಡೀ ಒಂದು ಪದ್ಯ ಸ್ವಭಾವೋಕ್ತಿಯಲ್ಲಿದೆ. ಹಾರಿದವು ಹಂಸೆಗಳು ತುದಿ ಮರನೇರಿದವು ನವಿಲುಗಳು ತುಂಡವನೂರಿ ನೀರೊಳು ಮುಳುಗಿ ಮರಳವು ಜಕ್ಕವಕ್ಕಿಗಳು ನೀರೊಳು ಮುಳುಗಿ ಮರಳವು ಜಕ್ಕವಕ್ಕಿಗಳು ಚೀರಿದವು ಕೊಳವಕ್ಕಿ ಚೀರಿದವು ಕೊಳವಕ್ಕಿ ಜಲದಲ್ಲಿ ಜಾರಿ ತಾವರೆಯಲೆಯ ಮರೆಗಳ ಆರಡಿಗಳಡಗಿದವು ಚೀರಿದವು ಕೊಳವಕ್ಕಿ ಜಲದಲ್ಲಿ ಜಾರಿ ತಾವರೆಯಲೆಯ ಮರೆಗಳಲ್ಲಿ ಆರಡಿಗಳಡಗಿದವು ಕೋಳಾಗಳಕ್ಕೆ ಪವನ ಜನ ಕೊಳಾಗಲಕ್ಕೆ ಹಾರಿದವು ಗಂಸೆಗಳು ತುದಿ ಮೊರನೇರಿದವು ನವಿಲುಗಳು ತುಂಡವನೂರಿ ನೀರೊಳು ಮುಳುಗಿ ಮರಳವು ಚಕ್ಕವಕ್ಕಿಗಳು ಚೀರಿದವು ಕೊಳವಕ್ಕಿ ಜಲದಲ್ಲಿ ಜಾರಿ ತಾವರೆಯಲೆಯ ಮರೆಗಳಲ್ಲಿ ಆರಡಿಗಳಡಗಿದವು ಪವನ ಜನ ಕೊಳಗಳಕ್ಕೆ. ಅದ್ಭುತವಾದ ಗಾಯನ ವಾದನ ಕೂಡ, ಎಷ್ಟು ಸುಂದರವಾದದ್ದು. ಇಡೀ ಪರಿಣಾಮವನ್ನು ಆ ಹಾರಿದವು ಅನ್ನೋದಕ್ಕೆ, ಏರಿದವು ಅನ್ನೋದಕ್ಕೆ, ಊರಿ ಮುಳುಗಿದವು ಕೊರಳನ್ನು, ಅದೆಲ್ಲ ನುಡಿಯಲ್ಲೇ ಇದ್ದಂಥದ್ದನ್ನು ಕಣ್ಣು ಮುಂದೆ ಕಾಣಿಸುವಂಥ ರೀತಿಯಲ್ಲಿ ಗಾನ ಮತ್ತು ವಾದನ. ಕುಮಾರವ್ಯಾಸನ ಶೈಲಿಯಾದರೂ ನೋಡಿ, ಆ ಮೂರು ನಾಲ್ಕರ ಭಾಮಿನಿಯ ಗಣಗತಿಯನ್ನು ಹಾರಿದವು ಹಂಸೆಗಳು ಅಂತ ಒಳ್ಳೆ ಖಂಡಗತಿ ತರ, ಹಾರಿದವು ಹಂಸೆಗಳು ತುದಿ ಮರ
ಅಂತಂದರೆ ಖಂಡಗತಿಯಲ್ಲಿ ಬಂದುಬಿಡುತ್ತೆ ಐದೈದು ಮಾತ್ರೆಗಳಂತೆ. ಏರಿದವು ನವಿಲುಗಳು ತುಂಡವ, ಊರಿ ನೀರೊಳು ಮುಳುಗಿದ ಊರಿ ನೀರೊಳು ಮುಳುಗಿ ಮರಳವು ಚಕ್ಕವಕ್ಕಿಗಳು, ಚೀರಿದವು ಕೊಳವಕ್ಕಿ. ಹೀಗೆ ಒಂದು ರೀತಿಯಾದ ವಿಲಕ್ಷಣ ವಿಧಾನವನ್ನು ಮಾಡ್ತಾನೆ. ಇದು ಮಹಾಕವಿಯ ಪ್ರತಿಭೆಗೆ ತುಂಬ ಸಹಜವಾದದ್ದು. ಯಾಂತ್ರಿಕತೆ ಬರುವುದೇ ಇಲ್ಲ. ಗಣಕ್ಕೆ ಗಣಕ್ಕೆ ಪದಗಳನ್ನು ತಂದು 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 ಇಟ್ಟರೆ ಇಟ್ಟಿಗೆ ಜೋಡಿಸ್ದಂಗಿರುತ್ತೆ ಹೊರತುನುವೆ ಮರ ಬೆಳೆದಂತೆ ಇರುವುದಿಲ್ಲ. ಅದು ಸಹಜವಾಗಿ ಬೆಳೆಯಬೇಕು. ಮರ ಎಲ್ಲಂದರೆ ಅಲ್ಲಿ ಕೊಂಬೆ ಚಾಚಿಕೊಂಡ್ರು ಅದಕ್ಕೊಂದು ಸಪ್ರಮಾಣ ಇರುತ್ತದೆ, ಒಂದು ಸಮತ್ವ ಇರುತ್ತದೆ. ನಾವು ಮನುಷ್ಯರು ಬಂದು ಇನ್ನೇನೋ ತೊಂದರೆ ಮಾಡಿದೊರ್ತು ಇನ್ಯಾವುದೋ ಕೊಂಬೆ ಕಡಿದು ಮತ್ತಾವುದೋ ಮರಕ್ಕೆ ಮನೆ ಅಡ್ಡ ಮಾಡಿ ಹೀಗೆಲ್ಲ ಮಾಡಿದ್ರೆ ಅದು ತೊಂದರೆ ಪಡ್ಕೊಳ್ಳುತ್ತೆ. ಹಾಗಲ್ವಾದ್ರೆ ನಿಸರ್ಗದಲ್ಲಿ ಗಾಳಿ ಬೆಳಕುಗಳು ಚೆನ್ನಾಗಿದ್ದರೆ ಮರ ಸುವ್ಯವಸ್ಥಿತವಾಗಿ ಬೆಳೀತಿದೆ. ಅದರ ಅಂಕು ಡೊಂಕುಗಳಲ್ಲಿ ಕೂಡ ಅದು ಲಯ ತಪ್ಪೋದಿಲ್ಲ. ಅದು ಏನಿದ್ರೂ ಒಂದು ವಿವಾದಿ ಸ್ವರವಾಗಬಹುದೇ ಹೊರತು ಅಪಸ್ವರ ಆಗುವುದೇ ಇಲ್ಲ ಮರದ ಬೆಳವಣಿಗೆ, ಅಷ್ಟು ಚೆನ್ನಾಗಿರತಕ್ಕಂಥದ್ದು. ಅದು ಒಂದು ವಿಶೇಷವಾದ ಗತಿಭೇದದ ನಡಿಗೆ ಆಗಿರುತ್ತದೆ ಬೆಳವಣಿಗೆ, ಆದರೆ ಅವಲಯ ಆಗುವುದಿಲ್ಲ. ಆ ಬಗೆಯಾದದ್ದು ಅದು ವ್ಯಾಕರಣ ವಿಶೇಷ ಪ್ರಯೋಗ ಮಾಡಬಹುದು. ಮರದ ಬೆಳವಣಿಗೆ ಅಪಶಬ್ದ ಆಗುವುದೇ ಇಲ್ಲ, ಆ ರೀತಿಯಾದದ್ದು ಮರದ ಸೌಂದರ್ಯ. ಹಾಗೆ ಕವಿ ಕುಮಾರವ್ಯಾಸನ ಪದ್ಯಶಿಲ್ಪ ಅಂಥ ಅದ್ಭುತವಾದದ್ದು. ಮತ್ತೆ ನೋಡಿ, ಹಂಸೆಗಳು ಹಾರಿದವು ಅಂತ ಹೇಳಬಹುದು. ಅವನು ಕ್ರಿಯಾಪದವನ್ನು ಮೊದಲು ಬಳಸ್ತಾನೆ. ಒಳ್ಳೆ ಕೈ ಕವಿಯದು ಅನ್ನೋದಕ್ಕೆ ಕ್ರಿಯಾಪದವನ್ನು ಮೊದಲು ಬಳಸ್ತಕ್ಕಂಥದ್ದು ಒಂದು ರಚನಾಶಿಲ್ಪದ ಸ್ವಾರಸ್ಯ. ಇವತ್ತು ದಲಿತ ಅಲ್ಲದೆ ಬಂಡಾಯ ಅಂತೆ ಮಹಿಳೆ ಅಂತೆ ಮುಂಡ ಮೋಚ ಏನೇನೋ ಬಂದು ಕನ್ನಡ ಕಾವ್ಯ ಮಾತ್ರ ನೆಗೆದು ಬಿದ್ದು ಹೋಗಿದೆ. ಇವರುಗಳಿಗೆ ಮೂರತ್ತೂ ತಮ್ಮ ಸಮಾಜ ಸುಧಾರಣೆಯ ವ್ಯಾಧಿ ಪಡ್ಕೊಂಡಿದೆ. ಹಾಗೆಯೇ ಎಲ್ಲರೂ ಅಂಗನವಾಡಿನಲ್ಲಿ ಸೇರಿಬಿಟ್ಟಿದ್ರು ಮಾಡೋದೇ ಅಲ್ವಾ ಕೆಲಸನ. ಅದು ಬಿಟ್ಟು ಯೂನಿವರ್ಸಿಟಿಯಲ್ಲಿ ಯಾಕೆ ಬಂದು ದಾಪರ ಆಗ್ತಾರೆ ಅದು ನನಗೆ ಅರ್ಥ ಆಗೋದಿಲ್ಲ. ಸ್ಮಶಾನದಲ್ಲಿ ಅರೆ ಬಂದ ಹೆಣಗಳಂತೆ ಪ್ರೇತಗಳಂತೆ ಯಾತಕ್ಕೆ ಬಡ್ಕೋತಾರೆ, ಸಾಹಿತ್ಯಕ್ಕೆ ಬಂದು ಸಾವನ್ನ ತರ್ತಾರಲ್ಲ ಅಂತ ಅನಿಸುತ್ತೆ. ಈ ಪದ್ಯಾದಿಗಳಲ್ಲಿ ಈ ಭಾಷೆಯಲ್ಲಿ ಇರುವ ಸೂಕ್ಷ್ಮಗಳನ್ನು ತೋರಿಸೋದಕ್ಕೆ ಅಲ್ಲಿ ಸಂಶೋಧನೆ ಮಾಡೋದಕ್ಕೆ ಇರತಕ್ಕಂಥದ್ದು. ಸೋಷಾಲಜಿ ಡಿಪಾರ್ಟ್ಮೆಂಟ್ ಕನ್ನಡ ಡಿಪಾರ್ಟ್ಮೆಂಟ್ ಆದರೆ ಕನ್ನಡದ ಕೆಲಸನ ಯಾರು ಮಾಡ್ತಾರೆ? ಇದು ಎಲ್ಲ ಭಾಷೆಗಳಲ್ಲಿ ಇದೇ ಗತಿ ಬಂದಿರತಕ್ಕಂಥದ್ದು. ವಿದೇಶದಿಂದ ಬಂದಂಥ ವ್ಯಾಧಿ ಇದು, ಅಲ್ಲಿಂದ ಶುರು ಮಾಡಿಕೊಂಡಿದ್ದು. ಸಂಸ್ಕೃತದ ಕಾವ್ಯಾದಿಗಳ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಮಾಡ್ತಾ ಇದ್ದಾರಲ್ಲ, ಅವರಲ್ಲಿ ಯಾರಲ್ಲಿಯೂ ಕೂಡ ಆ ರಸವದೃಷ್ಟಿ ಅನ್ನೋದು ಕಾಣ್ತಾ ಇಲ್ಲ. ಅದು ಬಿಟ್ಟು ಮಿಕ್ಕಿದ್ದೇ ಬರ್ತಾ ಇದೆ. ಇವನು ಹಂಸೆಗಳು ಹಾರಿದವು ನವಿಲುಗಳು ಏರಿದವು ಅನ್ನೋದಕ್ಕೆ ಬದಲಾಗಿ ಹಾರಿದವು ಹಂಸೆಗಳು ಅಂತ ಮಾಡೋದ್ರಿಂದ ಲೋಕ ವಿಲಕ್ಷಣವಾಗುತ್ತದಲ್ಲ ಭಾಷೆ, ಅದು ತುಂಬ ಆಕರ್ಷಣೆಯನ್ನು ತರುತ್ತದೆ. ಇಲ್ಲೇನೋ ಹೊಸ್ತಿದೆ, ಇಲ್ಲೇನೋ ಚಮತ್ಕಾರ ಇದೆ, ಇಲ್ಲೇನೋ ಕುತೂಹಲ ಇದೆ ಅಂತ ಬರತಕ್ಕಂಥದ್ದಾಗುತ್ತದೆ. ಹೀಗೆ ಮೊದಲು ಕ್ರಿಯೆ ಆಮೇಲೆ ಕರ್ತೃ. ಹಾರಿದವು ಹಂಸೆಗಳು, ಅಲ್ಲಿ ಹಕಾರ ಮತ್ತೆ ವಡಿಯಾಗಿ ಬಂದದ್ದು ನೋಡಿ, ಹಾರಿದವು ಹಂಸೆಗಳು. ತುದಿಮರನ್ ಏರಿದವು ನವಿಲುಗಳು, ಆ ಖಂಡಪ್ರಾಸಕ್ಕೆ ಎಷ್ಟು ಚರವಾಗಿ ತುದಿಮರನ್ ಮರನನ್ ಏರಿದವು ಅಂತ ತೆಗೆದುಕೊಳ್ತಾನೆ ನವಿಲುಗಳು. ಮತ್ತು ಸಪ್ರಮಾಣದ ಐದೈದು ಮಾತ್ರೆಗಳಿಗೆ ಲೆಕ್ಕಕ್ಕೆ ಬರುವಂತೆ ಆ ಪದಗಳನ್ನು ತಂದಿಟ್ಟುಕೊಂಡಿದ್ದರಿಂದ ಒಂದೇ ರೀತಿಯ ಕ್ರಿಯೆ ಎಲ್ಲವೂ ಕೂಡ ಭಯಪಟ್ಟವು, ಉದ್ವಸ್ತವಾದವು, ಪ್ರಕ್ಷುಬ್ಧವಾದವು ಅನ್ನೋದನ್ನು ಕವಿ ತೋರಿಸ್ತಾನೆ. ಹಾರಿದವು ಹಂಸೆಗಳು, ತುದಿಮರ ನೇರಿದವು ನವಿಲುಗಳು, ತುಂಡವ ನೂರಿ ನೀರಳು ಮುಳುಗಿ ಮರಳವು ಚಕ್ಕ ವಕ್ಕಿಗಳು. ತುಂಡವನ್ನ ಕೊಕ್ಕನ್ನ ನೀರಿನಲ್ಲಿ ಮುಳುಗಿಸಿ ಮತ್ತೆ ಮೇಲಕ್ಕೆ ಬರ್ತಾ ಇಲ್ವಂತೆ ಒಳಗಡೆ ಹೋಗಿವೆ ಅಂತ. ಚಕ್ಕವಕ್ಕಿ ಅಂದರೆ ಚಕ್ರವಾಕ ಪಕ್ಷಿಗಳು. ಚಕ್ರವಾಕ ಪಕ್ಷಿಗಳು ಕೊಕ್ಕರೆಯ ಜಾತಿಯ ಪಕ್ಷಿಗಳು, ಜಲಪಕ್ಷಿಗಳು. ಅವು ನೀರಿನೊಳಗೆ ಮುಳುಗುತ್ತವೆ, ಅವು ಉಸಿರು ದಮ್ಮು ಕಟ್ಟಿ ಮುಳುಗಿ ಎಷ್ಟೋ ಹೊತ್ತಾದ ಮೇಲೆ ಎದ್ದು ಬರುತ್ತವೆ. ಅವು ನೆಲಕ್ಕೆ ಕಚ್ಚಿಕೊಂಡವು, ಮೇಲಕ್ಕೆ ಹೇಳ್ತಾನೆ ಇಲ್ಲ ಅಂತ. ಆಮೇಲೆ ಅವನು ಎಷ್ಟು ಚೆನ್ನಾಗಿ ಗಮನಿಸಿದ್ದಾನೆ, ಈ ಪಕ್ಷಿಗಳೆಲ್ಲ ನೀರೊಳಗೆ ಮುಳುಗುವಾಗ ಮೊದಲು ಕೊಕ್ಕನ್ನು ತಲೆಯನ್ನು ಚಾಚಿ ಆಮೇಲೆ ಹೋಗುತ್ತವೆ, ನೀರನ್ನು ಸೀಳಕೊಂಡು ಹೋಗುತ್ತವೆ. ಅವು ಸಾಮಾನ್ಯವಾಗಿ ಮುಳುಗೋದು ಮೀನು ಹಾವಸೆ ಇತ್ಯಾದಿಗಳನ್ನು ಹಿಡಿಯೋದಿಕ್ಕಲ್ವ, ಹಾಗೆ ಹೋದವು ಮತ್ತು ಮೇಲಕ್ಕೆ ಬರ್ತಾ ಇಲ್ಲ. ಚೀರಿದವು ಕೊಳವಕ್ಕೆ. ಇನ್ನು ಬೇರೆ ಪಕ್ಷಿಗಳು ಯಾವುದಿರ್ತವೆ, ಕಾರಂಡವ ಇರಬಹುದು, ಕಾದಂಬ ಇರಬಹುದು, ಕಂಕ, ಈ ರೀತಿಯಾದ ಪಕ್ಷಿಗಳು ಅಲ್ಲಲ್ಲಿಯ ಚಿತ್ಕಾರ ಮಾಡ್ತಾ ಇವೆ, ಜಲಪಕ್ಷಿಗಳ ಕ್ರೇಂಕಾರವಾಗ್ತಾ ಇದೆ. ಇನ್ನು ಜಲದಲ್ಲಿ ಜಾರಿ ತಾವರ ಎಲೆಯ ಮರೆಗಳಲ್ಲಿ ಆರಡಿಗಳು, ದುಂಬಿಗಳು ಝಂಕಾರ ಮಾಡ್ತಾ ಇದ್ವು, ತಾವರೆಯ ಎಲೆಗಳ ಮರೆಯಲ್ಲಿ ನಿಂತು ಬಿಟ್ಟವು, ಅವು ಕೂಡ ಕಾಣಿಸ್ಕೊಳ್ಳಿಲ್ಲ. ಯಾಕೆಂದರೆ ಈ ಭೀಮ ನಮಗೇನು ಮಾಡ್ಯಾ ಅನ್ನೋಂಥ ಭಯ. ಹಂಸಗಳು ಆಕಾಶಕ್ಕೆ ಹಾರತ್ವೆ, ಅವುಗಳ ಗತಿ ಬಹಳ ದೊಡ್ಡದು, ಅವುಗಳಿಗಿರ್ತಕ್ಕಂಥ ವಿಂಗ್ ಸ್ಪ್ಯಾನ್ ಅಂತೀವಲ್ಲ, ರೆಕ್ಕೆಗಳ ಅಂತರವೂ ದೊಡ್ಡದು. ಅವು ದೂರದ ವಲಸೆಗೆ, ಬಹುದೀರ್ಘದ ಪ್ರಯಾಣಕ್ಕೆ, ವೇಗವಾದ ಹಾರಿಕೆಗೆ ಹೆಸರಾದಂಥವು. ಅವು ಮೇಲಕ್ಕೆ ಹಾರಿಬಿಟ್ಟವು. ನವಿಲುಗಳಿಗೆ ಗರಿಯ ಭಾರ, ಹೆಚ್ಚಾಗಿ ಪಾಪ ನೆಲದಲ್ಲೇ ಇರ್ತವೆ, ಅಪಾಯ ಬಂದಾಗ ಮಾತ್ರ ಹಾರಿ ಮರದ ತುದಿಗೊಂಬೆಗಳವರೆಗೂ ಹೋಗುತ್ತವೆ. ಹಾಗಾಗಿ ತುದಿ ಮರನ ಏರಿದವು, ಅವು ಅಲ್ಲೋಗಿ ತೆಪ್ಪಕ್ಕೆ ಕೂತ್ಕೊಳ್ಳುತ್ತವೆ. ನವಿಲಿಗೆ ಅಷ್ಟು ದೀರ್ಘವಾಗಿ ಹಾರಾಡೋಕ್ಕಾಗೋಲ್ಲ.
ಅದರದ್ದು ಏನಿದ್ರೂ ನೆಲದ ಮೇಲೆ ಹೆಚ್ಚಿನ ಪ್ರಯಾಣ. ಅದನ್ನು ಅಷ್ಟು ಚೆನ್ನಾಗಿ ಗಮನಿಸಿಕೊಂಡಿದ್ದಾನೆ. ಈ ಪದ್ಯ ಇಲ್ಲದೇ ಇದ್ದರೆ ಯಾರು ಈ ಪದ್ಯ ಇಲ್ಲವಲ್ಲ ಅಂತ ಏನೋ ಕುಮಾರವ್ಯಾಸನ ಮೇಲೆ ಕೇಸ್ ಆಗ್ತಾ ಇರಲಿಲ್ಲ, ವಾರಂಟ್ ಬರ್ತಾ ಇರಲಿಲ್ಲ. ಆದರೆ ಅದನ್ನು ತರುವ ಮೂಲಕ ಸನ್ನಿವೇಶಕ್ಕೆ ತಂದುಕೊಟ್ಟ ತಿರುವು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಹಾಕವಿಗಳು ಆ ಭೀಕರ ರುದ್ರವಾದ ಪ್ರಕರಣದಲ್ಲಿ ಕೂಡ ಒಂದು ಕಲಾತ್ಮಕತೆಯನ್ನು, ಸೌಂದರ್ಯವನ್ನು, ಪ್ರಕೃತಿಯ ಅಂದವನ್ನು ತಂದು ನಿಲ್ಲಿಸ್ತಾರೆ. ಡಾಂಟೆ ಡಿವೈನ್ ಕಾಮಿಡಿಯಲ್ಲಿ ಇನ್ಫೆರ್ನೋ ಅಂತ ಮೊದಲನೇ ಭಾಗ, ಆ ಇನ್ಫೆರ್ನೋದಲ್ಲಿ ಆಳದಲ್ಲಿ ನರಕದ ಗಾಢಾಂಧಕಾರ ಕೂಪದಲ್ಲಿ ಹೋಗಿದ್ದಾಗ ಆ ದುರ್ಭರವಾದ ದುರ್ಗಂಧವನ್ನು, ಕತ್ತಲನ್ನು, ಅಪರಾಧಿಗಳ ದಂಡಿತರ ಚೀತ್ಕಾರಗಳನ್ನೆಲ್ಲ ಕೇಳ್ತಾ ಬರ್ತಾ ಇರುವಾಗ ಒಂದು ಮಹೋಪಮೆ, ಹೊಮ್ಯಾರಿಕ್ ಸಿಮಿಲಿ ಬರುತ್ತದೆ. ಅದು ಇಟಲಿಯ ಹಳ್ಳಿಗಾಡಿನ ಪ್ರದೇಶವನ್ನು ವರ್ಣನೆ ಮಾಡತಕ್ಕಂಥದ್ದು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಂದಲೇ ಒಂದು ವೆಂಟಿಲೇಟರ್ನ ತೆಗೆದು ಒಳ್ಳೆಯ ಗಾಳಿ ಬೆಳಕು ತಂಪಾಗಿ ಒಂದು ಕ್ಷಣ ಬರುವಂಥ ರೀತಿಯಲ್ಲಿ ಮಾಡಿದಂಥದ್ದು. ಅಲ್ಲಿಗಲ್ಲಿಗೆ ಕವಿ ಕೊಡಬೇಕಾದ ರಿಲೀಫ್ ಹೇಗಿರಬೇಕು ಅದನ್ನೆಲ್ಲ ನಾವು ನೋಡ್ತೀವಿ. ಮಹಾಕವಿಗಳ ವಾಗ್ವಿಲಾಸ ಅಂತಕ್ಕಂಥದ್ದು ಎಲ್ಲ ಕಾಲಕ್ಕೂ ಆದರ್ಶ. ಮತ್ತೆ ಈ ರಾಕ್ಷಸರು ನಾವಿನ್ನು ಹೋರಾಡಿ ಪ್ರಯೋಜನವಿಲ್ಲ ಅಂತ ಹೇಳ್ಬಿಟ್ಟು ನಮಗೀ ಭಂಗ ಭಯರಸವೆಲ್ಲಿ ಬಾಪುರೇ ವಿಧಿ ಅನ್ನುತ್ತಾ ಬೆಚ್ಚಿದ್ದುದು ಭಟಸ್ತೋಮ. ಅವರೆಲ್ಲರೂ ಕುಬೇರನಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಈಗ ಅವರೆಲ್ಲರೂ ಹೋಗಿ ಕುಬೇರನ ಬೇಡ್ಕೊಳ್ತಾರೆ. ಮುಂದೆ ಕುಬೇರ ಅವರಿಗೆ ಸಾಂತ್ವನವನ್ನು ಹೇಳ್ತಾನೆ. ಆ ಪ್ರಕರಣವನ್ನು ಕಾಣೋಣ. ಗಾಯವಡೆದರು ಕೆಲರು ಕೆಲರಸು ಬೀಯವಾದುದು, ಗಾಯವಡೆದರು ಕೆಲರು ಕೆಲರಸು ಬೀಯವಾದುದು, ಬಿಡುದಲೆಯ ಬಲು ನಾಯಕರು ಸಂತೈಸಿದರು, ಬಿಡುದಲೆಯ ಬಲು ನಾಯಕರು ಸಂತೈಸಿದರು, ಕೌಬೇರ ಭವನದಲ್ಲಿ ಕೌಬೇರ ಭವನದಲ್ಲಿ ಸಂತೈಸಿದರು, ವಾಯುಸುತನ ಈ ವಿಜಯ ಸಿರಿಯ ಪಸಾಯಿತ ಗಂಗಾಭಿಷೇಕವೆಂದು, ವಾಯುಸುತನ ಈ ವಿಜಯ ಸಿರಿಯ ಪತಾಯಿ ತಂಗಭಿಷೇಕವೆಂದು, ಗದಾಯುಧವನಲುಬಿದನು ಗದಾಯುಧವನಲುಬಿದನು, ಕೊಳನಲಿ ಚಾಚಿದನು ತಡಿಗೆ, ವಾಯುಸುತನ ಈ ವಿಜಯ ಸಿರಿಯ ಪಸಾಯಿ ತಂಗಭಿಷೇಕವೆಂದು, ಗದಾಯುಧವನಲುಬಿದನು ಗದಾಯುಧವನಲುಬಿದನು, ಕೊಳನಲಿ ಚಾಚಿದನು ತಡಿಗೆ. ಪಾಪ ಕೆಲವರಿಗೆ ಗಾಯವಾಯಿತು, ಕೆಲವರಿಗೆ ಪ್ರಾಣವೇ ಹೋಯಿತು. ಅವರ ಅಲಂಕಾರಗಳೆಲ್ಲ ಕಿತ್ತು ಬಂದು ಬಿಟ್ಟ ಮಂಡೆಯಲ್ಲಿ ಬಿಡುದಲೆಯಲ್ಲಿ ಬಲು ನಾಯಕರು ಬಂದರು, ಕುಬೇರ ಭವನಕ್ಕೆ ಬರ್ತಾರೆ. ಮೂಲದಲ್ಲಿ ಬರುತ್ತದೆ ಕುಬೇರ ಯೋಚನೆ ಮಾಡಬೇಡಿ, ಅವನು ಬಂದದ್ದು ಈ ಕಾರ್ಯಕ್ಕೆ, ಅವನೇನೂ ಅಹಿತನಲ್ಲ, ಅವನು ಯಥೇಷ್ಟವಾಗಿ ಏನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಅದರ ಸಣ್ಣ ಸೂಚನೆ ಇಲ್ಲಿ ಬರುತ್ತದಷ್ಟೇ. ವಾಯುಸುತ ಭೀಮ ಈ ತನ್ನ ವಿಜಯವನ್ನು ಸಿರಿಯ ಪಸಾಯಿ ತಂಗಿ ಅಭಿಷೇಕ ಅಂತ ಹೇಳಿ ಭಾವಿಸಿದ ಅಂತ ಹೇಳಿಬಿಟ್ಟು, ತಾನು ವಿಜಯಲಕ್ಷ್ಮಿಗೆ ಮಾಡಿದಂಥ ಒಂದು ಕೈಂಕರ್ಯ ಅಂತ ಭಾವಿಸಿ ಗದಾಯುಧವನ್ನು ಅಲುಬಿದನು ಅಂದರೆ ತೊಳೆದ, ಆ ನೀರಿನಲ್ಲಿ ತೊಳಿತಾನೆ. ನೋಡಿ ತನ್ನ ಆಯುಧದ ಬಗ್ಗೆ ಅದೆಷ್ಟು ಎಚ್ಚರ ಅವನಿಗೆ. ಆ ರಾಕ್ಷಸರ ರಕ್ತ ಮಾಂಸಗಳೆಲ್ಲ ಮೆತ್ತುಕೊಂಡಿದ್ವಲ್ಲ ಅದನ್ನು ಮೊದಲು ಚೊಕ್ಕಟವಾಗಿ ತೊಳ್ಕೋತಾನೆ ಅಂತ. ಸಂಗೀತಗಾರನಿಗೆ ತನ್ನ ವಾದ್ಯ ಹೇಗೋ ಹಾಗೆ ಯುದ್ಧ ಕೋವಿದನಿಗೆ ತನ್ನ ಆಯುಧಗಳು ಕೂಡ.
ಆ ಹತ್ಯಾರಗಳನ್ನು ಚೆನ್ನಾಗಿಟ್ಟುಕೊಂಡಿರಬೇಕು, ಅವುಗಳನ್ನು ಮಸೆದಿಟ್ಟುಕೊಂಡಿರಬೇಕು, ಎಲ್ಲ ಕಾಲಕ್ಕೂ ಸಿದ್ಧ ಅನ್ನುವಂತೆ ಇರಬೇಕು. ತಿರುಕೋಡಿಕಾವಲ್ ಕೃಷ್ಣಯ್ಯರಂತ ಪ್ರಸಿದ್ಧವಾದ ವೈಲಿನ್ ವಾದಕರು, ಮೈಸೂರು ವಾಸುದೇವಾಚಾರ್ಯ, ಪಟ್ಟಂ ಸುಬ್ರಹ್ಮಣ್ಯಯ್ಯರು ಮತ್ತು ವೀಣೆ ಶೇಷಣ್ಣನವರು ಇಂಥವರ ಸಮಕಾಲೀನರು, ಅವರು ಎಷ್ಟು ನಿರಂತರವಾದ ಅಭ್ಯಾಸ ಅಂದರೆ ಬೆನ್ನಲ್ಲೇ ವೈಲಿನ್ ಚೀಲವನ್ನು ಇಟ್ಟುಕೊಂಡು ತಿರುಗ್ತಾ ಇದ್ರಂತೆ. ಎಲ್ಲಿಯೂ ಕೂಡ ಅವರು ಊಟ ಮಾಡುವಾಗಲೂ ಪಕ್ಕದಲ್ಲಿ ಇಟ್ಕೊಂಡಿದ್ದಂತೆ. ಯಾವುದೋ ಸಂಗತಿಯ ಆಲೋಚನೆ ಬಂತು ಅಂದರೆ ಅಲ್ಲೇ ಕೈ ತೊಳೆದು ಮತ್ತೆ ಅದನ್ನು ನುಡಿಸಿ ಅದು ಸರಿಯಾಗಿದೆ ಅಂತ ಖಾತ್ರಿ ಮಾಡಿಕೊಂಡ ಮೇಲೆ ಊಟ ಅಂತ. ನಿದ್ರೆ ಮಾಡುವಾಗಲೂ ಹಾಸಿಗೆ ಪಕ್ಕ ಅದಿರಬೇಕು, ಮನಸ್ಸು ಬಂದಾಗ ದಿಗ್ಗನೆ ಎದ್ದು ಮತ್ತೆ ಅದನ್ನು ನುಡಿಸಬೇಕು ಅಂತ ಹೇಳಿಬಿಟ್ಟು. ಹಾಗೆ ಯಾರಾದರೂ ಸಂಗೀತದವರು ಅದರೊಳಗು ವೈಲಿನ್ನವರು ಬಂದರು ಅಂತಂದರೆ ಏನು ಕಲ್ತಿದ್ಯಾ ನುಡಿಸು ಅಂತ ಕೇಳೋರಂತೆ. ವೈಲಿನ್ ತಂದಿಲ್ಲ ಅಂದರೆ ಇಲ್ಲೇ ಇದೆಯಲ್ಲ ಅಂತ. ಹಾಗೆ ಒಬ್ಬರು ಭೈರವಿರಾಗದ ವರ್ಣವನ್ನು, ವಿರಿಬೋಣಿಯ ಅಟತಾಳದ ವರ್ಣ ಬಹಳ ಪ್ರಸಿದ್ಧ, ಅದನ್ನು ಮೂರು ಕಾಲದಲ್ಲಿ ಸಾಂಗವಾಗಿ ನುಡಿಸಿದ್ರಂತೆ. ಕಷ್ಟವಾದ ತಾಳ, ಬಿಕ್ಕಟ್ಟಾದ ಸಂಗತಿಗಳು, ಅದನ್ನು ಮೂರು ಕಾಲದಲ್ಲಿ ನುಡಿಸೋದು ಕಷ್ಟ ಇದೆ. ನುಡಿಸಿದ್ರೆ ಆ ಪರವಾಗಿಲ್ಲ, ನೀನು ನನ್ನ ವೈಲಿನ್ಗೆ ರೋಸಿನ್ ತಿಕ್ಕೋದಕ್ಕೆ ಅರ್ಹನಾಗಿದ್ದೀಯಾ ಅಂತಂದ್ರಂತೆ. ರೋಸಿನ್ ಅಂದರೆ ಆ ಕಮಾನು ಸ್ವಲ್ಪ ಜಾರದೇ ಇರೋದಕ್ಕೆ ಬಳಸ್ತಕ್ಕಂಥ ಒಂದು ಪುಡಿ. ಆಗ ಶೇಷಣ್ಣನವರು ಕೇಳಿದ್ರಂತೆ, ಇಂಥ ಅನ್ಯಾಯ ಇದು, ಅಷ್ಟು ಚೆನ್ನಾಗಿ ನುಡಿಸಿದವ್ರಿಗೆ ಇಷ್ಟೇನಾ ಅಂತ. ಆಗ ಇವರು ಆ ಮೂರನೇ ಕಾಲವನ್ನು ಕಾಲವಾಗಿ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಇನ್ನು ಮೂರು ಕಾಲ ನುಡಿಸಿ ಇದು ವೈಲಿನ್ ನುಡಿಸಬೇಕಾದ ಪರಿಶ್ರಮ ಅಂತಂದ್ರಂತೆ. ಅಪ್ಪ ನಿಮ್ಮ ವಿದ್ಯೆ ರಾಕ್ಷಸ ವಿದ್ಯೆ, ಅಸಾಧ್ಯವಾದದ್ದು, ಅಮೇಯವಾದದ್ದು ಅಂತಂದ್ರಂತೆ. ಹೀಗೆ ಈ ಬಗೆಯಲ್ಲಿ ಅವರವರು ತಮ್ಮ ತಮ್ಮ ಪರಿಕರಗಳ ಬಗ್ಗೆ, ಹತ್ಯಾರಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಬೇಕು. ವಿ ಶುಡ್ ಲವ್ ಅವರ್ ಪ್ರೊಫೆಷನ್. ನಾವೇನು ಇಷ್ಟಪಡ್ತೀವೋ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕು. ಈ ದೇಹವೂ ಒಂದು ಸಾಧನ, ಅದನ್ನು ಚೊಕ್ಕಟವಾಗಿ ಇಟ್ಟುಕೊಳ್ಬೇಕು. ಕಾಲಕಾಲಕ್ಕೆ ತಕ್ಕಂತೆ ಸ್ನಾನ ಪಾನ ಆದಿಗಳಿಂದ ಅದಕ್ಕೆ ಸಂಸ್ಕಾರ ಮಾಡಬೇಕು. ಅದನ್ನು ತುಂಬ ಬೆಳೆಯದಂತೆ ಬಲಿಯದಂತೆ ವ್ಯಾಯಾಮಗಳಿಂದ ಹದ ಮಾಡುತ್ತಲೂ ಇರಬೇಕು. ಅದು ಹಾಗೆಯೇ ನಡೆಯಬೇಕಾದದ್ದು. ಆ ಬಗೆಯಲ್ಲಿಯೇ ಒಬ್ಬ ಕವಿಯಾದವನು ತನ್ನ ಲೇಖನ ಸಾಮಗ್ರಿಯನ್ನು ಕೂಡ, ಅದನ್ನೆಲ್ಲ ರಾಜಶೇಖರಾದಿಗಳು ತುಂಬ ಚೆನ್ನಾಗಿ ಕಾವ್ಯಮೀಮಾಂಸೆಯಲ್ಲಿ ವರ್ಣಿಸಿದ್ದಾರೆ. ಒಟ್ಟಿನಲ್ಲಿ ತಾವು ಇಷ್ಟಪಟ್ಟು ಮಾಡಬೇಕು ಕೆಲಸವನ್ನು, ಗೋಳಾಡಿಕೊಂಡು ಅಂಗಲಾಚಿಕೊಂಡು ಶಾಪ ಹಾಕಿಕೊಂಡು ಯಾವುದನ್ನು ಮಾಡಬಾರದು. ಅದು ಮಿಕ್ಕವರಿಗೆ ನೋಡೋದಕ್ಕೆ ಜುಗುಪ್ಸಾವಹವಾಗಿಬಿಡುತ್ತದೆ. ಮನೆಯ ಕೆಲಸವನ್ನಾದರೂ ಅಷ್ಟೇನೆ, ಸಂತೋಷಪಟ್ಟು ಮಾಡಬೇಕು. ಶ್ರದ್ಧೆಯ ಧ್ಯೇಯಂ ಅನ್ನುವಂತೆ ಶ್ರದ್ಧೆಯ ಕಾರ್ಯಂ, ಅಶ್ರದ್ಧೆಯ ಅಕಾರ್ಯಂ, ಹೃಯ ಕಾರ್ಯಂ, ನಾಚಿಕೊಂಡು ಮಾಡಬೇಕಂತೆ. ಏನಂದರೆ ನಾನು ಏನೋ ದೊಡ್ಡದು ಅಂತ ಅಂದ್ಕೊಂಡು ಮಾಡಿಬಿಡ್ತೀನಿ ಅಂತ ಯಾರಾದರೂ ಭಾವಿಸಿ ಯಾರು ಅಂತ ಅಂದುಕೊಂಡು, ಭಿಯಾ ಕಾರ್ಯಂ ಅಂತ ವೇದವನ್ನು ನಾವು ಇದಕ್ಕೆ ತಕ್ಕಂತೆ ದೇಯಂ ಅನ್ನೋದನ್ನು ಕಾರ್ಯಂ ಅಂತ ತಿದ್ದುಪಡಿ ಮಾಡಿಕೊಳ್ಳಬಹುದು. ಆ ಬಗೆಯಲ್ಲಿ ಅಷ್ಟು ಚೆನ್ನಾಗಿ ತನ್ನ ಗದೆಯನ್ನು ಅಲುಬಿ ಕೊಳದಲ್ಲಿ ಚಾಚಿದನು ತೊಡಗಿ ಅದನ್ನು ದಡಕ್ಕೆ ಆ ಕಡೆಗೆ ಇಟ್ಟ ಅಂತ ಈ ಡೀಟೇಲ್ಸ್ ಕೊಡ್ತಾನಲ್ಲ, ಅದು ತುಂಬ ತುಂಬ ಸೊಗಸಾದದ್ದು. ಆಮೇಲೆ ತಾನು ಇಷ್ಟು ದೂರ ಬಂದ್ರಲ್ಲ, ಅದಕ್ಕಾಗಿ ಒಂದಿಷ್ಟು ಆ ನೀರಿನಲ್ಲಿ ಕೈಕಾಲು ತೊಳ್ಕೊಳ್ಳೋದನ್ನು ಕವಿ ಹೇಳ್ತಾನೆ. ಅದೂ ಎಷ್ಟು ಸೊಗಸಾಗಿದೆ ನೋಡಿ. ಚರಣ ಆನನವ ನಡುಗೊಳದೊಳಗೆ ತೊಳೆದು ಚರಣಾನನವ ನಡುಗೊಳದೊಳಗೆ ಹೊಕ್ಕು ಅಡಿಗಡಿಗೆ ಮಿಗೆ ಮುಕ್ಕುಳಿಸಿ ತೀರದಲುಗುಳಿ ನಡುಗೊಳದೊಳಗೆ ಹೊಕ್ಕು ಅಡಿಗಡಿಗೆ ಮಿಗೆ ಮುಕ್ಕುಳಿಸಿ 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 ತೀರದಲುಗುಳಿ ದಿವ್ಯಾಂಬೋಜ ಪರಿಮಳವ ದಿವ್ಯ ಅಂಬೋಜ ಪರಿಮಳವ ವಿಲಸದಲಿ ದಿವ್ಯಾಂಬೋಜ ಪರಿಮಳವ ವಿಲಸದಲಿ ತನಿಗೊರೆದ ಶೀತಳ ಜಲವ ಕುಡಿದು
ಶೀತಳ ಜಲವ ಕುಡಿದು ಆಪ್ಯಾಯನಾಂತರ ಶೀತಳವ ಜಲವ ಕುಡಿದು ಆಪ್ಯಾಯನಾಂತರ ಲಲಿತ ಹೃದಯ ನಿಮಿರ್ದು ಲಲಿತ ಹೃದಯ ನಿಮಿರ್ದು ಹಿಡಿತನು ಕಮಲ ಪಂಕ್ತಿಗಳ ಹಿಡಿದನು ಕಮಲ ಪಂಕ್ತಿಗಳ ಕಮಲ ಪಂಕ್ತಿಗಳ ಹಿಡಿದನು ಅಮೃತೋಪಮವಾದ ಆ ಸರೋವರ ಜಲವನ್ನ ಪಾನ ಮಾಡಿದ್ದು ಅಮೃತವರ್ಷಿಣಿಯಲ್ಲಿ ಎಷ್ಟು ಚೆನ್ನಾಗಿ ಮೂರು ಬಾರಿ ಮುಕ್ಕಳಿಸಿದ್ದನ್ನು ಅವರು ವೇಣುನಾದದಲ್ಲಿ ತೋರಿಸ್ಬಿಟ್ರು. ಸಾಮಾನ್ಯವಾಗಿ ಬಾಯಲ್ಲಿ ಮುಕ್ಕಳಿಸಿ ಜಕ್ಕುಳಿಸಿದರೆ ಆ ಶಬ್ದ ಹೇಗೆ ಬರುತ್ತೆ, ಅದೇ ರೀತಿಯಾಗಿ ಅವರು ಸ್ವರಗಳ ಮೇಲೆ ಗಮಕ ಪ್ರಯೋಗ ಮಾಡಿದ್ರು. ತೊಳೆದು ಚರಣ ಆನನವ ಕೈಕಾಲುಗಳನ್ನು ಮುಖವನ್ನು ತೊಳ್ಕೊಂಡು ನಡುಗೊಳದೊಳಗೆ ಹೊಕ್ಕು ಅಡಿಗಡಿಗೆ ಮಿಗಿ ಮುಕ್ಕುಳಿಸಿ ಮತ್ತೆ ಮತ್ತೆ ಮುಕ್ಕುಳಿಸಿ ತೀರದಲ್ಲಿ ಉಗುಳಿ, ಪೊಲ್ಯೂಟ್ ಮಾಡಬಾರದು, ನೀರಿನಲ್ಲಿಯೇ ಉಗಿಯಬಾರದು ಅಂತ ಭೀಮನಿಗೆ ಇದ್ದಂಥ ಪಾಠ. ಎಷ್ಟೋ ಜನಕ್ಕೆ ಅದಿರೋದಿಲ್ಲ. ಕುಮಾರವ್ಯಾಸ ಆ ಸೂಕ್ಷ್ಮಗಳನ್ನು ಕೂಡ ಗಮನಿಸ್ತಾನೆ. ತೀರದಲ್ಲಿ ಉಗುಳಿ ಅಂತ ದಿವ್ಯಾಂಭೋಜ ಪರಿಮಳವ ವಿಲಸದಲ್ಲಿ ತನಿ ಹೊರೆದ ಶೀತಳ ಜಲವ ಕುಡಿದು ತಂಪಾದ ನೀರನ್ನು ಕುಡಿದು ಪಾಪ ಎಷ್ಟು ದೂರದಿಂದ ನಡೆದು ಬಂದ, ಯುದ್ಧ ಮಾಡಿದ್ದಾನೆ, ಬೆವತು ಆಯಾಸಗೊಂಡಿದ್ದಾನೆ. ಆಪ್ಯಾಯನ ನಂತರ ತಂಪಾದ ಮೇಲೆ ಲಲಿತ ಹೃದಯ ನಿಮಿರ್ದು ಅವನಿಗೀಗ ಸಂತೋಷ, ಹೆಂಡತಿಯ ಬಯಕೆಯನ್ನು ಸಾಧಿಸ್ತೀನಿ ಅಂತ ಹಿಡಿದನು ಕಮಲ ಪಂಕ್ತಿಗಳ. ಭೀಮ ಹಿಡಿದ ಕೆಲಸವನ್ನು ಕೊನೆ ಮುಟ್ಟಿಸದೇ ಬಿಡುವುದೇ ಇಲ್ಲ, ಅವನು ಮಾಡಿಯೇ ಸೈ ಕಾರ್ಯ ಸಾಧಕ ಅವನು. ಹಾಗಾಗಿ ಒಂದು ಕಮಲ ಎರಡು ಕಮಲ ಅಲ್ಲ, ಕಮಲಗಳ ಸಾಲು ಸಾಲು ಕಡೆಗೆ ಬಂದುಬಿಟ್ಟ. ಅದನ್ನು ಹೇಗೆ ಕಿತ್ತ, ಹೂ ತಿರಿಯೋದು ಹೇಗೆ ಅನ್ನೋದನ್ನು ಬಹಳ ಚೆನ್ನಾಗಿ ಕವಿ ವರ್ಣಿಸಿದ್ದಾನೆ. ಅವನು ತನ್ನ ಸಮಕಾಲೀನ ಪ್ರಪಂಚವನ್ನೇ ಅಲ್ಲಿ ಕಂಡರಿಸಿದ್ದಾನೆ ನೋಡಿ. ಚಾಚಿದನು ಬರಿ ಕೈಯ ಅಭುಜಕ್ಕೆ ಚಾಚು ವಿಭಪತಿಯಂತೆ, ಚಾಚಿದನು ಬರಿ ಕೈಯ ಅಭುಜಕ್ಕೆ ಚಾಚುವ ಇಭಪತಿಯಂತೆ, ದುಂಬಿಗಳ ಚಡಾಳ ಧ್ವನಿಯ ದಟ್ಟಣೆ ಮಿಗಲು ಚೀರಿದವು, ದುಂಬಿಗಳ ಚಡಾಳ ಧ್ವನಿಯ ದಟ್ಟಣೆ ಮಿಗಲು ವೀಚಿ ಮಸಗುವ ಕೊಳನು ಜಿನ ಋಷಿಯಾಚರಣೆಯೊಳು ಕಮಲವನವನು ಲೋಚನರೀ, ವೀಚಿ ಮಸಗುವ ಕೊಳನು ಜಿನ ಋಷಿಯಾಚರಣೆಯೊಳು ಕಮಲವನವನು ಕಮಲವನವನು ಲೋಚನಲಿ, ಕಮಲವನ ಜಿನ ಋಷಿಯಾಚರಣೆಯೊಳು ಕಮಲವನವನು ಲೋಚಿನಲಿ, ಲಾವಣಿಗ ಕೊಂಡನು ಭೀಮ ನಿಮಿಷದಲ್ಲಿ, ಭೀಮ ನಿಮಿಷದಲ್ಲಿ ಜಿನ ಋಷಿಯಾಚರಣೆಯೊಳು ಕಮಲವನನು ಲೋಚಿನಲಿ, ಲಾವಣಿಗೊಂಡನು ಲಾವಣಿಗೆ ಕೊಂಡನು. ಭೀಮ ಸರೋವರದ ಮಧ್ಯಕ್ಕೆ ಹೋಗಿ ಚಾಚಿದ ಅಂದರೆ ಆನೆ ಸೊಂಡಲು ಚಾಚಿದಂತೆ. ಆನೆ ಸೊಂಡಲಿನ ಸೂಜಿ ಗೀಜಿ ಎಲ್ಲ ತಗೊಳುತ್ತೀಯ, ಅದು ಮರ ತೊಲೆನೆ ತೆಗೆದುಕೊಳ್ತಕ್ಕಂಥದ್ದು. ಚಾಚಿದನು ಬರೀ ಕೈಯನ ಭುಜಕ್ಕೆ ಚಾಚುವ ಇಭಪತಿಯಂತೆ, ಇಭಪತಿ ಗಜೇಂದ್ರನ ಹಾಗೆ ತುಂಬಿಗಳು ಆ ಚಡಾಳ ಧ್ವನಿಯ ದಟ್ಟಣೆ ಮಿಗಲು ಚೀರಿದವು.
ಪಾಪ ಮಿಕ್ಕ ಪಕ್ಷಿಗಳೇನೋ ನಮಗೆ ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ವು, ದುಂಬಿಗಳಿಗೆ ಬಂತು, ಅವುಗಳ ಆಶ್ರಯವಾದ ಕಂಬಳಗಳಿಗೆ ಈಗ ಸಂಚಕಾರವಲ್ವ, ಅದಕ್ಕೆ ಅವು ಜಲ್ಲನೆ ಎದ್ದು ಸುಯ್ಯನೆ ಹಾರಿದ್ದು ಅದೆಲ್ಲ ಚೀರಿದಂತೆ ಕೇಳಿಸ್ತು ಅಂತ ಕವಿ ಹೇಳ್ತಾನೆ. ಇದೆಲ್ಲ ಉಪಚಾರ ವಕ್ರತ ಅಂತ ಕುಂತಕ ಹೇಳುವ ಒಂದು ವಾಗ್ವೃತ್ತಿ. ಆಮೇಲೆ ವೀಚಿ ಮಸಗುವ ಕೊಳನು, ವೀಚಿ ಅಂದರೆ ಅಲೆಗಳು, ಅಲೆಗಳು ಮಾತ್ರ ಉಳಿಯುವಂತೆ ಕಮಲವನ್ನು, ಇನ್ನು ಮಿಕ್ಕ ಮೇಲೆ ಕಾಣಿಸುವ ಎಲ್ಲ ಹೂಗಳನ್ನು ಜಿನಋಷಿಯ ಆಚರಣೆ ಒಳ್ಳು. ಜಿನಮುನಿಗಳು ಹೇಗೆ ತಮ್ಮ ತಲೆ ಕೂದಲನ್ನು ತಾವೇ ಕೈಯಾರ ಕಿತ್ಕೊಳ್ತಾರೋ, ಒಂದು ತಲೆ ಕೂದಲು ಬಿಡದೆ, ಹಾಗೆ ಕಮಲವನವನು ಲೋಚಿನಲ್ಲಿ ಲಾವಣಿಗೆ ಗೊಂಡನು, ಎಲ್ಲ ಸೌಭಾಗ್ಯವನ್ನು ತೆಗೆದುಕೊಂಡು ಬಿಟ್ಟ, ಲೋಚು ಮಾಡಿದ ಅಂತ, ಗಿಡೀ ಕಮಲವನವನ್ನು ಬೋಳಿಸ್ದ ಅಂತ. ಒಂದು ಹೂವು ಬಿಡದೆ ನೋಡಿ, ಅವನಿಗಿಲ್ಲೂ ಅಷ್ಟೇನೆ ಸಮೃದ್ಧವಾಗಿರಬೇಕು ಅಂತ. ಅಲ್ಪ ಸ್ವಲ್ಪ ಅಲ್ಲ, ದ್ರೌಪದಿ ಹೂ ಮುಡಿಬೇಕಾ ಅಥವಾ ಹೂವಿನ ಹಾಸಿಗೆಯಲ್ಲಿ ಹೊರಳಾಡಬೇಕಾ ಗೊತ್ತಿಲ್ಲ, ಅಷ್ಟು ಸಮೃದ್ಧವಾಗಿ ತಂದು ಕೊಟ್ಬಿಡ್ತಾನೆ. ಹೊರೆ ಹೊರೆ ಹೂಗಳು ಹೇಳಿದ್ರೇ ಸಾಕೋ ಸಾಕು ಅಂತ ಅನಿಸ್ಬಿಡುತ್ತೆ. ಆ ರೀತಿಯಾಗಿ ಕೊಡಬೇಕು ಅಷ್ಟೇ, ಇವಳು ಹೇಳಲಿಲ್ವಲ್ಲ ಒಂದೋ ಎರಡೋ ಅಂತ. ಮತ್ತೆ ಇನ್ನೊಂದು ನಾಲ್ಕು ತರಬಾರ್ದಾಗಿತ್ತಂದ್ರೆ, ಅಲ್ಲಿ ಒಂದು ಹೂವು ಬಿಟ್ಟಿಲ್ಲ ಅಂತಂದ್ರೆ ಆಗ ಸಮಾಧಾನ ಆಗುತ್ತೆ ಅಲ್ವಾ. ಆ ರೀತಿಯಾದದ್ದು ಅಂದರೆ ಅವನ ಚಚ್ಚರ ಎಷ್ಟು, ಅವನ ದಕ್ಷತೆ ಎಂಥದ್ದು ಅಂತ. ನಿಶೇಷವಾಗಿ ಕೌರವರನ್ನೆಲ್ಲರನ್ನೂ ನೂರ್ವರನ್ನೂ ತೊಡೆದನಲ್ವ. ಆ ಬಗೆಯಲ್ಲಿ ಜಿನಮುನಿಯ ಆಚರಣೆಯವಳು ಕಮಲವನವನ್ನು ಲೋಚಿನಲ್ಲಿ ಲಾವಣಿಗೆಗೊಂಡನು. ಇಲ್ಲಿ ನೋಡಿ, ಮಹಾಭಾರತ ಕಾಲದಲ್ಲಿ ಯಾವ ಜೈನರಿದ್ರು, ದ್ರೌಪದಿ ಸ್ವಯಂವರದಲ್ಲಿ ಬುದ್ಧ ಲಿಂಗಿಗಳು ಎಲ್ಲ ಬಂದಂದ್ರು. ಅದೇ ರೀತಿಯಲ್ಲಿ ಈಗ ದ್ರೌಪದಿಯ ಬಯಕೆ ತೀರಿಸುವ ಸಂದರ್ಭ ವರ್ಣಿಸುವಾಗ ಲೋಚು ಮಾಡುವ ಜೈನ ಮುನಿಗಳು ಕೂಡ ಬಂದರು ಅಂತ. ಅಂದರೆ ಕವಿ ಎಷ್ಟು ವಿಶಿಷ್ಟವಾದ ಯಾವುದೋ ಒಂದು ಕಾಲದ ವರ್ಣನೆ ಮಾಡಿದ್ರೂ ತನ್ನ ಕಾಲದ ಪ್ರಭಾವಗಳಿಂದ ಒತ್ತಡಗಳಿಂದ ಮರೆಯಾಗಲಾರ ಅಂತ. ಕಾಳಿದಾಸ ರಘುವಂಶದಲ್ಲಿ ರಘು ಮೊದಲಾದ ಮಹಾರಾಜರುಗಳು ಚಿಕ್ಕ ವಯಸ್ಸಿನಲ್ಲಿ ಬೆಳೀತಾ ಇರುವಾಗ ದಾದಿಯರ ಹಾಲು ಕುಡಿದು ಬೆಳೆದರು ಅನ್ನೋದನ್ನು ಬರೀತಾನೆ. ಪ್ರಾಯಶಃ ಆಗ ಗುಪ್ತ ಮಹಾರಾಜರುಗಳ ಅಂತಃಪುರದ ರಾಣಿಯರು ತಮ್ಮ ಸೌಂದರ್ಯ ಧಕ್ಕೆ ಆದೀತು ಅಂತ ಎದೆ ಹಾಲನ್ನು ಮತ್ತೊಬ್ಬರಿಂದ ಕುಡಿಸ್ತಾ ಇದ್ರು ಏನೋ, ಅದು ರಘುವಂಶದವರೆಗೂ ಇತ್ತು ಅಂತ ಕವಿ ಕಾಳಿದಾಸ ಬರೀತಾನೆ. ಅಂದರೆ ತನ್ನ ಕಾವ್ಯದ ನಿರ್ಮಾಣಕ್ಕೆ ತನ್ನ ಪರಿಸರ ಎಷ್ಟಾದರೂ ಪ್ರಭಾವ ಕೊಡುತ್ತದೆ, ಕೊಡಬೇಕು. ಹಾಗಲ್ಲದೇ ಇದ್ರೆ ಹಿಂದಿನವ್ರದೇ ಇತ್ತಲ್ಲ ಸಾಕು ಅಂತ ಆಗ್ಬಿಡ್ತದೆ. ಈಗ ನಾನು ಚಾತು ತಪ್ಪದಂತೆ ಕುಮಾರವ್ಯಾಸನ ಶೈಲಿಯಲ್ಲೇ ಬರೆದ್ರೆ ಅವನೇ ಇರುವಾಗ ನೀನು ಯಾಕೆ ಅಂತ ಆಗ್ಬಿಡುತ್ತೆ. ಅದರಿಂದ ನಮ್ಮದಾದ ಶೈಲಿಯನ್ನು ರೂಪಿಸಿಕೊಳ್ಳಬೇಕು. ನಮ್ಮದಾದ ಶೈಲಿ ಅಂದರೆ ಕೆಟ್ಟ ಶೈಲಿ ಅಂತಲ್ಲ ಅರ್ಥ. ಎಷ್ಟೋ ಜನ ನಮ್ಮ ಸ್ವಂತಿಕೆ ಇರಬೇಕು ಅಂತ ಕಡೆಗೆ ಅವರ ಮುಖದಂತೆಯೇ ಅವರ ಕಲೆಯನ್ನು ಮಾಡ್ಕೋತಾರೆ, ಹಾಗಾಗಬಾರ್ದು. ಅದೇ ರೀತಿಯಲ್ಲಿ ಯಾವುದೋ ಒಂದು ನಮ್ಮ ಆದರ್ಶ ಅನ್ನೋದರ ಅನುಕರಣೆ ಮಾತ್ರವೂ ಆದರೆ ಬಹಳ ಕಷ್ಟವಾಗುತ್ತದೆ. ನಾವು ಕಂಡಿದ್ದೀವಿ ಎಂತೆಂಥ ದೊಡ್ಡ ಸಂಗೀತಗಾರರನ್ನ ಯಥಾವತ್ತಾಗಿ ಅನುಕರಿಸ್ತಕ್ಕಂಥವ್ರು, ಜೆರಾಕ್ಸ್ ಕಾಪಿ ಅಂತೀವಲ್ಲ ಆ ರೀತಿಯಾಗಿ ಮಾಡಿಕೊಂಡವರು ಪಾಪ ಹೆಚ್ಚು ಬೆಲೆಯನ್ನು ಕಾಣಲಿಲ್ಲ ಅನ್ನೋದು ಕಂಡಿದ್ದೀವಿ. ಬಾಲಮುರಳಿ ಮೊದಲಾದವರ ಶಿಷ್ಯವರ್ಗಕ್ಕೆ ಆದ ದೊಡ್ಡ ಮಿತಿ ಇದೇನೆ, ಗುರುವಿನಂತೆಯೇ ಅವ್ರು ಹಾಡ್ತಕ್ಕಂಥದ್ದು. ಆಗ ಬೇರೆಯವ್ರು ಹೇಳ್ತಾರೆ, ವೈ ಶುಡ್ ಐ ಕಾಂಪ್ರಮೈಸ್ ಫಾರ್ ಕಾಪರ್ ವೆನ್ ಐ ಆಮ್ ಗೆಟಿಂಗ್ ಗೋಲ್ಡ್ ಇನ್ ಬಾಲಮುರಳಿ ಅಂತ. ಹೀಗಾಗಿ ಅದನ್ನು ನಾವು ರೂಢಿಸಿಕೊಳ್ಳಬೇಕು. ಆ ಅರ್ಥದಲ್ಲಿ ಕವಿ ಭಿನ್ನ ಭಿನ್ನವಾದ ಪ್ರಯೋಗಗಳನ್ನು ಮಾಡ್ತಾನೆ ಹೋಲಿಕೆಗಳಲ್ಲಿ. ಮತ್ತೊಂದೊಳಗೆ ಇತಿವೃತ್ತ ವಿನ್ಯಾಸದಲ್ಲಿ ತನ್ನ ಸಮಕಾಲೀನ ಪ್ರಭಾವವನ್ನು ಜೀರ್ಣಿಸಿಕೊಂಡು ಬಳಸ್ತಾನೆ ಕುಮಾರವ್ಯಾಸ. ಆ ರೀತಿಯಲ್ಲಿ ಮಾಡಿದ್ದಾನೆ. ಇದು ಅವನದಾದ ಸೋಪಜ್ಞವಾದ ಉಪಮೆ. ಆಮೇಲೆ ಕುಮಾರವ್ಯಾಸನ ಭೀಮ ಅವನಂತೆಯೇ ನಗೆಗಾರ. ಎಲ್ಲ ಪಾತ್ರಗಳಿಗೂ ಒಂದಿಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇದೆ. ಮೂಲ ಮಹಾಭಾರತದಲ್ಲಿ ವ್ಯಾಸರು ಎಲ್ಲಿಯೂ ಕಾಣಿಸೋದಿಲ್ಲ ಈ ಸೆನ್ಸ್ ಆಫ್ ಹ್ಯೂಮರು, ಕುಮಾರವ್ಯಾಸ ಎಲ್ಲೆಲ್ಲಿಯೂ ಕಾಣಿಸ್ತಾನೆ, ಆದರೆ ಔಚಿತ್ಯ ಮಾತ್ರ ಮೀರುವುದಿಲ್ಲ ಅಂತ ಒಂದು ವಿನೋದಕ್ಕೆ ಎಡೆಗೊಡತಕ್ಕಂಥದ್ದು. ಇಷ್ಟು ಕೋಲಾಹಲ ಆದಮೇಲೆ ಒಂದು ಸಣ್ಣ ಜೋಕ್ ಮಾಡಿ ಹೋಗ್ತಾನೆ ಭೀಮ. ಅದನ್ನು ನೋಡಿ, ತಿರಿದು ತಾವರೆ ವನವ ಕಕ್ಷದೊಳಿರುಕಿ ಗದೆಯನು ಕೊಂಡು ತಿರುಗಿ ತಿರುದಿ ತಿರಿದು ತಾವರೆ ವನವ ಕಕ್ಷದೊಳಿರುಕಿ
ಗದೆಯನು ಕೊಂಡು ಸರಸಿಯ ಹೊರವಳಯದಲ್ಲಿ ನಿಂದು ಕಾಗಿನ ಯಕ್ಷರಾಕ್ಷಸರ ವರಲಿ ಕರೆದನು ಸರಸಿಯ ಹೊರವಳಯದಲ್ಲಿ ನಿಂದು ಕಾಗಿನ ಯಕ್ಷರಾಕ್ಷಸರ ವರಲಿ ಕರೆದನು ನಿಮ್ಮ ಕೊಳವಿದೆ ಬರಿದೆ ದೂರದಿರೆಮ್ಮನು ನಿಮ್ಮ ಕೊಳವಿದೆ ಬರಿದೆ ದೂರದಿರೆಮ್ಮನೆನುತ ಆಸರಿನ ಮಾತಿನ ನಲವಿನಲಿ ಮರಳಿದನು ಕಲಿಭೀಮ ಕಲಿಭೀಮ ಕಾಗಿನ ಯಕ್ಷ ರಾಕ್ಷಸರ ಹೊರಲಿ ಕರೆದನು ನಿಮ್ಮ ಕೊಳವಿದೆ ಬರಿದೆ ದೂರದಿರೆಮ್ಮನು ನಿಮ್ಮ ಕೊಳವಿದೆ ಬರಿದೆ ದೂರದಿರೆಮ್ಮನೆನುತ ಆಸರಿನ ಮಾತಿನ ನಲವಿನಲಿ ಮರಳಿದನು ಕಲಿ ಭೀಮ ಮರಳಿದನು. ತಿರಿದು ಅಂದರೆ ಎಲ್ಲ ಪ್ರತಿಯೊಂದನ್ನು ಹೋಗಿ ಹೋಗಿ ಕೇಳಿ ಕಿತ್ತು ಎಲ್ಲ ಅದನ್ನು ಖಾಲಿ ಮಾಡಿ ಅಂತ. ತಿರಿಯೋದು ಅನ್ನೋದಕ್ಕೆ ಬೇಡೋದು ಅಂತ, ಆಯುವುದು ಅಂತೆಲ್ಲ ಅರ್ಥ ಉಂಟು. ತಿರುದುಂಬೋರ್ದು ಪರಮಸುಖ ಅಂತ ಒಂದು ಗಾದೆ ಉಂಟು. ಎಲ್ಲ ಕಡೆಯಲ್ಲೂ ಮಾಧುಕರಿ ವೃತ್ತಿ ಈ ಥರ ಹೂ ತಿರಿಯೋದು ಅಂತ, ಹೂಗಳನ್ನು ಬಿಡಿಸ್ತಕ್ಕಂಥದ್ದು, ಒಂದೊಂದು ಹೂವಿಗೂ ಹೋಗಿ ಪರ್ಟಿಕ್ಯುಲರ್ ಆಗಿ ಅದನ್ನು ಬಿಡಿಸಿಕೊಂಡು ಬರ್ತಕ್ಕಂಥದ್ದು. ತಿರಿದು ತಾವರೆ ವನವ, ಇಡೀ ಸರೋವರವನ್ನು, ಇಡೀ ಕಮಲ ವನವನ್ನೇ ತಿರಿದು ಕಕ್ಷದವಳು ಇದುಕಿ ಕಂಕಳಲ್ಲಿ ಸಿಕ್ಕಿಸ್ಕೊಂಡಂತೆ ಅಷ್ಟನ್ನು, ಒಂದು ಹೊರೆ ಮಾಡಿ ಕಂಕಳಲ್ಲಿ ಇಟ್ಕೊಂಡ. ಅಂದರೆ ಆ ಕಂಕಳದನ್ನು ಇರುಕಿಸ್ಕೊಳ್ತಕ್ಕಂಥದ್ದು ಹೂವು ಅನ್ನುವ ನಯ ನಾಜೂಕು ಇತ್ಯಾದಿ ಎಲ್ಲ ಇಲ್ಲ, ತಗೋಬೇಕು ಮಾಡಬೇಕು ಕೆಲಸ, ಆ ರೀತಿಯಾದಂಥದ್ದು. ಅದನ್ನೊಂದು ಕೆಲಸ ಅಂತ ಅದಕ್ಕೆ ಯಾವ ರೊಮ್ಯಾಂಟಿಕ್ ಫೀಲಿಂಗ್ ಇಲ್ಲ ನೋಡಿ, ಅದೊಂದು ಚಾಲೆಂಜ್, ಒಂದು ಅಸೈನ್ಮೆಂಟು ಈ ಬಗೆಯಲ್ಲಿ ಭಾವಿಸ್ತಕ್ಕಂಥದ್ದು. ಪ್ರತಿ ಹಂತದಲ್ಲೂ ಅವನ ವ್ಯಕ್ತಿತ್ವವನ್ನು ಮರೆಯದೇ ಕವಿ ತೋರಿಸ್ತಾನೆ. ಇದು ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಎಲ್ಲರೂ ಒಂದೇ ರೀತಿಯಾದರೆ ಬದುಕಿನ ಸ್ವಾರಸ್ಯವೇ ಇರುವುದಿಲ್ಲ, ವೈವಿಧ್ಯವೇ ಜಗತ್ತು. ಹಾಗೆ ಅವನಿದ್ದಾನೆ, ಗದೆಯನ್ನು ಕೊಂಡು ಗದೆಯನ್ನು ಮತ್ತೆ ಭುಜಕ್ಕೆ ಏರಿಸಿ ಸರಸಿಯ ಹೊರವಳಯದಲ್ಲಿ ನಿಂದು ಸರೋವರದ ಆಚೆಗೆ ಬಂದು ಕಾಹಿನ ಯಕ್ಷ ರಾಕ್ಷಸರ ಹೊರಲಿ ಕರೆದನು. ಆ ಹೊರಲಿ ಕರೆದ ಅನ್ನುವಾಗ ಇವರು ದೂರ ಓಡೋಗ್ಬಿಟ್ಟಿದ್ದಾರೆ, ನಿನ್ನ ಸಹವಾಸವೇ ಬೇಡಪ್ಪ, ನೀ ಎಷ್ಟಾದರೂ ಕಿತ್ಕೋ ಏನಾದರೂ ಮಾಡ್ಕೊಂತ ದೂರದಲ್ಲಿದ್ದಾರೆ. ಅಂದರೆ ಎಷ್ಟು ಭಯ ಬಂದಿದೆ ನೋಡಿ. ಯಾವತ್ತೂ ಇಷ್ಟೇ, ಶಾಂತಿ ಶಾಂತಿ ಮತ್ತೊಂದು ಮಗದೊಂದು ಎಲ್ಲ ಹೇಳಿ ಏನೂ ಆಗದೇ ಇದ್ದಾಗ ದಂಡವೇ ಪ್ರಯೋಗ ಮಾಡಬೇಕಾಗುತ್ತದೆ. ಅದಾದ ಮೇಲೆ ಎಲ್ಲರೂ ಭಯಪಡ್ತಾರೆ. ಹಾಗೆ ಮಾಡದೇ ಇದ್ರೆ ಆಗತಕ್ಕಂಥದ್ದಲ್ಲ. ಏನಾಗುತ್ತದೆ, ಕೆಲವೊಮ್ಮೆ ಸೌಜನ್ಯವನ್ನು ಮೀರಿ ಎದುರಾಳಿಯಾದವನು ಅನ್ಯಾಯ ಮಾಡಿದಾಗ ನಾವು ಪ್ರತಿಭಟನೆಯನ್ನು ಮಾಡಲೇಬೇಕಾಗುತ್ತದೆ. ಭಗವದ್ಗೀತೆ ಹಿಂಸೆ ಮತ್ತೊಂದು ಮಗದೊಂದು ಅಂತೆಲ್ಲ ಕೋಲಾಹಲ ಮಾಡುವವ್ರನ್ನ ಗಡಿಯ ಪ್ರದೇಶದಲ್ಲಿ ತಂದು ನಿಲ್ಲಿಸಬೇಕು. ಏನು ಮಾಡ್ತಾರೆ ಇವತ್ತು ಇರಾಕ್ನಲ್ಲಿ ಎಷ್ಟು ಕೋಲಾಹಲ ನಡೀತಾ ಇದೆ. ಆ ಐಸಿಸ್ನವರು 2-3 ಸಾವಿರ ವರ್ಷಗಳಿಂದ ಇದ್ದಂಥ ಆ ಅಸ್ಸೀರಿಯಾ ಬ್ಯಾಬಿಲೋನಿಯಾ ಪರ್ಷಿಯಾದ ಸಂಸ್ಕೃತಿಯ ಅಮೋಘವಾದ ಶಿಲ್ಪಗಳನ್ನು, ಆ ವರ್ಲ್ಡ್ ಹೆರಿಟೇಜ್ ಅಂತ ಸ್ಮಿತ್ಸೋನಿಯನ್ ಅವರು ಏನು ಮಾಡಿದ್ದಾರೆ, ಆ ಮಾನ್ಯುಮೆಂಟ್ಸ್ ಆ ಸ್ಮಾರಕಗಳನ್ನೆಲ್ಲ ಪುಡಿಗಟ್ತಾ ಇದ್ದಾರೆ, ಧ್ವಂಸ ಮಾಡ್ತಾ ಇದ್ದಾರೆ, ಅದಕ್ಕೇನೂ ಇಲ್ಲ. ಬ್ಯಾಮಿಯಾನ್ ಬುದ್ಧರನ್ನು ಮಾಡಿದ್ರು ಅದಕ್ಕೂ ಏನೂ ಇಲ್ಲ. ಇಲ್ಲಿ ಬುದ್ಧಿಜೀವಿಗಳು ಬಾಬ್ರಿ ಮಸೀದಿ ಅಂತ ಅವ್ರಿಗೆ ನಿರಂತರವೂ ಅದೊಂದೇ, ತುಟಿಗಳು ಬಾಬ್ರಿ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳೋದೇ ಇಲ್ಲ ಅಂತ. ಇದಕ್ಕೆಲ್ಲ ಎಲ್ಲೂ ಇಲ್ಲ, ಎಲ್ಲೋ ಹಾಕ್ಕೊಂಡು ಹೋಗ್ಲಿ ಪರವಾಗಿಲ್ಲ ಅಂತ. ಎಲ್ಲೋ ಆದರೆ ಇಲ್ಲಿ ಕೋಲಾಹಲ ಮಾಡ್ತಾರೆ ಇಸ್ಲಾಮಿಯ ಜನ, ಇದಕ್ಕೆ ಮಾತ್ರ ಏನಂಥದ್ದು ಮಾಡುವುದಿಲ್ಲ. ಎಷ್ಟು ದೊಡ್ಡ ಅನ್ಯಾಯ, ಜಗತ್ತಿನ ಸಂಸ್ಕೃತಿಯನ್ನೇ ಹಾಳಗೆದುವ ಗೆಡವಿದ್ದಾರೆ ಅಂತ ಅವರು ಕ್ಯೂರೇಟರ್ ಬಾಯಿ ಬಡ್ಕೊಂಡಿದ್ದಾರೆ, ಚೀಮಾರಿ ಹಾಕಿದ್ದಾರೆ. ಈ ಮಟ್ಟದ ನಿಸ್ತೇಜತೆ ಅನ್ನೋದು ಜಗತ್ತಿಗೆ ಬರಬಾರದು, ಈ ಮಟ್ಟದ ದುಷ್ಟತನ ಅನ್ನೋದನ್ನು ನಾವು ನೋಡಬಾರದು, ಇವರ ಸರ್ವವನ್ನು ನಾಶ ಮಾಡಿ ಕಡೆಗೆ ಏನಾಗ್ತಾರೆ ಅಂತ ಆ ರೀತಿಯಾಗೆಲ್ಲ ಕೇಳಿದ್ದಾರೆ. ಹಾಗಾಗಿ ನಾವು ಹಿಂಸೆಯನ್ನು ಭಗವದ್ಗೀತೆ ಪ್ರತಿಪಾದನೆ ಮಾಡುತ್ತೆ ಅನ್ನೋದೇ ಅದು ಪಕ್ಷದಲ್ಲಿ ಯಾತಕ್ಕೆ ಮಾಡ್ತಾ ಇದೆ. ಇವ್ರ ಮನೆಗೆ ಯಾರು ಅಟಕಾಯಿಸಿದ್ರೆ ಭಗವದ್ಗೀತೆನ ಬಾಯಿಗೆ ಬಂದಂಗೆ ಬೈಯೋದು, ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅನ್ನೋದು, ಅದು ಹಿಂಸೆ ಅಲ್ವಾ? ಯಾರಾದ್ರೂ ಮನೆಗೆ ಕಲ್ಲೆಸಿದ್ರೆ, ಗಾಜಿಗೆ ಕಲ್ಲೆಸಿದ್ರೆ, ಆವಾಗ ಅವ್ರನ್ನ ಪೊಲೀಸರು ಬಡಿಯೋಕೆ ಬಂದರೆ ಅದು ಹಿಂಸೆ ಆಗೋದಿಲ್ವೇ? ಇವರು ಹಿಂಸಾಸ್ಪದವಾದ ವ್ಯಕ್ತಿಗಳನ್ನು ರಕ್ಷಣೆಗೆ ಹಾಕಿಟ್ಟುಕೊಳ್ಬೇಕು? ಈ ಥರದ್ದೆಲ್ಲ ದುಷ್ಟತನ ಯಥೇಷ್ಟವಾಗಿ ಕಾಣಿಸುತ್ತದೆ. ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪ್ರತಿಯೊಂದಕ್ಕೂ ಯುಕ್ತವಾದ ಸ್ಥಳ ಉಂಟು ಅಂತಕ್ಕಂಥದ್ದು. ಭೀಮ ಆ ರೀತಿಯ ವಿರೋಚಿತವಾದ ವ್ಯಕ್ತಿ ಆಗಿದ್ದಾನೆ. ದೂರದಲ್ಲಿ ಅವ್ರನ್ನ ಇರಿಸಬೇಕು, ತನಗೆ ಬೇಕಾದದನ್ನು ಮಾಡಿಕೊಳ್ಳುವಾಗ ಮಾಡಿಕೊಂಡ, ತಂದ, ಕುಬೇರನೇ ಒಪ್ಪಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವರು ಕುವೆಂಪು ಬರ್ತಾರೆ,
ಬಲಕ್ಕೂ ಒಂದು ಅವಕಾಶ ಉಂಟಲ್ವಾ ಅಂತ. ಡಿ ವಿ ಜಿಯವರು ಪರಶುರಾಮ ನಾಟಕದಲ್ಲಿ ಅದನ್ನೇ ಹೇಳ್ತಾರೆ, ಬಲಕಂ ತಾಣಮೊಂದು ಉಂಟಲ್ತೆ ಅಂತ. ಬಲಕ್ಕೂ ಒಂದು ಸ್ಥಳ ಉಂಟು, ಅದನ್ನು ಯುಕ್ತವಾದ ರೀತಿಯಲ್ಲಿ ನಡೆಸಬೇಕು ಅಂತ. ಅದು ದೊಡ್ಡ ವಸ್ತುವಿನಿಂದ ಸಣ್ಣ ವಸ್ತುವಿನವರೆಗೆ ಎಲ್ಲದರೊಳಗೂ ಅಷ್ಟೇ. ದ್ರೌಪದಿಗೆ ಅಕ್ಷಯಾಂಬರ ಪ್ರಸಾದ ಆದಮೇಲೆ ಗಾಂಧಾರಿ ಧೃತರಾಷ್ಟ್ರ ಎಲ್ಲರೂ ತ್ರಾಹಿ ತ್ರಾಹಿ ಪಾಹಿ ಪಾಹಿ ಅಂತಲೇ ಬಂದು ಬೇಡಿಕೊಂಡು ಏನು ವರ ಬೇಕಾದ್ರೂ ಕೊಡ್ತೀವಿ ಅಂದ್ರು. ಅದಕ್ಕೆ ಮುಂಚೆ ಅಲ್ಲ, ಯಾಕೆ ಕೊಡಬಾರ್ದಾಗಿತ್ತು? ಬಲ ತೋರಿಸಿದ ಮೇಲೇನೆ ಸರ್ವಂ ಬಲವತಾಂಪಥ್ಯಂ ಅನ್ನೋದು ಗೊತ್ತಾಗುತ್ತದಲ್ಲ. ನನಗೆ ನನ್ನ ತಾಯಿಯ ಬಾಲ್ಯದ ಒಂದು ಘಟನೆ ನೆನಪಾಗುತ್ತದೆ. ಅವರ ಬಂಧುವರ್ಗದವರೊಬ್ಬರು ತುಂಬ ಆತ್ಮೀಯರಾದವರು, ಇವ್ರ ಮನೆಗೆ ಸಂಸಾರ ಸಮೇತವಾಗಿ, ಸಂಸಾರ ಅಂತಂದರೆ ಆವಾಗ ಒಂದು ಕ್ರಿಕೆಟ್ ಟೀಮ್ಗೆ ಆಗುವಷ್ಟು ಮಕ್ಕಳು ಇರ್ತಾ ಇದ್ರು, ಬಂದು ಇವ್ರ ಮನೆಯಲ್ಲಿ ಮೂಗಿನವರೆಗೂ ವಾರಗಟ್ಟಲೆ ಇದ್ದು ತಿಂದು ತೇಗಿ ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರ ಮನೆಗೆ ಒಮ್ಮೆ ಬನ್ನಿ ಬನ್ನಿ ಅಂತ ಕರೆದ್ರು. ಅವರು ಶಿವಮೊಗ್ಗದಲ್ಲಿ ನಮ್ಮ ತಾಯಿಯವರ ತಂದೆ ಎಲ್ಲ ಇದ್ದದ್ದು. ಅವರು ಹೊನ್ನಾಳಿಯಲ್ಲಿದ್ದರು, ಹತ್ತಿರ ತಾನೇ ಇರತಕ್ಕಂಥದ್ದು ಬಾಮ್ಮ ನಮ್ಮ ಮನೆಗೆ ಅಂತ ಕರೆದ್ರು. ನೀವಂತೂ ಬರೋದಿಲ್ಲ, ನಿಮ್ಮ ಮನೆಯವರು ನಿಮ್ಮ ಮಗಳನ್ನಾದರೂ ಕರ್ಕೊಂಡು ಬನ್ನಿ ಅಂತ ಬಿಟ್ಟು ನಮ್ಮ ತಾಯಿ ಚಿಕ್ಕ ಹುಡುಗಿ 7-8 ವರ್ಷದ ಹುಡುಗಿನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅವ್ರ ಮನೇಲಿ ಔತಣ ಎಲ್ಲ ಮಾಡಿಸಿದ್ರು, ತಮ್ಮ ಕೃತಜ್ಞತೆ ತೋರಿಸಬೇಕು ಅಂತ ಪಾಪ. ಆದರೆ ಏನಾಗಿತ್ತು, ಮನೆಯ ಯಜಮಾನಿ ಒಳಗಡೆ ಕೆಲಸದಲ್ಲಿದ್ದರು, ಬೆಳ್ಳಿಯ ಬಟ್ಟಲು ಅಂದರೆ ನೀರು ಕುಡಿಯೋದಕ್ಕೆ ಇರ್ತಕ್ಕಂಥ ಲೋಟ ಇದೆಯಲ್ಲ, ಅದು ಎಲ್ಲರಿಗೂ ಇತ್ತು, ನಮ್ಮ ತಾಯಿಗೆ ಮಾತ್ರ ಕಂಚಿನದಿಟ್ಟಿದ್ರಂತೆ. ಆ ಮಕ್ಕಳು ತಮ್ಮ ಬೆಳ್ಳಿಯ ಲೋಟ ಅಂತ ಇಟ್ಕೊಂಡಿದ್ರು, ನಮ್ಮ ತಾಯಿಗೆ ಕಂಚಿನ ಲೋಟ. ನಮ್ಮ ತಾಯಿ ನನಗೆ ಕೊಡಿ ಬೆಳ್ಳಿ ಲೋಟ ಅಂದರೆ ಕೊಡೋದಿಲ್ಲ ಅಂತಂದ್ರಂತೆ. ಇವರಿಗೆ ಬಹಳ ಬೇಸರವಾಯಿತು. ಆಗೇನಾಯಿತು, ನಮ್ಮ ತಾಯಿಗೆ ಪರಿಚಿತರೊಬ್ಬರು ಇದ್ದರು, ಅಂದರೆ ನಮ್ಮ ಆತನಿಗೆ ಗೊತ್ತಿದ್ದಂಥವ್ರು ಒಬ್ಬರು ಶ್ರೀವೈಷ್ಣವರು, ಅವ್ರ ಮನೆಗೆ ಹೋದರು. ಇದೇ ನಮ್ಮ ಮನೆಗೆ ಬಂದೆ ಅಂದರೆ ಅವ್ರ ಮನೆಯಲ್ಲಿ ನನಗೆ ಕಂಚಿನ ಲೋಟ ಇಟ್ಬಿಟ್ರು, ಎಲ್ಲರೂ ಬೆಳ್ಳಿ ಲೋಟ ಇಟ್ಕೊಂಡು ಅವಮಾನ ಮಾಡಿದ್ರು, ಅದಕ್ಕೆ ಬಂದೆ ಅಂತ. ಅಯ್ಯೋ ಇಷ್ಟೇನಾ ಅಂತ. ಶ್ರೀವೈಷ್ಣವರ ಮನೆಯಲ್ಲಿ ಆ ಕಾಲದಲ್ಲೆಲ್ಲ ಬೆಳ್ಳಿಯ ಸಾಮಾನ್ಯ ಸಮೃದ್ಧವಾಗಿದ್ದದ್ದು. ಅವರಿಗೆ ಬೆಳ್ಳಿ ಮಡಿಗೆ ಬರ್ತಾ ಇದ್ದಿದ್ದು ಅಂತ, ಬೆಳ್ಳಿಯ ತಂಬಿಗೆ, ಬೆಳ್ಳಿಯ ತಟ್ಟೆ, ಅದು 60 ತೊಲ ಅಂತಂದರೆ 600 ಗ್ರಾಮ್ ಮಿನಿಮಮ್ ಇರಬೇಕು, ಅಷ್ಟಿಲ್ಲದೆ ಇದ್ದರೆ ಆ ತಟ್ಟೆ ಎಂಜಲಾಗ್ಬಿಡುತ್ತೆ ಅಂತ. ಈ ಥರದ್ದೆಲ್ಲ ಇತ್ತು. ಅವ್ರು ಏನು ಮಾಡಿದ್ರು, ಮನೆ ಕೆಲಸದವನನ್ನು ಇಟ್ಟುಬಿಟ್ಟು ಒಂದು ದೊಡ್ಡ ತಟ್ಟೆಯನ್ನು, ಒಂದು 7-8 ಬಟ್ಟಲುಗಳನ್ನು, ಒಂದು ದೊಡ್ಡ ಬೆಳ್ಳಿ ತಂಬಿಗೆಯನ್ನು ಕೊಟ್ಟು ಕಳಿಸಿದ್ರು ನೀರಿಟ್ಕೊಳ್ಳೋಕ್ಕಿಂತ. ಆಗ ನಮ್ಮ ತಾಯಿ ಹಾಗೆ ಬಂದೊಡನೆ ಆ ಹುಡುಗರಿಗೆಲ್ಲ ನೋಡಿ ಆಶ್ಚರ್ಯವಾಯಿತು. ಅಷ್ಟೊತ್ತಿಗೆ ಅವರ ತಂದೆ ಬಂದರು, ನೋಡಿ ಇದೇನಾಯಿತು ಈ ಥರ ಅಂತಂದರೆ, ಕಡೆಗೆ ಗೊತ್ತಾಯಿತು ಏನು ನಡೆದಿದೆ ಅಂತ. ಆಗ ಅವರಿಗೆ ಬಹಳ ಕೋಪ ಬಂದು ಮನೆಯಲ್ಲಿದ್ದ ಬೆಳ್ಳಿಯ ಸಾಮಗ್ರಿಯನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೆಂಡತಿನ ಮಕ್ಕಳನ್ನು ದಬಾಯಿಸಿ, ಈ ಹುಡುಗಿ ಮನೆಗೆ ಹೋಗ್ಬಿಟ್ಟು ನಾವು ಎಷ್ಟೆಲ್ಲ ಊಟ ಮಾಡ್ತೀವಿ ತಿಂತೀವಿ ಕೊಂಡು ಒಯ್ದು ಬರ್ತೀವಿ, ಈಗ ಒಂದು ಬೆಳ್ಳಿ ಬಟ್ಟಲು ಕೊಡೋದಕ್ಕೆ ಇಷ್ಟು ಕೋಲಾಹಲ ಮಾಡಿದ್ರಿ, ಈ ಮಕ್ಕಳೆಲ್ಲರೂ ಸೇರಿಕೊಂಡು ಅವಮಾನ ಮಾಡಿ, ಇನ್ಯಾರೋ ಮನೆಗೆ ಹೋಗ್ಬಿಟ್ಟಿದ್ರು ಆ ಹುಡುಗಿ ಅವ್ರ ಮನೆಯಿಂದ ಎಲ್ಲ ತೆಗೆದುಕೊಂಡು ಬರೋ ಥರ ಆಯಿತು, ನಮ್ಮ ಮನೆ ಮಂಗಳಾರತಿ ಆದಂತಾಯಿತು, ಇಷ್ಟು ಅವಮಾನ ಕಾರಣವಾದದ್ದು ಈ ಮಕ್ಕಳಿಂದ ಅಂತೆಲ್ಲ ಅಂದರು. ಅಂದರೆ ಬಲವನ್ನು ಪೆದ್ದೋ ಚಿಕ್ಕದೋ ವಯಸ್ಸು ಮುಗ್ಧತೆಯೋ ಏನೋ ಒಟ್ಟಿನಲ್ಲಿ ಪ್ರದರ್ಶನ ಮಾಡಿದ್ರೆ ಎಲ್ಲರೂ ಒಲಿತಾರೆ, ಹಾಗಲ್ಲದೇ ಇದ್ದರೆ ಯಾರೂ ಮಾಡೋದಿಲ್ಲ. ಬಲಕ್ಕೆ ಒಂದು ಸ್ಥಾನ ಇರುತ್ತದೆ, ಗರ್ಜನೆ ಮಾಡದೇ ಇದ್ದರೆ ಪ್ರಯೋಜನ ಬರೋಲ್ಲ, ಬುಸುಗುಟ್ಟದೇ ಇದ್ದರೆ ಹಾವನ್ನು ಹೊಡೆಯುತ್ತಾರೆ ಅಂತ ರಾಮಕೃಷ್ಣನ ಕಥೆಯೇ ಉಂಟಲ್ವ. ಹೀಗಾಗಿ ಭೀಮನ ಆ ಶಕ್ತಿಯನ್ನು ನಾವು ಮೆಚ್ಚಬೇಕು. ಎಲ್ಲಿವರೆಗೂ ಭಾರತ ದೇಶ ಆಗಿತ್ತು ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾವಾಗ ಈ ನಿರ್ವೀರ್ಯವಾದ ನಿಸ್ತೇಜವಾದ ಬೆನ್ನುಮೂಳೆ ಇಲ್ಲದೇ ಇರತಕ್ಕಂಥ ಹೇಡಿತನದ ಮಂತ್ರ ಸೆಕ್ಯುಲರಿಸಂ ಅಂತ ಮಾಡಿತು, ಆಗ ಸರ್ವನಾಶ ಆಯಿತು ಅಂತ ಅನಿಸುತ್ತದೆ. ಅದು ಗಾಂಧಿಯಿಂದ ಆದ ಸರ್ವಾನರ್ಥಗಳಲ್ಲಿ ಅದು ಒಂದು. ಆ ಪಾಪಿಯನ್ನು ಎಷ್ಟು ಬೈದರೂ ಸಾಲದು ಅಂತ ಬಿಡುತ್ತೆ. ಆತನ ಶನಿ ಸಂತಾನವಾದ ನೆಹರು ಇವರಿಬ್ಬರು ನಮ್ಮ ದೇಶಕ್ಕೆ ಸೈನ್ಯ ಕ್ಷಾತ್ರ ಪೌರುಷವನ್ನೇ ಇಲ್ಲದಂತೆ ಮಾಡಿಬಿಟ್ರು. ಇನ್ನೇನು ಒಳ್ಳೇದು ಮಾಡಿದ್ರು ಎಲ್ಲವೂ ಕೂಡ 100 ಚಿತ್ತಾರವನ್ನು ಒಂದು ಮಸಿ ನುಂಗಿತು ಅಂತ ಆ ಥರ ಮಾಡಿಬಿಡ್ತು. ಇಲ್ಲದೇ ಇದ್ರೆ ನೋಡಿ, ನಮ್ಮ ದೇಶದಲ್ಲಿಯೇ ನಮ್ಮ ದೇಶದ ಪರಂಪರೆಯನ್ನು ನಿಲ್ಲಿಸ್ಕೊಳ್ಳೋಕ್ಕಾಗದಂಥ ದುಸ್ಥಿತಿ ಬಂದಿದೆ ಅಂದರೆ ಎಷ್ಟು ಹೀನಾಯವಾದದ್ದು. ಅದನ್ನು ಹೇಳಿಕೊಳ್ಳೋದಕ್ಕೆ ಮಾತುಗಳೇ ಸಿಗೋದಿಲ್ಲ, ಅಷ್ಟು ಕಷ್ಟವಾಗ್ಬಿಡ್ತದೆ, ತುಂಬ ತಪ್ಪಾಗುತ್ತದೆ. ಏನಿಲ್ಲ, ಅಮೆರಿಕಾದವರು ಇಂಗ್ಲೆಂಡಿನವ್ರಿಗಿಂತ ನಾವು ಭಿನ್ನ ಅಂತ ತೋರಿಸ್ಕೊಳ್ಳೋದಕ್ಕೆ ಕ್ಷುದ್ರವಾದ ವಿಷಯಗಳೆಲ್ಲ ಸ್ವಂತಿಕೆಯನ್ನು ತೋರ್ಪಡಿಸಿಕೊಳ್ತಾರೆ. ಅಲ್ಲಿ ಎಡಗಡೆ ಬರ ಡ್ರೈವಿಂಗ್ ಇದ್ದರೆ ಇಲ್ಲಿ ಬಲಗಡೆ ಅಂತ ಮಾಡ್ತಾರೆ, ಅಲ್ಲಿ ಈ SI ಯೂನಿಟ್ಸಲ್ಲಿದ್ದರೆ ಇಲ್ಲಿ FPS ಯೂನಿಟ್ಸಲ್ಲಿ ಇಟ್ಕೊಳ್ತಾರೆ, ಅಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಇದ್ದರೆ ಇಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಇಟ್ಕೊಳ್ತಾರೆ, ಅಲ್ಲಿ ಕ್ರಿಕೆಟ್ ಇದ್ದರೆ ಇಲ್ಲಿ ಬೇಸ್ಬಾಲ್ ಅಂತ ಮಾಡ್ಕೊಳ್ತಾರೆ, ಇನ್ನೊಂದು ಕಡೆ ಫುಟ್ಬಾಲ್ ಇದ್ದರೆ ಇಲ್ಲಿ ರಗ್ಬಿ ಅಂತ ಮಾಡ್ಕೊಳ್ತಾರೆ. ತುಂಬ ಹಾಸ್ಯಾಸ್ಪದವಾದದ್ದೊಳಗೆ ಸ್ವಂತಿಕೆಯನ್ನು ಕಾಣುವಾಗ ನಮ್ಮಲ್ಲಿ ಲೋಕಪೂಜ್ಯವಾದ ವಸ್ತುಗಳಲ್ಲಿ ಸ್ವಂತಿಕೆಯನ್ನು ಇಟ್ಟುಕೊಳ್ಳೋದಕ್ಕೆ ನಾಚಿಕೆ ಪಡ್ತಕ್ಕಂಥದ್ದು ಹೀನಾಯ ಅಂತಂದರೆ ಏನಂತನಬೇಕು, ಗೊತ್ತೇ ಆಗೋದಿಲ್ಲ. ಇದನ್ನು ಸತತವಾಗಿ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ಎಡಚರು ತಂದು ಸರ್ವಾನರ್ಥವನ್ನು ಮಾಡಿಬಿಟ್ಟಿದ್ದಾರೆ. ಆ ಎಡಗೈ ಬಂಟರು ಯಾರಿದ್ದಾರೆ, ಪರಮ ನೀಚವಾದಂಥ ಕೆಲಸ ಮಾಡಿದ್ದಾರೆ. ಆ ಕಾರಣದಿಂದ ಕಮ್ಯುನಿಸಂನ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಮೊನ್ನೆ ತಸ್ಲೀಮ
ಸರ್ದೇಸಾಯಿ ಜೊತೆಯಲ್ಲಿ ಸಂದರ್ಶನ ಮಾಡಿದಾಗ ಆಕೆ ಢಾಣ ಡಂಗುರವಾಗಿ ಹೇಳಿದ್ದಾರೆ, ಇದು ಮುಸ್ಲಿಮರ ತಪ್ಪಲ್ಲ, ಇಸ್ಲಾಮಿನ ತಪ್ಪು, ಪ್ರವಾದಿಯ ತಪ್ಪು, ಕುರಾನಿನ ತಪ್ಪು ಅಂತ. ಅರೆ, ಸರ್ದೇಸಾಯಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಅದೇ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು. ಇದನ್ನು ನಮ್ಮ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಬುದ್ಧಿಜೀವಿಗಳಾಗಲಿ ಯಾರು ಹೇಳೋದಕ್ಕೆ ಹಿಂಜರಿಯುತ್ತಾರೆ. ಆದರೆ ಸನಾತನ ಧರ್ಮದನ್ನು ಮಾತ್ರ ಬಾಯಿಗೆ ಬಂದಂತೆ ಬೈತಾರೆ, ಅಂತರಂಗದಿಂದ ವಿಷ ಕಾರ್ತಾರೆ. ಈ ಮಟ್ಟದ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದ ಇಸ್ಲಾಮ್, ಈ ರೀತಿಯಾಗಿ ಮಾನವತೆ, ಮಾನವ ಮೌಲ್ಯ ಹಾಗೆ ಹೀಗೆ ವೈಚಾರಿಕತೆ ಅಂತೆಲ್ಲ ಕೋಲಾಹಲ ಮಾಡತಕ್ಕಂಥ ಎಡಚರಿಗೆ ಅನ್ಯೋನ್ಯ ಸಂಬಂಧ ಆಗಿದೆ ಅಂತಂದರೆ ಇದು ಏನಂತ ಅರ್ಥ ನನಗೆ ಗೊತ್ತಾಗೋಲ್ಲ. ದೇ ಆರ್ ವೆರಿ ವೆರಿ ಸ್ಟ್ರೇಂಜ್ ಬೆಡ್ಮೇಟ್ಸ್. ಹಾಗಾಗಿ ಈ ಅನೈತಿಕ ಸಂಬಂಧಕ್ಕೆ ಹೋಲಿಕೆಯೇ ಕಾಣಿಸೋದಿಲ್ಲ. ಇದನ್ನೆಲ್ಲ ಕಂಡಾಗ ಭೀಮನಂಥ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಒಂದು ದೇಶಕ್ಕೆ ಎಂಥ ದೊಡ್ಡ ಆದರ್ಶ ಇತ್ತು. ನಾವು ವಿಕ್ರಮಾದಿತ್ಯನನ್ನು ಆದರ್ಶ ಮಾಡಿಕೊಂಡ್ವಿ ಹೊರತು ಅಶೋಕನಲ್ಲ. ಆ ಮಟ್ಟಕ್ಕೆ ಬಂದರೆ ಅಶೋಕನನ್ನು ದೊಡ್ಡದು ಮಾಡಿದವರೇನೆ ಯಾರೋ ಬೇರೆಯವರು, ಅಂಥ ಅವನು ದೊಡ್ಡವನಾಗಿರಲಿಲ್ಲ ಅಂತ ಒಂದು ಸಂಶೋಧನೆಯನ್ನು ದೊಡ್ಡ ವೈಯಾಕರಣರು ಅಶೋಕ ಅಕ್ಲೂಜ್ಕರ್ ಅವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಶೋಧನೆ ಆಗಿದೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ, ವಿದ್ಯುತ್ ಪತ್ರಿಕೆಗಳಲ್ಲಿ ನೋಡಬಹುದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಪರಾಕ್ರಮ ಕ್ಷಾತ್ರ ಪೌರುಷ ಅನ್ನತಕ್ಕಂಥದ್ದು ಯಾವತ್ತೂ ಒಂದು ದೇಶವನ್ನು ಬಾಳಿಸ್ತಕ್ಕಂಥದ್ದು, ಅದಿಲ್ಲದೆ ಏನೂ ಇರುವುದಿಲ್ಲ. ಸರ್ವಾರಂಭ ತಂಡುಲ ಪ್ರಸ್ಥಮೂಲಾಹ, ಹಾಗೆ ಖಡ್ಗದ ತುದಿಯಲ್ಲಿ ನಡೆಯಬೇಕಾದ ಕೆಲಸ ಅದರಿಂದ ನಡೆಯಲೇಬೇಕಾಗುತ್ತದೆ. ಅಂಥದ್ದು ಭೀಮನ ಒಂದು ಪೌರುಷ. ಅವನು ಹೂತರೋದೊಳಗೆ ಇರ್ಬೋದು, ಹಾವಿನಿಂದ ಸಿಕ್ಕಾಕ್ಕೊಂಡು ಅದನ್ನು ಬಗ್ಗುಬಡಿಯೋದ್ರೊಳಗೆ ಇರ್ಬೋದು, ಎಲ್ಲಿಯೂ ಇಂಥದ್ದೇ ಮಾಡ್ತಾನೆ. ಅದು ನಮಗೆ ತುಂಬ ಉಪಾದೇಯವಾದಂಥ ವಿದ್ಯೆ ಅಂತ ಭಾವಿಸಿ ಆ ಪ್ರಕರಣದ ಮುಗಿತಾಯ ನೋಡಿ 11ನೇ ಸಂಧಿಯಲ್ಲಿ ಬಹಳ ಸುಂದರವಾಗಿ ಮಾಡ್ತಾನೆ. ಆ ಪದ್ಯಗಳನ್ನು ನೋಡೋಣ. ಭೀಮ ಬರುವ ಹೊತ್ತಿಗೆ ಇವರಿಗೆ ಅಂತರಂಗದಲ್ಲಿ ಚಿಂತೆ ಆರಂಭವಾಗಿದೆ. ಧರ್ಮರಾಜನಿಗಂತೂ ಚಿಂತೆಯೇ ಪಾಪ, ತುಂಬ ಪ್ರೀತಿ ಇರತಕ್ಕಂಥ ವ್ಯಕ್ತಿ, ಪರಿಹಾರವನ್ನು ಏನು ದೊಡ್ಡದಾಗಿ ಮಾಡಲಾರ, ಆದರೂ ಕಂಗಾಲಾಗ್ತಾನೆ. ಮಕ್ಕಳು ಆಫೀಸ್ನಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗಿದ್ದಾರೆ, ದೂರ 40-50 ಕಿಲೋಮೀಟರ್ ದೂರದಲ್ಲಿ ಟೂ ವೀಲರ್ ತೊಗೊಂಡು ಹೋಗಿದ್ದಾರೆ, ಫೋರ್ ವೀಲರ್ ತೊಗೊಂಡು ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಕ್ಕಂಥ ರಸ್ತೆ, ಅದರೊಳಗೆ ಬರಲಿಲ್ಲ, ಏನು ಗತಿ? ಸೆಲ್ಫೋನು ಮರೆತು ಬಿಟ್ಟಿದ್ದಾರೆ ಅಂದರೆ ತಂದೆ ತಾಯಿಗಳ ಜೀವವೇ ಹೊರಟೋಗುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೈಲಾಗದವ್ರು ಮೈಪರಿಸಿಕೊಂಡ್ರು ಅಂತ ಒದ್ದಾಡ್ತಾರೆ ಧರ್ಮರಾಜನ ಪಾಪ. ಹಾಗೆ ಮನಸ್ಸಿನ ಭಾವನೆಗಳು ದೊಡ್ಡವು, ಆದರೆ ಏನು ಕಿಸಿಯೋಕ್ಕಾಗೋದಿಲ್ಲ ಅಂಥದ್ದು ನೋಡಿ. ಸೌಗಂಧಿಕದ ಪುಷ್ಪೋತ್ತರಕ್ಕೆ ಪವನಜ ಹೋದನು, ಸರಸ ಸೌಗಂಧಿಕ ಪುಷ್ಪೋತ್ತರಕ್ಕೆ ಪವನಜ ಹೋದನೆಂಬುದನು ಅರಸಿಯಿಂದ ಅವನಿಪತಿ ಅರಿದನು. ಸೌಗಂಧಿಕ ಪುಷ್ಪೋತ್ತರಕ್ಕೆ ಪವನ ಜಗೋದನೆಂಬುದನ್ ಅರಸಿಯಿಂದರಿದವನಿಪತಿ ಪುರಾಯ ದುಗುಡದಲ್ಲಿ ನರನ ಹದನೇನೋ ವ್ರಕೋದರ ನಿರವು ತಾನೆಂತೆನುತ, ನರನ ಹದನೇನೋ ವೃಕೋದರ ನಿರವು ತಾನೆಂತೆನುತ, ಚಿಂತಾಭರಿತನಿದ್ದನು ಭೀಮಸೇನನ ಕಾಂಬ ತವಕದಲ್ಲಿ, ಚಿಂತಾಭರಿತನಿದ್ದನು ಭೀಮಸೇನನ ಕಾಂಬ ತವಕದಲ್ಲಿ. ಆತಂಕವನ್ನು ತೋರಿಸೋದಕ್ಕೆ ಶಹನಾಗಿಂತ ಒಳ್ಳೆಯ ರಾಗ ಮತ್ತೊಂದು ಇಲ್ಲ ಅನ್ನುವಂತೆ ಆ ಸಂಚಾರಗಳೇ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು.
ಆ ರಾಗದಲ್ಲಿ ಪದ್ಯದ ವಿನಿಕೆ ಆಯ್ತಲ್ಲ, ಧರ್ಮರಾಜ ಚಿಂತಿಸ್ತಾನೆ. ಸರಸ ಸೌಗಂಧಿಕ ಪುಷ್ಪೋತ್ಕರಕ್ಕೆ ಮುದ್ರಣದಲ್ಲಿ ಪುಷ್ಪೋತ್ತರ ಅಂತ ಇದೆ, ಅದು ಪುಷ್ಪೋತ್ಕರ ಅಂತ ಇರಬೇಕು, ಉತ್ಕರ ಸಮೂಹ. ಪುಷ್ಪೋತ್ಕರಕ್ಕೆ ಪವನಜ ಹೋದನು, ಭೀಮ ಹೋದನಲ್ಲ ಅಂತ ಅರಸಿಯಿಂದ ಅರಿದು ದ್ರೌಪದಿಯ ಮೂಲಕ ತಿಳಿದು ಅವನಿಪತಿ ಧರ್ಮರಾಜ ಪೂರಾಯ ದುಗುಡದಲ್ಲಿ ತುಂಬ ದುಃಖಪಟ್ಟ. ಇಷ್ಟು ಹೊತ್ತಾದರೂ ಬರಲಿಲ್ವಲ್ಲ ಅಂತ, ದಾರಿಯಲ್ಲಿ ಹನುಮಂತನಿಂದ ಒಂದಿಷ್ಟು ತಡವಾಯಿತು, ಆಮೇಲೆ ಅಲ್ಲಿ ಯುದ್ಧ ಬೇರೆ ಆಯಿತು, ಮತ್ತು ಅಷ್ಟೂ ಹೂಗಳನ್ನು ಕಿತ್ಕೊಂಡು ಬರೋದಕ್ಕೆ ಸಾಕಷ್ಟು ಹೊತ್ತಾಗಿರಬೇಕು. ಹೀಗೆಲ್ಲ ಆಗಿ ಚಿಂತೆ ಮಾಡ್ತಾ ಇದ್ದಾನೆ. ಒಂದು ಕಡೆಗೆ ಅರ್ಜುನ ಇಲ್ಲ, ಇನ್ನೊಂದು ಕಡೆ ಭೀಮನೂ ಇಲ್ಲ ಅಂದರೆ ಗತಿಯೇನು, ನರನ ಹದನೇನು, ವೃಕೋದರನ ಇರವು ತಾನಿಂತು ಅಂತ ಚಿಂತಾಭರಿತನಿದ್ದನು. ಈ ಚಿಂತೆ ಮಾಡಿ ಹುಡುಕೋದಿಕ್ಕೆ ತೊಡಗಿಬಿಡ್ತಾನೆ. ಆ ಹುಡುಕೋದಿಕ್ಕೆ ತೊಡಗಿದ ಬಗೆಯಲ್ಲಿ ಆ ಹೂವಿನ ಪರಿಮಳವೇ ಆವರಿಸಿಕೊಂಡು ಬರುತ್ತದೆ. ಎಷ್ಟು ಕಡೆ ಪರಿಮಳದ ಆವರಣ ಬರುತ್ತದೆ ನೋಡಿ. ಮೊದಲು ದ್ರೌಪದಿಯನ್ನು ಬರಲು ಮಾಡಿತು, ಮತ್ತೆ ಭೀಮ ಅದನ್ನೇ ಹಿಡಿದು ಹೋಗ್ತಾನೆ. ಈಗ ಭೀಮ ಬರುವುದನ್ನು ಕೂಡ ಅದರಿಂದ ಅರ್ಥ ಮಾಡಿಕೊಳ್ತಾರೆ. ಸಕಲ ಪರಿವಾರ ರಾಣಿವಾಸ ಸಹಿತ ಅರಣ್ಯ ಭವನಾಭ್ಯಾಸಿ ಬಂದನು ಭೀಮಸೇನನ ಗಮನ ಪಥವಿಡಿದು. ಆ ಸಕಲ ಪರಿವಾರ ರಾಣಿವಾಸ ಸಹಿತ ಅರಣ್ಯ ಭವನಾಭ್ಯಾಸಿ ಬಂದನು ಭೀಮಸೇನನ ಗಮನ ಪಥವಿಡಿದು. ಆ ಸುಗಂಧಕ ಪದುಮ ಪರಿಮಳ ಬಾಸಣಿಸಿತಿ ಜನ ಮನೋವಿನ್ಯಾಸವನು. ಆ ಸುಗಂಧಕ ಪದುಮ ಪರಿಮಳ ಬಾಸಣಿಸಿತಿ ಜನ ಮನೋವಿನ್ಯಾಸವನು. ಇದೇ ಬಂದ ಪವನ ಜನೆಂದುದು, ಇದೇ ಬಂದ ಪವನ ಜನೆಂದುದು ಈ ಕಟಕ, ಈ ಕಟಕ. ಆ ಸುಗಂಧಕ ಪರಿಮಳ ಬಾಸಣಿಸಿತಿ ಜನ ಮನೋವಿನ್ಯಾಸವನು. ಇದೇ ಬಂದ ಪವನಜ ಬಂದ ಎಂದುದು ಈ ಕಟಕ. ಭೀಮಸೇನ ಹೋದ ದಾರಿಯಲ್ಲಿ ಇವರೆಲ್ಲರೂ ಪರಿವಾರ ಸಮೇತರಾಗಿ ಬರ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಧರ್ಮರಾಜನಿಗೆ ಅರಣ್ಯ ಭವನಾಭ್ಯಾಸಿ ಅಂತ ಹೇಳಿದ್ದಾನೆ. ಅವನು ಪಾಪ ಕಾಡಲ್ಲಿರೋದಕ್ಕೆ ನಿರಂತರವಾದ ತಯಾರಿ, ಅಲ್ಲಿರೋದಕ್ಕೆ ಅದೇನು ಸಂತೋಷ ಪಡ್ತಾನೋ. ಅವನು ಹೇಗಂದ್ರೆ ಹಾಗೆ ಇಟ್ಟಾಂಗೆ ಇರುವೇನೋ ಹರಿಯ, ಎಲ್ಲಿ ಬಿಸಾಕಿದ್ರೆ ಅಲ್ಲಿ ಬದುಕ್ತಾನೆ, ಅಲ್ಲಿ ಹಾಗೆ ಇರ್ತಾನೆ. ಅವನಿಗೆ ತನ್ನದು ಅನ್ನೋದು ಇಲ್ಲವೇ ಇಲ್ವಾ ಅಂತ ಅನಿಸಿಬಿಡ್ತದೆ. ಒಂದು ರೀತಿ ಸಂತೋಷದ ನೆಮ್ಮದಿಯ ನೆಲೆ ಅವನದು. ಬೇರೆಯವರನ್ನು ಬೈದು ಅವನಿಗೆ ಇರಿಟೇಟ್ ಆಗಬೇಕೇ ಹೊರತು ತನಗಾಗಿ ತನಗೇನು ಅನಿಸೋದೇನೆ ಇಲ್ಲ. ಆ ಬಗ್ಗೆ ಆದದ್ದು ಅಪ್ಪಟ ಭಾರತೀಯರ ಲಕ್ಷಣ ಅನಿಸ್ಬಿಡುತ್ತೆ ಕೆಲವು ಸರ್ತಿ. ಧರ್ಮರಾಜನ ಸತ್ಯ ಒಂದಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಇಷ್ಟೇ ಭಾರತೀಯರ ಬಗ್ಗೆ ಅಂತ ಹಾಗಿದ್ದ ಅವನು ಅಂತ ಕುಮಾರವ್ಯಾಸ ಯಾವ್ಯಾವ ರೀತಿಯಲ್ಲಿ ಧರ್ಮರಾಜನ ಚಿತ್ರಣ ಮಾಡಿದ್ದಾನೆ ಅಂತ ನೋಡಿದಾಗ ಪದ ಪದಗಳ ವಿಶೇಷಣದಲ್ಲಿ ಕೂಡ ಸ್ವಾರಸ್ಯ ಕಾಣಿಸುತ್ತದೆ. ಆಗ ಆ ಸುಗಂಧಕ ಪದ್ಮ ಪರಿಮಳ ಬಾಸಣಿಸಿತು, ಮುಚ್ಚಿ ಹಾಕಿದೆ, ಪರಿಮಳ ಎಲ್ಲರನ್ನೂ ಆವರಿಸಿಕೊಂಡು ಬಿಟ್ಟಿದೆ. ಆಗ ಇದು ಬಂದ ಪವನಜ ಅಂತ ಎಲ್ಲರಿಗೂ ಗೊತ್ತಾಯಿತು. ಆ ಹೂವಿನ ಪರಿಮಳದಿಂದಲೇ ಗೊತ್ತಾಗುತ್ತದೆ ಇದು ಅವನು ಬರುವುದರ ಸೂಚನೆ. ಆದರೆ ಅವನು ಹೇಗೆ ಬಂದ? ಭೀಮನ ಆಗಮನದ ಪ್ರವೇಶ ದರುವಿನ ಹಾಗೆ, ಪ್ರಾವೇಶಿಕಿ ಧ್ರುವದ ಹಾಗೆ ಆ ಪರಿಮಳ ಆದರೆ ಇವನ ಪ್ರವೇಶದ ಕುಣಿತ ಹೇಗಿರುತ್ತೆ ನೋಡಿ. ಅವನು ಬಂದ ಬಗೆಯನ್ನೇ ಕವಿ ತುಂಬ ಸುಂದರವಾಗಿ ವರ್ಣಿಸಿದ್ದಾನೆ. ಈ ವಿವರಗಳಲ್ಲಿಯೇ ಕಾವ್ಯ ತುಂಬುತನವನ್ನ ಸಾರ್ಥಕ್ಯವನ್ನು ಪಡ್ಕೊಳ್ಳುತ್ತೆ. Oh
ಎನಲು ಬಂದನು ಭೀಮ ಅಂಬುಜವನ ಬಿದಿರು ಬಂದಂತೆ ಎನಲು ಬಂದನು ಭೀಮನಂಬುಜವನ ವಿದಿರು ಬಂದಂತೆ ಕಂಪಿನ ತನಿರಸದ ತಾವರೆಯ ಸೆಕ್ಕೆಯ ತೋಳ ತೋರಿಕೆಯ ಕಂಪಿನ ತನಿರಸದ ತಾವರೆಯ ಸೆಕ್ಕೆಯ ತೋಳ ತೋರಿಕೆಯ ಜಿನುಗು ದುಂಬಿಯ ಜಾಳಿಗೆಯ ತನಿವಿನುಗು ಮೋರೆಯ ಕಣ್ಣ ಕೆಂಪಿನ ಗಯಬ ಘನ ಭಯಂಕರ ರೂಪ ಭೀಮನ ಕಂಡ ನವನೀಶ ಚಿನುಗು ದುಂಬಿಯ ಜಾಳಿಗೆಯ ತನಿವಿನುಗು ಮೋರೆಯ ಕಣ್ಣ ಕೆಂಪಿನ ಘನ ಭಯಂಕರ ರೂಪ ಭೀಮನ ಕಂಡನು ಅವನೀಶ. ಅದ್ಭುತವಾದ ಪದ್ಯ. ವೇಣುವರು ಹಿಂದೋಳದಲ್ಲಿ ಕಟ್ಟಕಡೆಗೆ ಸಾಮಜವರ ಗಮನ, ಸಾಮಜವರ ಅಂದ್ರೆ ಗಜಶ್ರೇಷ್ಠ, ಆ ಗಜಗಮನ ಗತಿಯಿಂದ ಬಂದ, ಗಜಗತಿಯಲ್ಲಿ ಭೀಮ ಬಂದ ಅಂತನ್ನುವ ಸೂಚನೆ ಕೊಡುವಂತೆ ನುಡಿಸಿದ್ರು. ಏನಾದ್ರು ಬಂದನು ಭೀಮನು ಅದನ್ನು ಎಷ್ಟು ಲಯಭರಿತವಾಗಿ, ತುಂಬ ಸುಂದರವಾಗಿ, ಪದ ಪದಗಳಿಗಿರುವ ಸುಕುಮಾರ ಪೇಶಲವಾದ ಬಾಂಧವ್ಯದ ಕಾರಣ. ಏನಲು ಬಂದನು ಭೀಮ ನಂಬುಜ ಮನವಿದಿರು ಬಂದಂತೆ ಕಂಪಿನ ತನಿರಸದ ತಾವರೆಯ ತೆಕ್ಕೆಯ ತೋಳ ತೋರಿಕೆಯ. ಎಷ್ಟು ಸುಕುಮಾರ ಬಂಧ ನೋಡಿ, ಹೂಗಳನ್ನೇ ತರ್ತಾ ಇದ್ದಾನೆ, ಸುಕುಮಾರವಾಗಿ ತರಬೇಕಲ್ಲ. ಭೀಮನು ಅಂಬುಜವನ ವಿದುರು ಬಂದಂತೆ, ಕಮಲವನವೇ ಎದುರಿಗೆ ಬಂದಂತೆ ಬರ್ತಾ ಇದ್ದಾನೆ. ಕಂಪಿನ ತನಿರಸದ ಆ ಪರಿಮಳವೇ ಘನರಸವಾಗಿ ತನಿರಸವಾಗಿ ಸೊಗಡು ಸೋನಿಯಾಗಿ ತೊಟ್ಟಿಕ್ತಾ ಇದೆ. ತಾವರೆಯ ತೆಕ್ಕೆಯ ತೋಳಿನ ತೋರಿಕೆಯ, ಅವನು ತೋಳು ಕಾಣಿಸ್ತಾ ಇಲ್ಲ, ಎರಡೂ ಕಂಕುಳಲ್ಲಿ ಕೂಡ ತಾವರೆಗಳ ಮೆದೆ ಮೆದೆಯನ್ನ ಹೊರೆ ಹೊರೆಗಳನ್ನು ತುಂಬಿಕೊಂಡು ಬಂದು ಆ ತಾವರೆಗಳೆಲ್ಲ ಸೌಗಂಧಿಕ ಪುಷ್ಪಗಳು ಆಚೆಗೆ ಕಾಣಿಸಿ ಅವನ ಅಷ್ಟು ದೊಡ್ಡ ತುಂಬು ತೋಳುಗಳು ಪರಿಗಾಯುಧದಂತೆ ಇರತಕ್ಕಂಥವು ಅವು ಕಾಣಿಸ್ದಂತೆ ಆಗಿವೆ. ಅವನ ಮುಖ ಕಾಣಿಸ್ತಾ ಇದೆ, ಮೈಯೆಲ್ಲ ತಾವರೆಗಳಿಂದಲೇ ಅಲಂಕೃತವಾಗಿದೆಯಾ ಅನ್ನುವಂತೆ ಎರಡು ಕಂಕಣದಲ್ಲಿಯೂ ತಾವರೆಯ ದೊಡ್ಡ ದೊಡ್ಡ ತೆಕ್ಕೆಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಾನೆ ಅಂತ ಕವಿ ತೋರ್ಪಡಿಸ್ತಾನೆ. ಜಿನುಗು ತುಂಬಿಯ ಜಾಳಿಗೆಯ, ದುಂಬಿಗಳು ಜಿನುಗ್ತಾ ಇವೆ ಅಲ್ಲಿ ಅಂತ, ಅಲ್ಲಿಂದಲೇ ಉದುರ್ತಾ ಇವೆಯೋ ಅನ್ನುವಂತೆ ಅವೊಂದು ಜಾಲರಿ ಹಾಕದಂತೆ ಕಾಣಿಸ್ತಾ ಇವೆ ಅಂತ ಅಷ್ಟು ದುಂಬಿಗಳು. ಕುಬೇರನ ಸರೋವರದ ಪ್ರಾಂತ್ಯದಲ್ಲಿದ್ದ ದುಂಬಿಗಳಿಗಾದರೆ ನಿತ್ಯ ಅದೇ ಸೌಗಂಧಿಕ ಪುಷ್ಪದ ಪರಿಮಳ, ಅದೇ ಮಕರಂದ ಅಭ್ಯಾಸ ಆಗಿವೆ, ಅತಿ ಪರಿಚಯಾದ ವಜ್ಞ. ಆದರೆ ಈಗ ಇಷ್ಟು ದೂರಕ್ಕೆ ಬಂದಾಗ ಕಾಡಿನಲ್ಲಿದ್ದ ಬೇರೆ ಬೇರೆ ದುಂಬಿಗಳಿದ್ವಲ್ಲ, ಅವುಗಳಿಗೆ ಇದು ಹೊಸ್ತೂನ್ಸಿ ಇನ್ನೂ ಮುತ್ತಕೊಂಡಿರಬೇಕು ಅನ್ಸುತ್ತೆ. ಮಲೆಯೇ ಭಿಲ್ಲಪುರಂದ್ರಿ ಚಂದನ ತರ ಕಷ್ಟಮಿಂದನಂತರು ಕುರುತೆ ಪ್ರಾಯ ಪ್ರಯಾಗವಾಸಿ ಕೂಪಸ್ನಾನಂ ಸಮಾಚರತಿ ಅಂತೆಲ್ಲ ಉಂಟಲ್ಲ ಹಾಗೆ. ಆಮೇಲೆ ಮಿನುಗು ಮೋರೆ, ಅವನಿಗೆ ಉಲ್ಲಾಸ ನೋಡಿ, ಸಾಧಿಸಿಬಿಟ್ಟೆ ಅಂತ ಮುಖ ಹೊಳೆಯುತ್ತಾ ಇದೆ. ಆದರೆ ಆ ದೂರದಿಂದ ಬಂದ ಶ್ರಮ ಗಾಳಿಯ ಒಂದೇ ಆ ಬೀಸುವಿಕೆಯಿಂದ ಕಣ್ಣು ಕೆಂಪಾಗಿದೆ. ಕಣ್ಣ ಕೆಂಪಿನ ಘನ ಭಯಂಕರ ರೂಪ, ಮುಖದಲ್ಲಿ ಆ ನಗೆಯಿಂದ ಸುಮನೋಹರತೆ, ಕಣ್ಣಲ್ಲಿ ಕೆಂಪುತನದಿಂದ ಭಯಂಕರತೆ, ಹೀಗಿರುವ ಭೀಮನನ್ನು ಕಂಡ ಅಂತ ಅದೆಷ್ಟು ಚೆನ್ನಾಗಿ ವಿಜಯಿಯಾದವನನ್ನು ವರ್ಣಿಸ್ತಾನೆ. ಇದೆಲ್ಲ ನಾವು ನಿರೀಕ್ಷೆಯೇ ಮಾಡಿರೋದಿಲ್ಲ. ಎಷ್ಟು ಬೋನಸ್ ಕೊಡ್ತಾನೆ ಕುಮಾರವ್ಯಾಸನಲ್ಲಿ, ಸಂಬಳಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಬೋನಸ್. ಇವನು ಊಳಿಗ ಮಾಡೋದು ತುಂಬ ಉತ್ತಮ ಅಂತ ಅನ್ಸುತ್ತೆ. ಕೆಟ್ಟ ಕುಕವಿಗಳ ಊಳಿಗ ಮಾಡಿದ್ರೆ ನಮಗೆ ದುಡಿಸ್ಕೊಳ್ತಾರೆ ಹೊರತು ಒಂದು ಬಿಡುಗಾಸು ಕೊಡೋದಿಲ್ಲ. ದುಡ್ಡು ಅಂದರೆ ಯಾವುದು? ರಸಾನಂದವೇ ತಾನೆ ಅರ್ಥ, ಪರಮಾರ್ಥ. ಅದು ಒಂದಷ್ಟು ಇಲ್ಲ, ಬರೀ ಕೂಲಿ ಮಾಡಿದ್ದು, ಪುಟ ತಿರುಗಿಸಿದ್ದು, ಕಷ್ಟಪಟ್ಟು ನಿಘಂಟುಗಳು ಹಿಡ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ವ್ಯರ್ಥ ಮಾಡಿದ್ದು ಬಿಟ್ಟು ಬೇರೆ ಏನೂ ಸಿಗೋಲ್ಲ. ಮಹಾಕವಿಗಳನ್ನು ಆಶ್ರಯಿಸಿದ್ರೆ ಎಷ್ಟು ಡಿವಿಡೆಂಡ್ಸು, ಎಷ್ಟು ಗ್ರ್ಯಾಚುಟಿ, ಪ್ರಾವಿಡೆಂಟ್ ಫಂಡು, ಎಮಾಲಿಮೆಂಟ್ಸು, ಪರ್ಕ್ಸು, ಕೊನೆ ಮೊದಲಿಲ್ಲ. ಈ ರಸದ ಊಳಿಗ ಮಾಡಬೇಕು. ಆಮೇಲೆ ನೋಡಿ ಅಪ್ಪಿಕೊಳ್ತಾನೆ ಅವನನ್ನು ಧರ್ಮರಾಜ. Mm-hmm.
ಸೆಳೆದು ತಕ್ಕೈಸಿದನು, ಸೆಳೆದು ತಕ್ಕೈಸಿದನು. ತಾವರೆಗೊಳದ ತೋಟಿಯ ಕದಕ್ಕೆ ಕಂಪಿಸಿ, ತಾವರೆಗೊಳದ ತೋಟಿಯ ಹದಕ್ಕೆ ಕಂಪಿಸಿ ಸೆಳೆದು ತಕ್ಕೈಸಿದನು. ಬಳಿಕ ಕಪಿ ದರ್ಶನದ ಕೌತೂಹಲಕ್ಕೆ ಭುಲ್ಲವಿಸಿ, ಕಪಿ ದರ್ಶನದ ಕೌತೂಹಲಕ್ಕೆ ಭುಲ್ಲವಿಸಿ ನಳಿನ ಗಂಧದ ಗಾಢತರ ಸುಖದೊಳಗೆ ಹೊಂಪುಳಿವೋಗಿ, ನಳಿನ ಗಂಧದ ಗಾಢತರ ಸುಖದೊಳಗೆ ಗೊಂಪುಡಿವೋಗಿ ಭೂಪತಿ ತಿಲಕನಿದ್ದನು ಗಂಧಮಾದನ ಗಿರಿಯ ತಪ್ಪಲಲಿ. ಭೂಪತಿ ತಿಲಕನಿದ್ದನು ಗಂಧಮಾದನ ಗಿರಿಯ ತಪ್ಪಲಲಿ, ನಳಿನ ಗಂಧದ ಗಾಢತರ ಸುಖದೊಳಗೆ ಹೊಂಪುಳಿವೋಗಿ ಇದ್ದನು. ಧರ್ಮರಾಜ ಅಪ್ಪಿಕೊಳ್ತಾನೆ ಭೀಮನನ್ನ. ಆಮೇಲೆ ಸೌಗಂಧಿಕ ಪುಷ್ಪಾಪಹರಣ ಮಾಡುವಾಗ ಆ ಯಕ್ಷ ಗಂಧರ್ವಾದಿಗಳ ಜೊತೆಗೆ ರಾಕ್ಷಸರ ಜೊತೆ ಹೋರಾಡಬೇಕಾದದನ್ನ ಕೇಳಿ ಕಂಪಿಸ್ತಾನೆ, ಅಯ್ಯೋ ನಿನಗೇನಾದರೂ ಆಗಿದ್ರೆ ಗತಿ ಏನಪ್ಪ ಅಂತ. ಆಮೇಲೆ ಮಹಾಕಪಿಯ ದರ್ಶನ ಆಯಿತು ಅಂತನ್ನೋದನ್ನ ಕೇಳಿ ಪರಮ ಕುತೂಹಲದಿಂದ ಸಂತೋಷ ಪಡ್ತಾನೆ. ಆಮೇಲೆ ಅವೆಲ್ಲ ಶ್ರವಣ ಮಾತ್ರ, ಇದು ಸಾಕ್ಷಾತ್ಕರಣ ಹೂಗಳ ಪರಿಮಳ. ಅದರೊಳಗೆ ಹೊಂಪುಳಿ ಹೋಗಿ ಆ ಗಾಢತರ ಸುಖದಲ್ಲಿ, ಗಂಧದ ಗಾಢತರ ಸುಖದಲ್ಲಿ ಅವನೂ ಕೂಡ ಮರಳಾಗಿಬಿಟ್ಟ ಅಂತ. ಧರ್ಮರಾಜನೂ ಮರಳಾದರೆ ಅದು ಅಸಾಮಾನ್ಯವಾದದ್ದು ಅಂತ. ಮೂಲದಲ್ಲಿ ದ್ರೌಪದಿ ಧರ್ಮರಾಜನಿಗೆ ಹೂ ಕೊಡೋಣ ಅಂತ ಹೇಳ್ತಾಳೆ ಅಂತ ಬರುತ್ತೆ. ಅವನಿಗೆ ಕೊಟ್ಲೋ ಕಿವಿ ಮೇಲೆ ಇಟ್ಲೋ ದೇವರಿಗೆ ಗೊತ್ತು. ಒಟ್ಟಿನಲ್ಲಿ ಅಂತ ಅರಸಿಕ ಶಿಖಾಮಣಿಗೆ ಇದನ್ನೆಲ್ಲ ನಿವೇದನೆ ಮಾಡೋದಾ? ಆದರೆ ಎಂಥ ಅರಸಿಕರಿಗೂ ರಾಸಿಕ್ಯ ಬಂದುಬಿಡುತ್ತೋ ಏನೋ ಈ ಬಗೆಯ ಹೂಗಳನ್ನು ನೋಡಿದಾಗ. ಅದು ಅಸಮಾನವಾದ ಪ್ರಕರಣ, ತುಂಬ ಹೃದ್ಯವಾದದ್ದು. ಮೂಲ ಮಹಾಭಾರತದಲ್ಲಿಯೇ ಈ ಪ್ರಕರಣ ಎಷ್ಟು ಆಕರ್ಷಕವಾಗಿದೆ, ಕುಮಾರವ್ಯಾಸ ಅದನ್ನು ಆಕರ್ಷಕ ತಮವಾಗಿ ನಿರೂಪಣೆ ಮಾಡಿದ್ದಾನೆ. ಈ ಮಹಾಕಾವ್ಯದಲ್ಲಿ ಇಂಥ ಘಟನೆಗಳಿಗೆ ತುಂಬ ದೊಡ್ಡ ರಚನೆಯ ದೃಷ್ಟಿಯಿಂದ ಮತ್ತು ಒಟ್ಟಂದದ ರಸದ ದೃಷ್ಟಿಯಿಂದ ಬೆಲೆ ಇಲ್ಲ. ಆದರೆ ಅವುಗಳು ಸೇರಿಕೊಂಡಾಗಲೇ ಸ್ವಾರಸ್ಯ ಬರತಕ್ಕಂಥದ್ದು. ಮನೆ ಅಂತ ಹೇಳಿಬಿಟ್ಟಿದ್ದನುವೇ ಜೈಲ್ ಥರ ಕಟ್ಟಿದ್ರೆ ಏನು ಸ್ವಾರಸ್ಯ ಇರ್ತದೆ? ಎಲ್ಲ ಏಕರೂಪದ ಕೊಠಡಿಗಳು, ಒಂದೇ ರೀತಿ ದಿಮ್ಮಿ ಜೋಡಿಸಿದಂತೆ ಗೋಡೆ, ಎಲ್ಲ ರೀತಿಯಲ್ಲಿ ಸಪ್ರಮಾಣವಾದಂಥ ಎಡ ಬಲ ಸಮಾನವಾಗಿರ್ತಕ್ಕಂಥ ಕಿಟಕಿಗಳು ಅಂತೆಲ್ಲ ಮಾಡಿದ್ರೆ ಇದು ಮನೆಯಲ್ಲ, ಇದು ಜೈಲ್ ಅಂತ ಅನಿಸುತ್ತೆ, ಕಾರಾಗೃಹ ಅಂತ. ಹಾಗಲ್ಲದೆ ಹಿಂಚು ಮುಂಚು ಮುಂದೆ ಹಿಂದೆ ಬಾಗು ಬಳಕು ಅದೆಲ್ಲ ಇದ್ದಾಗ ಅದಕ್ಕೊಂದು ಸೊಗಸು ಸ್ವಾರಸ್ಯ ಬರುತ್ತದೆ. ಆ ರೀತಿಯಲ್ಲಿ ಇರಬೇಕು, ತುಂಬ ಯಾಂತ್ರಿಕತೆ ಇರಬಾರದು ಕಾವ್ಯದಲ್ಲಿ. ಮತ್ತು ಈ ರೀತಿಯಾದ ವಿವರಗಳನ್ನು ಕವಿ ಕೊಡಬಲ್ಲ ಅನ್ನೋದೇ ಅವನ ಅವಿಸ್ತೃತವಾದ ಜೀವನ ದರ್ಶನಕ್ಕೆ ಒಂದು ನಿದರ್ಶನ. ಹೀಗೆ ಪಾಂಡವರು ಗಂಧಮಾದನ ಪರ್ವತದಲ್ಲಿ ಇದ್ದಾಗ ದ್ರೌಪದಿಗೆ ಮತ್ತೊಂದು ಕುತ್ತು ಬರುತ್ತದೆ, ಅದು ಜಟಾಸುರನದು. ಅದನ್ನು ಚುಟುಕಿನಲ್ಲಿ ಕವಿ ಮುಗಿಸ್ತಾನೆ ಕೆಲವೇ ಪದ್ಯಗಳಲ್ಲಿ. ಆ ವಿವರವನ್ನು ಅಲ್ಲಿಯೂ ಇರತಕ್ಕಂಥ ರಚನಾ ಸ್ವಾರಸ್ಯದ ಕಾರಣ ನೋಡೋಣ. ಜಟಾಸುರನೆಂಬನು ಖಳಜಟಾಸುರನೆಂಬನು ಆದ್ವಿಜ ಕುಲವನಂಜಿಸಿ, ಖಳಜಟಾಸುರ ಆದ್ವಿಜ ಕುಲವನಂಜಿಸಿ ಯಮಳರೊಡನಿಟ್ಟಳಿಸಿ ಕಾದಿ ಕಠೋರದಲ್ಲಿ ಪಿಡಿದನು ಮಹಾಸತಿಯ
ಸಿ ಕಾದಿ ಕಠೋರದಲ್ಲಿ ಪಿಡಿದನು ಮಹಾಸತಿಯ. ಬಲುಗಡಿಯ ನಿವರೊಡನೆ ಗೋರಿದು ಬಲುಗಡಿಯ ನಿವರೊಡನೆ ಗೋರಿದು ಬಳಲಿದರು ಬೆಂಬತ್ತಿದರು ಗಾವಳಿಯ ಗಜ ಭಜ ತಿರುಗಿತ್ತಲು ಪವನ ಜನ ಹೊರೆಗೆ. ಬಲುಗಡಿಯ ನಿವನೊಡನೆ ಗೋರಿದು ಬಳಲಿದರು ಬೆಂಬತ್ತಿದರು ಗಾವಳಿಯ ಗಜ ಭಜ ತಿರುಗಿತ್ತಲು ಪವನ ಜನ ಹೊರೆಗೆ ತಿರುಗಿತು ಇತ್ತಲು. ಜಟಾಸುರ ಅಂತ ಒಬ್ಬ ರಾಕ್ಷಸ, ಅವನು ವಿಪ್ರವೇಶದಿಂದ ಬಂದು ಭೀಮ ಇಲ್ಲದೆ ಇರುವಾಗ ಮಿಕ್ಕ ಪಾಂಡವರನ್ನು ವಂಚಿಸಿ ದ್ರೌಪದಿಯನ್ನು ಹೊತ್ತುಕೊಂಡು ಹೋದ ಅಂತ ಮೂಲದಲ್ಲಿ ಬರುತ್ತದೆ. ಇದು ಎಂದೂ ಇದ್ದದ್ದೇ, ಹೆಣ್ಣು ಮಕ್ಕಳಿಗೆ ಎಲ್ಲ ಕಾಲಕ್ಕೂ ಅತಂತ್ರವಾಗುವ ಸ್ಥಿತಿ ಪಾಪ. ಮೊನ್ನೆ ನಾವು ನೋಡಿದ್ವಲ್ಲ, ಆ ನಿರ್ಭಯ ಅತ್ಯಾಚಾರಿ ಎಂಥ ನೀಚವಾದ ಮಾತುಗಳನ್ನು ಆಡದ ಅಂತ. ಅಂಥದ್ದೇ ಮಾತು ಹೊಲಸಿನ ಗಂಧವಾಗಿದೆ. ಜಟಾಸುರ ಆ ಬಗೆಯವನು. ಎಷ್ಟೋ ಬಾರಿ ನಂಬಿಕೆಗೆ ಅರ್ಹವಾಗುವಂತಹ ಪೂಜನೀಯವಾದಂತಹ ವ್ಯಕ್ತಿಗಳ ವೇಷದಲ್ಲಿ ಬರ್ತಾರಲ್ಲ, ಅದು ಇದ್ದದ್ದೇ ಮಾರ್ಜಾರ ಸನ್ಯಾಸ. ಹಾಗೆ ಜಟಾಸುರ ಬಂದ. ಅದರಿಂದ ನೋಡಿ ದ್ರೌಪದಿಗೆ ಎಷ್ಟು ಭಯ ಆಗಿದೆ. ಅಂದು ದುಶ್ಯಾಸನ, ಇಂದು ಜಟಾಸುರ, ನಾಳೆ ಜಯದ್ರಥ, ನಾಡದ್ದು ಕೀಚಕ. ಹೀಗಾದರೆ ಎಷ್ಟು ಕಂಗಾಲಾಗಬೇಕು, ಒಬ್ಬರೇ ಇಬ್ಬರೇ. ಇದನ್ನು ನೋಡಿದಾಗ ನಾವು ದ್ರೌಪದಿಯ ವ್ಯಕ್ತಿತ್ವಕ್ಕೆ ಇಷ್ಟು ಬೆಲೆ ಕೊಡಬೇಕು. ಆಕೆ ಇಷ್ಟಾಗಿಯೂ ಕೂಡ ಜಿಜೀವಿಷೆ ಉಳಿಸಿಕೊಂಡಳು, ಗಂಡಂದರ ಒಕ್ಕಟ್ಟನ್ನು ಕಾಪಾಡಿದಳು ಅನ್ನುವುದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳ ಅಂತಸ್ಸತ್ವ ಎಷ್ಟು ದೊಡ್ಡದಾಗಿರುತ್ತದೆ ಅಂತ. ಹಾಗಾಗಿ ಬೆಂಬತ್ತಿಕೊಂಡು ಅವನು ಹೊರಟು ಬಿಡ್ತಾನೆ ಹೊತ್ತು. ಆಗ ಭೀಮನೇ ಬಂದು ಬಿಡಿಸಬೇಕು. ಎಲ್ಲ ಸಂಕಟ ಬಂದಾಗಲೂ ಭೀಮನೇ ಇವರಿಗೆ ವೆಂಕಟರಮಣ. ಪ್ರತಿಯೊಂದು ದ್ರೌಪದಿಯ ಮಾನ ಪ್ರಾಣಗಳ ಸಮಸ್ಯೆ ಬಂದಾಗ ಭೀಮನೇ ಕಾಪಾಡಿದ್ದು. ಜಯದ್ರಥ ಉದ್ದಂಡನೆ ಮಾಡುವಾಗಲೂ ಅಷ್ಟೇ, ಭೀಮ ಹೇಳ್ತಾನೆ ಕೊಂದೇ ಬಿಡೋಣ ಅಂತ, ಧರ್ಮರಾಜ ಕೇಳೋಲ್ಲ. ಮತ್ತೆ ನೋಡಿ ಅದು ಅದೇ ರೀತಿಯಾಗಿ ಆಗಿದ್ದೇನೆ. ಆ ಅಫ್ಜಲ್ ಗುರು ಆಸ್ತಿಪಾಸ್ತಿಯನ್ನೆಲ್ಲ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಶುರು ಮಾಡಿಕೊಂಡಿದ್ದಾರೆ ಪಿ ಡಿ ಪಿನವರು. ಏನಾದರೂ ಉಂಟೆ ಮಾನ ಮರ್ಯಾದೆ ಎಲ್ಲಾದರೂ ಈ ಬಿ ಜೆ ಪಿನವ್ರಿಗೆ ಇದೆಯಾ? ಏನಾದ್ರೂ ತಂತ್ರ ಮಾಡಿಕೊಂಡಿದ್ದಾರಾ? ಅದೂ ಗೊತ್ತಾಗೋದಿಲ್ಲ. ತಂತ್ರ ಅನ್ನೋದು ಇವರಲ್ಲಿ ತುಂಬ ಕಡಿಮೆ ಅಷ್ಟಂತೂ ನಾವು ಹೇಳಬಹುದು. ಮಂತ್ರವಂತೂ ಮೊದಲು ಇಲ್ಲವೇ ಇಲ್ಲ. ಹೇಗೋ ಜನಗಳ ಒಮ್ಮತ ಇದ್ದಿದ್ದರಿಂದ ಬಂದಿದ್ದಾರೆ, ಆದರೆ ಅವಮಾನ ಮಾಡಿಕೊಂಡು ಈ ಥರ ಇರೋದಕ್ಕೆ ಸಾಧ್ಯವ? ನೋಡಬೇಕು. ದುಷ್ಟರಿಗೆ ಯಾವತ್ತೂ ರಿಯಾಯಿತಿ ಕೊಡಲೇಬಾರದು. ಅದು ಪ್ರೂವನ್ ವಿಕೆಟ್, ಪ್ರೂವನ್ ವಿಲನಿ ಅಂತ ಯಾವುದಿದೆ ಅಂಥವರಿಗೆ ಕೊಡಲೇಬಾರದು ಅಂತ ಅನಿಸುತ್ತದೆ. ನೋಡಿದಾಗ ನಮ್ಮ ದೇಶದಲ್ಲಿ ಪೃಥ್ವಿರಾಜ್ ಚೌಹಾಣನಂಥವರಿಂದ ಈ ವಿವೇಕದ ಪರಂಪರೆ ಶುರುವಾಗಿದೆ. ಮೊಹಮ್ಮದ್ ಗೋರಿಯನ್ನು ಆತ ದಯೆ ತೋರಿಸಿ ಬಿಟ್ಟಿದ್ರಿಂದ ಶುರುವಾಗುತ್ತದೆ. ಅಲ್ಲಿಂದ ಬಂದದ್ದು ನಮಗೆ ಸಮಸ್ಯೆ. ಇನ್ಯಾರನ್ನೂ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥದ್ದು ಮೂಲಸ್ಥಾನದ ಸೂರ್ಯ ದೇವಸ್ಥಾನದಿಂದ ಮೊದಲುಗೊಂಡು ಆಗಿರತಕ್ಕಂಥದ್ದು. ಅಷ್ಟೇಕೆ ಪರ್ಷಿಯಾದಲ್ಲೂ ಹಾಗೆ ಆಯಿತು. ಆ ಅಲಿಯ ಯುದ್ಧವನ್ನು ಅಂದರೆ ಪ್ರವಾದಿ ಮೊಹಮ್ಮದ್ದಾರ ಮೊದಲನೇ ಹೆಂಡತಿ ಖತೀಜಳ ಮಗಳ ಗಂಡ ಅಲಿ, ಅಲ್ಲಿಂದಲೇ ಶಿಯಾ ಪಂಥ ಆರಂಭವಾದದ್ದು. ಆತನು ಅಷ್ಟೇ ಮಾವನ ತರವೇನೆ, ಅವರೆಲ್ಲ ದೋಚಿಕೊಳ್ತಕ್ಕಂಥವ್ರು, ದರೋಡೆಕೋರರು, ಇನ್ನೇನು ಅಲ್ಲ ಪೈರೇಟ್ಸ್. ಅವರು ಪರ್ಷಿಯಾದ ಮೇಲೆ ಯುದ್ಧಕ್ಕೆ ಬಂದು ಅವರ ಅಯಕಟ್ಟಾದ ಕಣಿವೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾಗ ಅವರು ನಾಮಾವಶೇಷವಾಗಬೇಕಾಗಿತ್ತು. ಆಗ ಪರ್ಷಿಯಾದ ಒಂದು ಎಳೆ ಮಗು ರಾಜಕುಮಾರಿ 3 ವರ್ಷದ ಅವ್ರ ಕೈಗೆ ಸಿಕ್ಕಾಕ್ಕೊಂಡು ಅದನ್ನು ಒತ್ತೆಯಾಳಾಗಿ ಮಾಡಿಕೊಂಡು ಇಡೀ ಪರ್ಷ್ಯವನ್ನು ಅಡಗಿಸಿದ್ರು. ಅದೇ ಇರಾಕ್ ಇರಾನಿನ ಗತಿ ಇವತ್ತು. ಅವರು ಈ ಮಗು ಹೋದರೂ ಪರವಾಗಿಲ್ಲ, ಇವ್ರನ್ನ ನಾಶ ಮಾಡೋಣ ಅಂತಿದ್ರೆ ಅಂದೇ ಮುಗಿದು ಬಿಡ್ತಾ ಇತ್ತು. ಇತಿಹಾಸಕಾರರು ಹಾಗೆ ಬರೀತಾರೆ. ಇವ್ರನ್ನ ನಾಶ ಮಾಡೋದಕ್ಕಿಂತ ಪಣ ತೊಟ್ಟಂಥ ಚೆಂಗೇಸ್ ಖಾನ್ ಕಡೆಗೆ ಇವರು ಮತಕ್ಕೇನೆ ಸೋತ, ಗೆದ್ದು ಸೋತದ್ದಾಯಿತು. ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಎಡವಟ್ಟು ಜಟಾಸುರನ ಪರಂಪರೆ ಎಂಥದ್ದು ಅಂತ. ಆಗ ಜಟಾಸುರನ ಭೀಮ ಬಂದು ಬಗ್ಗು ಬಡಿಯುತ್ತಾನೆ ನೋಡಿ. ಕೈಗಳ
ಮೊರೆಯ ಬಾಯಿಗಳ ಜಲದ ಕಂಗಳ ತಾಪದಿಂದೊಳ ಜಳದಿಯುಗಿವಳ್ಳೆಗಳ ಬಲು ಭಯವಾಂತ ಕೊರಳುಗಳ ತಳಿರ ಕೈಗಳ ಮೊರೆಯ ಬಾಯಿಗಳ ಜಲದ ಕಂಗಳ ತಾಪದಿಂದೊಳ ಜಳದಿಯುಗಿವಳ್ಳೆಗಳು ಭಯವಾಂತ ಕೊರಳುಗಳ ಕಳಕಳದ ಕಾಲುವೆಯ ಭಂಗದ ಹೊಳಗುಗಳ ಗೋಲುವೆಯ ಸವ್ಯಾಕುಲರ ಕಂಡನು ಭೀಮನು ಸವ್ಯಾಕುಲರ ಕಂಡನು ಭೀಮನು ಏನು ಏನು ಏನೆಂದು ಬೆಸಗೊಂಡ ಕುಮಾರವ್ಯಾಸ ಅನುಭಾವಗಳನ್ನು ಅದ್ಭುತವಾಗಿ ವರ್ಣಿಸ್ತಾನೆ. ಅಂದರೆ ನಮ್ಮ ಅಂತರಂಗದ ಭಾವಗಳು ದೇಹದಲ್ಲಿ ಯಾವ ಅಭಿವ್ಯಕ್ತಿಯನ್ನು ಪಡೆಯುತ್ತವೆ ಅವನ್ನು ಅನುಭವ ಅಂತೀವಿ. ಮ್ಯಾನಿಫೆಸ್ಟೇಷನ್ ಅಟ್ ದಿ ಫಿಸಿಕಲ್ ಲೆವೆಲ್, ದಿ ಎಮೋಷನ್ಸ್ ವಿಚ್ ಆರ್ ಮ್ಯಾನಿಫೆಸ್ಟೆಡ್ ಅಟ್ ದಿ ಲೆವೆಲ್ ಆಫ್ ಬಾಡಿ, ಅದು ಅನುಭವ ಅಂತ ಕರಿತೀವಿ ನಾಟ್ಯಶಾಸ್ತ್ರ ಪರಿಭಾಷೆಯಲ್ಲಿ. ತಳಿರ ಕೈಗಳ ಅಂದರೆ ಕೈಗಳು ಕೆಂಪಾಗಿಬಿಟ್ಟಿವೆ ಅಂತ ಅರ್ಥ. ಕೆಂಪಗಾಗಿರುವಂಥ ಕೈಗಳು, ಪಾಪ ಹೋರಾಡಿದ್ದಾರೆ, ಅದು ಸಾಕಾಗಲಿಲ್ಲ, ಶ್ರಮವಾಗಿದೆ. ಮೊರೆಯ ಬಾಯಿಗಳ, ಬಾಯಲ್ಲಿ ಮೊರೆ ಇದೆ ಅಂತ. ಮೊರೆ ಅಮೂರ್ತವಾದದ್ದು, ಅದನ್ನು ಮೂರ್ತ ಮಾಡಿದ್ದಾನೆ. ತಳಿರ ಕೈಗಳ ಅಂತ ಕೆಂಪಾದ ಕೈಗಳು ಅಂತ. ಇವನು ಆ ಥರದ ಅನೂಹ್ಯವಾದ ರೀತಿಯ ರಚನೆಯನ್ನು ಎಷ್ಟೋ ಮಾಡ್ತಾನೆ. ಕರ್ಣ ಪ್ರಕರಣದಲ್ಲಿ ಕರ್ಣಾವಸಾನದ ಸಂದರ್ಭದಲ್ಲಿ ದಾರೆ ಹಾರವೇನೈ ಕಂಗಳಲ್ಲಿ ಕಸ್ತೂರಿಯೇನೈ ಮುಖದಲ್ಲಿ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಹಾರವೇನೈ ಕಂಗಳಲ್ಲಿ ಅಂದರೆ ಕಣ್ಣೀರು ಮಣಿಮಣಿಯಾಗಿ ಏನು ಹಾರ ಥರ ತೂಗಾಡ್ತಾ ಇದೆಯಲ್ಲ, ಏನು ಇವನಿಗೆ ಯಾಕೆ ಕಣ್ಣೀರು ಸುರಿಸ್ತೀಯ ಅಂತ. ಕಸ್ತೂರಿ ಏನೈ ಕದಪಿನಲ್ಲಿ ಅಂತ, ಹಾರವನ್ನು ಕೊರಳಗೆ ಹಾಕ್ಕೋಬೇಕು, ಕಣ್ಣಿಗೆ ಹಾಕ್ಕೊಳ್ಳಲ್ಲ, ಅದು ಅನುಭವಿಸಿತ್ಯ ಅಂತ ಬೇರೆ. ಕಸ್ತೂರಿನ ಹಣೆಗಿಟ್ಟುಕೊಳ್ಬೇಕು, ಕೆನ್ನೆಗೆ ಬಡ್ಕೊಂಡಿದ್ದೇನೆ, ಮುಖ ಕಪ್ಪಿಟ್ಟು ಹೋಗಿದೆಯಲ್ಲ ಯಾಕೆ ಅಂತ. ಅದು ಎಂಥ ವಕ್ರೋಕ್ತಿಯಲ್ಲಿ ಕವಿ ಹೇಳ್ತಾನೆ ನೋಡಿ, ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಇಂಥದ್ದು ಕಾಳಿದಾಸ, ಪಂಪ ಮೊದಲಾದವರು 10 ಜನ್ಮ ಎತ್ತಿದ್ರೂ ಕಾಣಕ್ಕಾಗದೇ ಇರತಕ್ಕಂಥದ್ದನ್ನು ಕುಮಾರವ್ಯಾಸ ತೋರ್ಪಡಿಸ್ತಾನೆ. ಅಂದರೆ ಮಹಾಕವಿಗಳಿಗೆ ಸಾಧ್ಯವಾಗದೇ ಇರೋದು ಈ ವರಕವಿ ಸಿದ್ಧಿ ಮಾಡ್ಕೊಳ್ತಾನಲ್ಲ. ತಳಿರ ಕೈಗಳ ಮೊರೆಯ ಬಾಯಿಗಳ, ಮೊರೆಯಿಟ್ಟರು ಅನ್ನೋದನ್ನು ಮೊರೆಯ ಬಾಯಿಗಳ ಅಂತಾನೆ. ಬಾಯಲ್ಲಿ ಮೊರೆಯೇ ಇತ್ತು, ಇನ್ನೇನು ಇಲ್ಲ. ಜಲದ ಕಂಗಳ, ಕಣ್ಣಲ್ಲಿ ನೀರು, ನೀರಿನ ಕಂಗಳಲ್ಲಿ ಅಂತ. ತಾಪದಿಂದ ಒಳಝಳದ ಉಗಿ ಒಳ್ಳೆಗಳ, ಪಕ್ಕೆಗಳು ಹೊಡ್ಕೊಳ್ತಾ ಇವೆ, ಮೂಗಿನ ಒಳ್ಳೆಗಳು ಏರಿಳಿದು ಬರ್ತಾ ಇವೆ. ಬಲು ಭಯವಂತ ಕೊರಳುಗಳ, ಕೊರಳುಗಳ ನರಗಳಿಗೆ ಎಳ್ಕೊಂಡು ಬರ್ತಾ ಇವೆ, ಭಯಪಟ್ಟಿದ್ದಾರೆ. ಅದೆಷ್ಟು ಸೊಗಸಾದ ಪರಿಶೀಲನಾ ಕ್ರಮ. ಭಯ ಅನ್ನೋದು ಬಂದರೆ ಅಂದರೆ ಯಾವ ಭಯಾನಕ ರಸ ಉಂಟು, ಭಯಾನಕ ರಸ ಮೂರ್ತಿಮೆತ್ತಾಗಿ ಬರೋದಕ್ಕೆ ಈ ಅನುಭವಗಳು ಬೇಕು ಅನ್ನೋದನ್ನು ನಾಟ್ಯಶಾಸ್ತ್ರದ 7ನೇ ಅಧ್ಯಾಯವನ್ನೇ ನೋಡಿ ಬರೆದನೋ ಕವಿ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಕಳಕಳದ ಕಾಲುವೆಯ ಭಂಗದ ಹೊಳಹುಗಳ, ಕಳವಳದ ಕಾಲುವೆಗಳು ಅವರಲ್ಲಿ ಇದೆ, ಮತ್ತು ಭಂಗದ ಅವಮಾನದ ಹೊಳಹುಗಳು ಕಾಣಿಸ್ತಾ ಇವೆ. ಆ ಸವ್ಯಾಕುಲರನ್ನು ಕಂಡು ಭೀಮ ಏನು ಏನಾಯಿತು ಅಂತ ಕೇಳ್ತಾನೆ. ಆಗ ಹೇಳ್ತಾರೆ ಈ ಥರ ಆಯಿತು ಅಂತ. ಅದನ್ನು ಹೇಳುವ ಪದ್ಯದಲ್ಲಿ ಭೀಮ ಸಿಡಿದ ಬಗೆಯಲ್ಲಿ ಕುಮಾರವ್ಯಾಸನ ಲೋಕೋತ್ತರವಾದ ಒಂದು ಉತ್ಪ್ರೇಕ್ಷೆ ಕಾಣಿಸುತ್ತೆ ನೋಡಿ. ಹಿಡಿದರ ರಸಿಯ ನವನಿಪತಿ ಹಿಡಿವಡೆದ ಅನುಜರು ಸಹಿತ ಆರು ವರಡವಿಯಲಿ ಗಾಯಿದರು ಚಲ್ಲಿತು ನಿಮ್ಮ ಪರಿವಾರ. ಹಿಡಿದರ ರಸಿಯ ನವನಿಪತಿ ಹಿಡಿವಡೆದ ಅನುಜರು ಸಹಿತ ಆರು ವರಡವಿಯಲಿ ಹಾಯಿದರು ಚ
ಚಲ್ಲಿತು ನಿಮ್ಮ ಪರಿವಾರ. ಕಡಗು ಘನವಿದೆ ದಾನವರಂಗಡಲ, ಕಡುಗು ಘನವಿದೆ ದಾನವರ ವಂಗಡವೆನಲು, ಕಡುಗು ಘನವಿದ ದಾನವರ ಪಂಗಡವೆನಲು, ಘನ ಸಿಂಹನಾದ ಸಿಡಿಲ ಶಿಕ್ಷಾ ಗುರುವೆನಲು, ಮೊಳಗಿದನು ಕಲಿ ಭೀಮಾ, ಮೊಳಗಿದನು ಕಲಿ ಭೀಮಾ, ದಾಳಿಗಿಟ್ಟನು ದಾನವರ ದೆಕ್ಕಾಳದಲ್ಲಿಗೆ ಗಲ್ಲಿಸಿದನು, ಉಬ್ಬಾಳುಗಳ ನಿಟ್ಟರಸಿ ಬಿಡಿಸಿದ ತನ್ನವರ ಸೆರೆಯ, ದಾಳಿಗಿಟ್ಟನು ದಾನವರ ದೆಕ್ಕಾಳದಲ್ಲಿಗೆ ಗಲ್ಲಿಸಿದನು, ಉಬ್ಬಾಳುಗಳ ನಿಟ್ಟರಸಿ ಬಿಡಿಸಿದ ತನ್ನವರ ಸೆರೆಯ, ಸೀಳಿ ನಾಯಿಗಳ ನೆತ್ತರಿನ ತನಿಗಾಲುವೆಯಲೆ ಬೆಳೆಸುವೆನು, ದಿವಿಜಾಳಿಗಳ ಸಂತೋಷ ಸಸಿಯನುತ್ತ ಗರ್ಜಿಸಿದ, ಸೀಳಿ ನಾಯಿಗಳ ನೆತ್ತರಿನ ತನಿಗಾಲುವೆಯಲೆ ಬೆಳೆಸುವೆನು, ದಿವಿಜಾಳಿಗಳ ಸಂತೋಷ ಸಸಿಯನೆತ್ತ ಗರ್ಜಿಸಿದ. ಇಷ್ಟು ಮೆಲ್ಲಗೆ ಆರಂಭವಾಗಿದ್ದ ಮೋಹನ ಯಾವ ಜೋರಿನಲ್ಲಿ ಮುಗಿಯಿತು ನೋಡಿ. ಅವರು ಪಾಪ ಬಂದು ವಿಪ್ರರು ಹಿಡಿದ ಅರಸಿಯನು ಅವನಿಪತಿಯನು ಧರ್ಮರಾಜ ಮಿಕ್ಕ ಪಾಂಡವರು ಇವರು ನಾಲ್ಕು ಜನ ಸೆರೆ ಆಗಿದ್ದಾರೆ ಅಂತ. ಯಮಳರು ಧರ್ಮರಾಜ ಮತ್ತು ದ್ರೌಪದಿ ನಾಲ್ಕು ಜನ ಜಟಾಸುರನಿಗೆ ಸೆರೆಯಾಗಿ ಬಿಟ್ಟಿದ್ದಾರೆ ಅಂದರೆ ಅವರವ್ರ ಶಕ್ತಿ ಪ್ರಮಾಣಗಳು ನೀವೇ ಊಹೆ ಮಾಡಿಕೊಳ್ಬಹುದು ಯಾವ ಮಾತ್ರಕ್ಕೆ ಅಂತ. ಹೀಗಾಗಿ ಕಡುಹು ಘನವಿದೆ ದಾನವರವು ಅವರು ಅವರ ದಾನವರ ಬಲ ಅವರ ಪಂಗಡದ ಬಲ ತುಂಬ ದೊಡ್ಡದಾಗಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೀನೇ ಕಾಪಾಡಬೇಕು ಅಂದಾಗ ಸಿಡಿಲ ಶಿಕ್ಷಾ ಗುರುವೆನಲ್ಲೂ ಮೊಳಗಿದನು. ಸಿಡಿಲ ಶಿಕ್ಷಾ ಗುರು ಸಿಡಿಲಿಗೆ ಆರ್ಭಟವನ್ನು ಕಲಿಸುವ ಆಚಾರ್ಯನಂತೆ ಕೂಗದ ಅಂತ. ಇದು ಉತ್ಪ್ರೇಕ್ಷೆ ಅಂತಂದರೆ ಕುಮಾರವ್ಯಾಸನ ಲೆವೆಲ್ ಇಲ್ಲಿ ಬರತಕ್ಕಂಥದ್ದು. ದಾಳಿ ಇಟ್ಟನು, ದಾಳಿ ಎನ್ನುವ ಕನ್ನಡದ ಅಲ್ಪಪ್ರಾಣವುಂಟು, ದಾಳಿ ಎನ್ನುವ ಮಹಾಪ್ರಾಣವೂ ಇದೆ. ಆ ದಾಳಿ ಮಹಾಪ್ರಾಣ ಬಂದ್ರೇ ಚೆನ್ನ. ದೆಕ್ಕಾಳದಲ್ಲಿ ಮಿಂಚಿ ಗಲ್ಲಿಸಿದನು, ಆರ್ಭಟವನ್ನು ಮಾಡ್ತಾನೆ. ದೆಕ್ಕಾಳ ಕುಮಾರವ್ಯಾಸನಿಗೆ ಬಹಳ ಇಷ್ಟವಾದ ಪದ. ದೆಕ್ಕಾಳ, ಗಲ್ಲಿಸು, ಭುಲ್ಲವಿಸು, ಭುಲ್ಲವಿಸು ಅಂದರೆ ಸಂತೋಷ ಪಡು. ಆ ಉಣದೇ ಪದಗಳು ಅವನಿಗೆ ಹಿಂದೆ ಯಾರೂ ಬಳಸಲಿಲ್ಲ, ಮುಂದೆ ಯಾರು ಬಳಸಿದ್ರು ಅದು ಅವರು ಒರಿಜಿನಲ್ ಅಲ್ಲ, ಎಲ್ಲ ರಾಯಲ್ಟಿ ಕುಮಾರವ್ಯಾಸಂದೇನೆ. ನಿಟ್ಟೊರೆಸಿ ಬಿಡಿಸಿದನು ತನ್ನವರ ಸೆರೆಯ, ಅವರುಗಳನ್ನ ಸರ್ವನಾಶ ಮಾಡಿ ತನ್ನವರ ಸೆರೆಯನ್ನು ಬಿಡಿಸ್ತಾನೆ. ಏನು ಮಾಡ್ದ ಅಂತ ಅರ್ಧಷಟ್ಪದಿಯಲ್ಲಿ ಹೇಳ್ತಾನೆ. ಸೀಳಿ ನಾಯಿಗಳ ನೆತ್ತರಿನ ತನು ಗಾಲುವೆಯಲ್ಲೇ ಬೆಳೆಸಿವನು, ದಿವಿಜಾಳಿಗಳ ಸಂತೋಷ ಸಸಿ. ಹರಿಸಮಾಸ ಸಂತೋಷ ಸಸಿ, ಸಂತೋಷ ಸಸ್ಯ ಅನ್ನಬೇಕು. ಆ ನಾಯಿಗಳನ್ನ ಕತ್ತರಿಸಿ ಅವರ ರಕ್ತದ ಹೊಸ ರಕ್ತದ ಕಾಲುವೆಯನ್ನ ಮಾಡಿ ಅದರಲ್ಲಿ ದೇವತೆಗಳಿಗೆ ಸಂತೋಷ ವೃಕ್ಷವನ್ನ ಸಂತೋಷದ ಬೆಳೆಯನ್ನು ಬೆಳೀತೀನಿ ಅಂತ. ಈ ರಕ್ತವನ್ನು ಹಾಯಿಸಿ ದೇವತೆಗಳಿಗೆ ಸಂತೋಷ ಮಾಡ್ತೀನಿ, ಅವರಿಗೆ ಹರ್ಷದ ಬೆಳೆಯನ್ನು ಬೆಳೀತೀನಿ, ಹರ್ಷದ ಸುಗ್ಗಿಯನ್ನು ಕುಯಿಲು ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಆರ್ಭಟ ಮಾಡಿ ಕೋಲಾಹಲಿಸ್ತಾನೆ. ಮತ್ತೆ ಅವನು ಹೇಗೆ ಯುದ್ಧ ಮಾಡ್ತಾನೆ ನೋಡಿ, ಅದನ್ನು ಕೂಡ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಮಸಗಿತಿಬ್ಬರಿಗದು ಬುತಾಹವವು ಉಸುರ ಧಾಳ ದಾಳಿಮಿಗೆ ಘಟ್ಟಿಸಿದ ಅವನನು ದಂಡೆಯಲಿ ತಡೆಗಾಲಲೊಡೆಯೇ ಕೊಯ್ದು ಬಿಸುಗುದಿಯನವರುದಿರ ಜಲ ಜಾಳಿಸೆ ನವದ್ವಾರದಲ್ಲಿ ದೈತ್ಯನ ಕುಸುರಿ ಕಿರಿದು ನವದ್ವಾರದಲ್ಲಿ ದೈತ್ಯನ ಕುಸು ಕಿರಿದು ತಿವಿ ತಿವಿದು ಕೊಂದನು ಕಲಿಜಟಾಸುರನ ಕೊಂದನು ಕಲಿಜಟಾಸುರನ.
ಜಟಾಸುರನ ಎಷ್ಟು ರೋಷದಿಂದ ಕೊಲ್ತಾನೆ. ಮಸಗಿತಿಬ್ಬರಿಗೆ ಅದ್ಭುತ ಆಹವ ಯುದ್ಧ ಅದ್ಭುತವಾಗಿ ನಡೆಯಿತು. ಆಗ ಉಸುರು ಧಾಳಾಧೂಳಿಮಿಗೆ ಆ ಉಸಿರು ಏರಿ ಬಿಸಿಯಾಗಿ ಧೂಳೆದ್ದು ಕೋಲಾಹಲ ಮಾಡಿ ಘಟ್ಟಣಿಸಿ ತಾನು ತನ್ನ ತೋಳಿಂದ ಗದೆಯಿಂದ ಅವ್ರನ್ನ ಬಡಿದು ತಡಗಾಲಿಟ್ಟು ಅವ್ರನ್ನ ಮುರಿದು ಹೊಯ್ದು ಬಿಸುಗುದಿಯಲ್ಲಿ ಆ ಬಿಸಿಯಾಗಿ ಕುದಿ ಕುದಿತಾ ಇರತಕ್ಕಂಥ ರಕ್ತ ಅವರ ನವರಂಧ್ರದಲ್ಲಿ ಬರುವಂತೆ ಮಾಡ್ದ. ಜಟಾಸುರನ ರಕ್ತ ನವರುದಿರ ಜಲ ಜಾಳಿಸೆ ನವದ್ವಾರದಲ್ಲಿ ಅಂತ ಮಾಡ್ತಾನೆ. ವಿವರಗಳನ್ನು ನಾವು ಕೊಡಬೇಕಾಗಿಲ್ಲ, ಹೇಗೆ ಬಡದಿರಬಹುದು ರಾಕ್ಷಸನ್ನ ಅಂತ ನೋಡಿ. ಎಲ್ಲ ಔಟ್ಲೆಟ್ಸಿಂದಾನು ರಕ್ತ ಸುರಿದು ಸೊಪ್ಪಾಗುವಂತೆ ಮಾಡ್ದ ಅಂತ. ಮತ್ತೆ ಕುಸುಕಿರಿದು ತಿವಿ ತಿವಿದು ಸಣ್ಣಗೆ ಕುಸುರಿ ತರಿಯೋದು ಅಂತ ತಿವಿದು ಕತ್ತರಿಸಿ ಕೊಚ್ಚಿ ಹೆಚ್ಚಿ ಎಷ್ಟು ರೋಷ ತೀರಿಸ್ಕೊಳ್ಬೋದು ಅಷ್ಟು ಮಾಡ್ದ ಅಂತ. ಥರ್ಡ್ ಡಿಗ್ರಿ ಅಲ್ಲ, 30th degree ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಭೀಮ. ಇದು ಅವನ ರೋಷ ಅಂತಂದ್ರೆ. ಹಾಗೆ ಮಾಡದಿದ್ರೆ ಭಯ ಬರೋದಿಲ್ಲ, ಮಾಡಲೇಬೇಕಾಗುತ್ತದೆ. ದುಷ್ಟರಿಗೆ ಅಂತ ದಂಡವನ್ನು ಕೊಡಲೇಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಇವತ್ತು ಬಂದಿರುವುದು ದೊಡ್ಡ ತೊಂದರೆ, ದಂಡಕ್ಕೆ ಸರಿಯಾದ ಬಲವಿಲ್ಲ ಅಂತ. ಹೀಗಾದ ಮೇಲೆ ಅವನು ಕವಿ ಹೇಳ್ತಾನೆ, ಅರಸ ಕೇಳ್ ಆ ದಾನವನ ತನು ಬಿರುದು ಬಿದ್ದುದು ಬಾತ ಹೆಣನು. ಬಾತ್ ಹೋಗ್ಬಿಡ್ತು ಹೆಣ, ಅದರ ಅಬ್ಬರದ ಹೊಲಸಿನ ಗವಲು ಕವಿದುದು ಕೂಡೆ ವನದೊಳಗೆ. ಆ ಹೆಣ ಕೊಳತು ದುರ್ವಾಸನೆ ಬರೋದು, ಅದು ಊದ್ಕೊಳ್ಳೋದನ್ನು ಕವಿ ವರ್ಣಿಸಿದ್ದಾನೆ. ಯಾವುದನ್ನು ಬಿಡೋದಿಲ್ಲ, ಅವನು ಸಾಂಗೋಪಾಂಗವಾಗಿ ಮಾಡ್ತಾನೆ. ಆಗ ಅವರು ಈ ದುರ್ವಾಸನೆ ತಾಳಲಾಗದೆ ತದ್ ಬದರಿಕಾಶ್ರಮವರ ತಪೋವನದಿಂದ ತೆಂಕಲು ತಿರುಗಿ ಬಂದನು ಸಾರಿದನು ವೃಷಪರ್ವತಾಶ್ರಮವ. ವೃಷಪರ್ವತ ಅಂತ ಬೇರೊಂದು ಪರ್ವತಕ್ಕೆ ವಲಸೆ ಬಂದನಂತೆ. ಇನ್ನು ಆ ರಾಕ್ಷಸನ ಹೆಣದ ದುರ್ವಾಸನೆ ಯಾವ ಮಟ್ಟದ್ದಾಗಿತ್ತು ಅಂತ. ಆಗ ಒಂದೇ ಚಿಂತೆ ಬರುತ್ತದೆ, ಅರ್ಜುನ ಇನ್ನೂ ಬರಲಿಲ್ವಲ್ಲ, ಇಷ್ಟು ದಿವಸ ಆಯಿತು, ಏನೋ ಎಂತೋ ಅಂತಕ್ಕಂಥ ಚಿಂತೆ. ಅದು ನೋಡಿ ಕವಿ ಹೇಳ್ತಾನೆ, ಅರಸನತಿ ಸಂತೋಷಮಯ ಸಾಗರದಲ್ಲಿ ಮುಳುಗುವನೊಮ್ಮೆ. ಕೆಲವೊಮ್ಮೆ ಸಂತೋಷವಾಗುತ್ತೆ ಅವನಿಗೆ, ಆ ಪರಿಸರ ಮತ್ತೊಂದು ಮಗದೊಂದು ಎಲ್ಲ ಕೂಡ. ಮತ್ತೆ ನಿಮಿಷಕ್ಕೆ ನರನ ವಿರಹದ ದುಃಖ ಸಾಗರದೊಳಗೆ ಸೈಗಡವ. ಪರಮ ಋಷಿಗಳ ಮಧುರ ಮಚನೋತ್ತರಕ್ಕೆ ತಿಳಿವನದೊಮ್ಮೆ ಪುನರಪಿ ಮರುಳಹನು ಫಲ್ಗುಣನ ನೆನೆದು ಅರಸ ಅಂತ. ಇದಾದ ಮೇಲೆ ಮುಂದೆ ಬರೆಯುವ ಪದ್ಯ ಕುಮಾರವ್ಯಾಸನ ಅತ್ಯುತ್ತಮ ಪದ್ಯಗಳಲ್ಲಿ ಒಂದು ಅಂತ ಹೆಸರಾದದ್ದು ನೋಡಿ. ಅರಸನಲಿ ಬೇರೂರಿ ಮಗುಳಂಕುರಿಸಿದುದು ಭೀಮನಲಿ, ನಕುಲನಲೆರಡು ಮೂರೆಲೆಯಾಯ್ತು ಸಹದೇವನಲಿ ಕವಲೊಡೆದು. ಅರಸನಲಿ ಬೇರೂರಿ ಮಗುಳಂಕುರಿಸಿದುದು ಭೀಮನಲಿ, ನಕುಲನಲೆರಡು ಮೂರೆಲೆಯಾಯ್ತು ಸಹದೇವನಲಿ ಕವಲೊಡೆದು. ಅರಸಿಯಲಿ ಸಲೆಹೂತು ಕಾತು ಪರಿಸುತ್ತಿದ್ದುದು ಶೋಕಲತೆ. ಅರಸಿಯಲಿ ಸಲೆಹೂತು ಕಾತು ಪರಿಸುತ್ತಿದ್ದುದು ಶೋಕಲತೆ. ತತ್ಪರಿಕರದ ಕರಣಾವಳಿಯ ಹಬ್ಬುಗೆಯ ಹರಗಿನಲಿ ಶೋಕಲತೆ. ತತ್ಪರಿಕರದ ಕರಣಾವಳಿಯ ಹಬ್ಬುಗೆಯ ಹರಗಿನಲಿ. ಇದು ಒಂದು ಪ್ರತಿಮೆ ಅಂತ ಆಧುನಿಕರು ಹೇಳ್ತಾರೆ.
ಸಾವಯವ ರೂಪಕಾಲಂಕಾರ ಅಂತ ಪ್ರಾಚೀನರು ಇದನ್ನು ಬಹಳ ಚೆನ್ನಾಗಿ ನಿರ್ವಚನ ಮಾಡಿದ್ದಾರೆ. ಇಡೀ ಪದ್ಯವೇ ಒಂದು ರೂಪಕವಾಗಿದೆ. ಶೋಕಲತೆ ಬೆಳೆದದ್ದನ್ನು ಸವಿವರವಾಗಿ ಚಿತ್ರಿಸ್ತಾ ಇದ್ದಾನೆ. ಅರ್ಜುನ ಬರಲಿಲ್ಲ ಯಾಕೋ ಏನೋ ಅನ್ನುವ ಕಳವಳ ದುಃಖವಾಗುವ ಮಟ್ಟಕ್ಕೆ ಹೋಗಿದೆ. ಆ ಶೋಕಲತೆ ಮೊದಲು ಅರಸನಲ್ಲಿ ಧರ್ಮರಾಜನಲ್ಲಿ ಬೇರೂರಿತಂತೆ. ಆಮೇಲೆ ಅದು ಮೊಳತದ್ದು. ಮೊಳಕೆ ಮೊದಲು ನೋಡಿ ಬೇರನ್ನ ನೆಲಕ್ಕೆ ಊರಿ ಆಮೇಲೆ ಹೊರಗೆ ಮೊಳಕೆ ತೋರ್ಕೊಳ್ಳುತ್ತೆ ಆ ಬೀಜ. ಹಾಗಾಗಿ ಆ ಅರ್ಜುನ ವಿಯೋಗ ಬೀಜ ಅರಸನಲ್ಲಿ ಬೇರೂರಿ ಭೀಮನಲ್ಲಿ ಅಂಕುರಿಸಿದ್ದು ಮೇಲೆ ತೋರ್ಕೊಳ್ತಂತೆ ಭೀಮನಲ್ಲಿ. ಆಮೇಲೆ ನಕುಲನಲ್ಲಿ ಎರಡು ಎಲೆ, ಎರಡು ಎಲೆ ಬೊದಲು ಬರುತ್ತದೆ. ನೀವು ನೋಡಿರಬಹುದು ಯಾವುದೇ ದ್ವಿದಳ ಧಾನ್ಯ ಅದು ಹುರುಳಿ ಇತ್ಯಾದಿಗಳು ಬಟಾಣಿ ಮೊದಲಾದವು ಮೊದಲು ಎರಡು ಎಲೆ ಬರುತ್ತವೆ, ಅವು ಬೇರೆಯೇ ಆದ ಆಕಾರದಲ್ಲಿರುತ್ತವೆ. ಆಮೇಲೆ ಮೂರೆಲೆ ಬರುತ್ತೆ ಮಧ್ಯದಲ್ಲಿ, ಅದು ನಿಜವಾದ ಗಿಡದ್ದು. ಇದು ಪ್ರೈಮರಿ ಲೀವ್ಸ್ ಅಂತ ಕರೀತಾರೆ, ಆಮೇಲೆ ಸೆಕೆಂಡ್ರಿ ಲೀವ್ಸ್ ಅಂತ ಕರೀತಾರೆ ಸಸ್ಯಶಾಸ್ತ್ರದ ಪ್ರಕಾರವಾಗಿ. ಅದು ಮೂರೆಲೆ ಆದದ್ದು ಸಹದೇವನಲ್ಲಿ. ಇನ್ನು ಕವಲೊಡೆದು ಅರಸಿಯಲ್ಲಿ ಸಲೆ ಹೂತು, ಪಾಂಡವ ಪತ್ನಿ ದ್ರೌಪದಿಯಲ್ಲಿ ಅದು ಹೂ ಬಿಟ್ಟು ಕಾತು ಉಬ್ಬರಿಸಿದ್ದುದು. ಇನ್ನು ಅರ್ಜುನ ಬರುವುದೇ ಇಲ್ಲ ಅಂತ ನಿಶ್ಚಯ ಅಂದಾಗ ಅದು ವಿಷಫಲವಾಗಿ ಬರುತ್ತದೆ. ಆ ರೀತಿ ಶೋಕ ಲತೆ ಹಬ್ಬಿಕೊಂಡು ಕರ್ಣಾವಳಿಯಲ್ಲಿ, ಅದಕ್ಕೆ ಚಪ್ಪರ ಯಾವುದು ಅಂದರೆ ಇವರ ಪಂಚೇಂದ್ರಿಯಗಳು ಬಹಿರಂಗದಲ್ಲಿ, ಅಂತರಿಂದ್ರಿಯಗಳಾದ ಮನೋಬುದ್ಧಿ ಚಿತ್ತ ಅಹಂಕಾರಗಳು ಅಂತರಂಗದಲ್ಲಿ. ಹೀಗೆ ಬಹಿರಿಂದ್ರಿಯ ಅಂತರಿಂದ್ರಿಯಗಳು ಎಲ್ಲ ಸೇರಿ ಒಟ್ಟು ಈ ಒಂಬತ್ತು ಇಂದ್ರಿಯಗಳಲ್ಲಿ ಆ ಚಪ್ಪರ ಹಾಕದಂತೆ ಆಗಿತ್ತು. ಆ ಚಪ್ಪರದ ಮೇಲೆ ಈ ಬಳ್ಳಿ ಚಿಂತಾಲತೆ ಶೋಕಲತೆ ಬೆಳೀತಾ ಇತ್ತು ಅಂತ ಇಂಥ ಚೆನ್ನಾಗಿ ಬರೆದಿದ್ದಾನೆ ಈ ಪದ್ಯ. ಎಷ್ಟು ಅದ್ಭುತವಾದದ್ದು ಅಂದರೆ ನೋಡಿದಾಗ ಅರ್ಜುನ ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವನಿದ್ದಿದ್ರೆ ಚೆನ್ನಾಗಿ ಹೇಳ್ತಾ ಇದ್ದ, ಯಾವುದೋ ಒಂದು ಕೇಳಿದಾಗ ಹೌದು ಅರ್ಜುನ ಇದನ್ನು ಕೇಳಿದ್ರೆ ಇಷ್ಟಪಡ್ತಾ ಇದ್ದ, ಹೀಗೆ ಯಾವುದು ಮಾಡಿದ್ರು ಅರ್ಜುನ 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 ಅನ್ನುವಂತೆ. ಮತ್ತೆ ನಮ್ಮ ಜ್ಞಾಪಕದಲ್ಲಿ ಚಿತ್ತ ಜ್ಞಾಪಕಸ್ಥರ ಅಲ್ಲಿ ಅರ್ಜುನ, ಹೊಯ್ದಾಟ ಆದಾಗ ಮನಸ್ಸಿನಲ್ಲಿ ಅರ್ಜುನ, ಬುದ್ಧಿ ನಿಶ್ಚಯ ಮಾಡಿಕೊಂಡಾಗ ಅಯ್ಯೋ ಈ ಥರ ತಿಳುವಳಿಕೆ ಇದ್ದು ಅಂತಂದರೆ ಅರ್ಜುನನದೇ ಆದದ್ದು, ನನ್ನವನು ನಮ್ಮವನು ಅನ್ನುವ ಭಾವ ಅಹಂಕಾರದಲ್ಲಿ. ಹೀಗೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಅರ್ಜುನ ಭಾವ ತುಂಬಿ ತುಳುಕಾಡುವಂತೆ ಬರ್ತಾ ಇತ್ತು ಅಂತನ್ನೋದ್ರ ಮೂಲಕವಾಗಿ ಆ ಶೋಕಲತೆ ಹಬ್ಬಿಕೊಂಡಿದ್ದು ಇವರ ಇಂದ್ರಿಯಗಳ ಮೇಲೆ, ಅಂತರ್ ಬಹಿರಿಂದ್ರಿಯಗಳ ಎರಡರ ಮೇಲೂ ಹಬ್ಬಿಕೊಳ್ತು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಕಾವ್ಯ ಅಂದರೆ ಇದು, ಇದೇ ಕಾವ್ಯ, ಬೇರೆ ಇದಲ್ಲ ಅಂತನಿಸುವಂಥ ರೀತಿಯಲ್ಲಿ ಮಾಡ್ತಾನೆ. ಇದು ಒಳಗಿನದಾದರೆ ಇನ್ನು ಬಹಿರಂಗಕ್ಕೆ ಮತ್ತೊಂದು ಪದ್ಯ ಬರೀತಾನೆ ನೋಡಿ. ಮರೆದನು ನಮ್ಮಿನಿ ಬರನು ದಿಟ ಮರೆಯಲು ಚಿತವಲೇ, ಮರೆದನೋ ನಮ್ಮಿನಿ ಬರನು ದಿಟ ಮರೆಯಲು ಚಿತವಲೇ, ಸುರೇಂದ್ರನ ಸೆರಗು ಸೋಂಕುವ ಸಲುಗೆಯುಂಟೆ ಮರ್ತ್ಯ ಜಾತಿಯಲಿ, ಸುರೇಂದ್ರನ ಸೆರಗು ಸೋಂಕುವ ಸಲುಗೆಯುಂಟೆ ಮರ್ತ್ಯ ಜಾತಿಯಲಿ, ಉರುವ ಸುರಪನ ಸಾರ ಸೌಖ್ಯದೊಳ್ ಅರಿಯನೋ ನಮ್ಮಿ ಪ್ರವಾಸದ ಸೆರೆಗೆ, ಉರುವ ಸುರಪನ ಸಾರ ಸೌಖ್ಯದೊಳ್ ಅರಿಯನೋ ನಮ್ಮಿ ಪ್ರವಾಸದ ಸೆರೆಗೆ, ನರನಂಗೈಸನೆಂದು ಅವನೀಶ ಚಿಂತಿಸಿದ, ನಮ್ಮಿ ಪ್ರವಾಸದ ಸೆರೆಗೆ ನರನಂಗೈಸನೆಂದು ಅವನೀಶ ಚಿಂತಿಸಿದ.
ಕುಗ್ರಾಮಗಳಿಂದ ಹಳ್ಳಿಗಳಿಂದ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಬಂದಂಥ ಮಕ್ಕಳ ಬಗ್ಗೆ, ಆ ಮಹಾನಗರಗಳಿಂದ ವಿದೇಶಗಳಿಗೆ ವಲಸೆ ಹೋದಂಥ ಮಕ್ಕಳ ಬಗ್ಗೆ ಅವ್ರ ತಂದೆ ತಾಯಿಗಳು ಪಡುವ ಚಿಂತೆ ಎಲ್ಲ ಇಲ್ಲಿಯೇ ಸಂಗ್ರಹಿತವಾಗಿದೆ ಅಂತ ಅನಿಸುತ್ತದೆ. ಎಲ್ಲರ ಮನಸ್ಸಿನ ಆಳದ್ದೆ ಮರೆದನೋ ನಮ್ಮ ಮನಿ ಬರನು. ಮೊದಲವರು ಚಿಂತೆ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಚಿಂತೆ ಮಾಡ್ತಾರೆ. ಪಾಪ ನಮ್ಮನ್ನು ಮರೆತೇ ಬಿಟ್ನ, ನಮ್ಮ ಮಿನಿಬರನು ಮರೆದನೋ, ನಷ್ಟು ಜನನೂ ಮರೆತು ಬಿಟ್ನ, ಒಬ್ಬರಲ್ಲಾದರೂ ಪ್ರೀತಿ ಹೆಚ್ಚಿದ್ದು ಅವನು ಬರಬೇಕಾಗಿತ್ತು, ಏನಲ್ಲೂ ಬರಲಿಲ್ವೇ. ದಿಟ ಮರೆಯಲು ಉಚಿತವಲ್ಲೇ, ಹೌದು ಮರೆಯುವುದು ಸಹಜ. ಯಾಕೆಂದರೆ ಸುರೇಂದ್ರನ ಸೆರಗು ಸೋಂಕುವ ಸಲಿಗೆಯುಂಟೆ ಮರ್ತ್ಯ ಜಾತಿಯಲ್ಲಿ, ಇಂದ್ರನ ಉತ್ತರಿಯದ ಅಂಚು ಮನುಷ್ಯರಿಗೆ ಸೋಂಕುವುದುಂಟ. ಇಂದ್ರನ ತೊಡೆಗೆ ಸೋಂಕಿನ ತೊಡೆ ಸೋಂಕಿನಲ್ಲಿ ಅಂತ ಕುಮಾರವ್ಯಾಸ ಬಳಸ್ತಾನೆ. ಸಿಂಹಾಸನವನ್ನು ಅರ್ಧ ಹತ್ತಿಕೂತ ಅಂತ ರೋಮಶಮರ್ಷಿ ಎಲ್ಲ ಹೇಳಿದಾರಲ್ಲ, ಅಷ್ಟೆಲ್ಲ ಆದಮೇಲೆ ಬಿಡ್ತಾರ ಇಲ್ಲಿಗೆ ಬರ್ತಾರ. ಇಲ್ಲಿಂದ ಹೇಳ್ತಾರಲ್ಲ ಎಷ್ಟೋ ಜನ, ಒಮ್ಮೆ ವಿದೇಶಗಳಲ್ಲಿರ್ತಕ್ಕಂಥ ಲೈಫ್ ಸ್ಟೈಲ್ ಅಂತೀವಲ್ಲ, ನಿತ್ಯನಿತ್ಯದ ಲಿವಿಂಗ್ ಅನುಕೂಲ, ಅದನ್ನು ಅನುಭವಿಸಿದ ಮೇಲೆ ಈ ಬೆಂಗಳೂರಿನ ನಿಮ್ನೋನ್ನತವಾದದ್ದು ನತೋನ್ನತ ಛಂದಸ್ಸಿನ ಹಾಗಿರ್ತಕ್ಕಂಥ ಹಾದಿಗಳಲ್ಲಿ, ವಕ್ರ ಸಂಚಾರದ ರಾಗಗಳಂತೆ ಇರತಕ್ಕಂಥ ರಸ್ತೆಗಳಲ್ಲಿ ಸುಳಿದಾಡೋದಕ್ಕೆ ಇಷ್ಟಪಡ್ತಾರ. ಪ್ರತಿಯೊಂದಕ್ಕೂ ಕ್ಯೂ, ಪ್ರತಿಯೊಂದಕ್ಕೂ ಲಂಚ, ಪ್ರತಿಯೊಂದಕ್ಕೂ ರಿಷವತ್ತು, ಪ್ರತಿಯೊಂದಕ್ಕೂ ಸಂಕಟ ಅಂತಕ್ಕಂಥದ್ದಕ್ಕೆ ಯಾಕೆ ಇದು ಮಾಡ್ತಾರೆ? ಪವರ್ ಕಟ್ಟು, ಮತ್ತೊಂದು ಕಟ್ಟು, ಇನ್ನೊಂದು ಕಟ್ಟು, ಎಲ್ಲ ಕಟ್ಟು, ಎಲ್ಲ ಕೆಟ್ಟು, ಹೀಗಿರ್ತಕ್ಕಂಥದ್ದು ಜಾತಕ್ಕೆ. ಪ್ರತಿಯೊಂದು ಕಡೆಯೂ ರೆಟ್ಟೆಪಿಸಮ್ಮು, ಎಲ್ಲ ಕಡೆ ನೋಡಿದ್ರು ರಿಬ್ಬನ್ಗಳು ಕಟ್ಟೇ ಇರ್ತಾರೆ, ಕೆಂಪು ರಿಬ್ಬನ್ಗಳನ್ನು. ಹೀಗಿರುವಾಗ ಇಂಥ ದೇಶಕ್ಕೆ ಯಾಕೆ ಮತ್ತೆ ಬರಬೇಕು ಅಂತ ಆಸೆ ಪಡ್ತಾರೆ? ಮಕ್ಕಳಿಗೆ ಅಲ್ಲಿ ತುಂಬ ಅನುಕೂಲವಾಗಿ ವಿದ್ಯಾಭ್ಯಾಸ ಸಿಗುತ್ತದೆ, ಹೈಸ್ಕೂಲ್ವರೆಗೂ ಏನು ತೊಂದರೆನೇ ಇಲ್ಲ, ಆಮೇಲೆ ಅವರು ದುಡ್ಕೊಂಡು ಅವ್ರು ಬದುಕೋತಾರೆ, ಅದ್ರ ಚಿಂತೆನೂ ಮಾಡೋದಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಹೀಗೆಲ್ಲ ಮತ್ತೆ ಅವರು ಮತ್ತೆ ಹೇಳ್ತಾರಲ್ಲ, ನಮ್ಮ ವಿದ್ಯೆ ಓದಿದ ಮೇಲೆ ಈ ಸಂಶೋಧನೆಗೆ, ಈ ವ್ಯಾಸಂಗಕ್ಕೆ, ಈ ವಾಣಿಜ್ಯಕ್ಕೆ, ಇದಕ್ಕೆ ಇಲ್ಲಿ ಯಾವುದಕ್ಕೂ ಅರ್ಹತೆಯೇ ಇಲ್ಲ. ನನ್ನ ಕೆಲವರು ತುಂಬ ಆತ್ಮೀಯರಾದ ಸ್ನೇಹಿತರು, ಬಹಳ ಸಚ್ಚಾರಿತ್ರರಾದವರು, ದೇಶಭಕ್ತಿ ಇರತಕ್ಕಂಥವ್ರು, ಯದ್ವ ತದ್ವ ಓದ್ಬಿಟ್ಟಿದ್ದಾರೆ. ಅವ್ರು ಓದಿಗೆ ಇಲ್ಲಿ ಏನೂ ಆಗೋದಿಲ್ಲ, ಪಾಪ ಏನು ಮಾಡೋಣ, ಹೋಗ್ಬಿಟ್ಟಿದ್ದನ್ವೆ. ನಾವು ನಮ್ಮ ಸಂಕೇತಿ ಭಾಷೆನಲ್ಲೋ, ಅಯ್ಯಂಗಾರ್ ಭಾಷೆನಲ್ಲೋ, ನಮ್ಮ ಅಷ್ಟಗ್ರಾಮ ಅಯ್ಯರುಗಳ ಭಾಷೆನಲ್ಲೋ ಮತ್ತೆ ವಿಕೃತ ಛಂದಸ್ಸಲ್ಲಿ, ಮಹಾಸ್ರಗ್ಧರ ಛಂದಸ್ಸಲ್ಲಿ ಪದ್ಯ ಬರೀರಿ ಅಂದರೆ ಏನು ಬಡ್ಕೊಳ್ಳೋಣ, ಏನೂ ಆಗೋದಿಲ್ಲ. ಹೀಗಾಗಿ ಅಂಥ ಓದುಗಳನ್ನು ಓದ್ಬಿಟ್ಟು ಇಲ್ಲಿ ಕೆಲಸ ಕೊಡಿ ಅಂತಂದರೆ ಈ ಕೆಲಸ ಅವ್ರಿಗೆ ಆಗೋದಿಲ್ಲ. ರೇಷ್ಮೆ ಬಟ್ಟೆನಲ್ಲಿ ನೆಲ ಸಾರಿಸೋದ ಹೇಗೆ? ಹೀಗಾಗಿ ಮರೆಯಲು ಉಚಿತವಲ್ಲವೇ, ಮರೆಯುವುದು ಮರೆಯಲು ಉಚಿತವಲ್ಲೇ, ಸುರೇಂದ್ರನ ಸೆರಗು ಸೋಂಕುವ ಸಲುಗೆಯುಂಟೆ ಮರ್ತ್ಯ ಜಾತಿಯಲ್ಲಿ. ಅಷ್ಟು ದೊಡ್ಡ ಸ್ಥಾನಕ್ಕೆ ಬಂದಮೇಲೆ ಅವರು ಇಲ್ಲಿಗೆ ಹೇಗೆ ಬಂದರು? ಧರ್ಮರಾಜನ ಪ್ರಾಮಾಣಿಕವಾದ ಕಳಕಳಿ ಅರ್ಜುನ ಬರದೇ ಇದ್ರೂ ತಪ್ಪಲ್ಲ ಅಂತ ಭಾವಿಸುವಂಥದ್ದು ತುಂಬ ದೊಡ್ಡದಾದ ಗುಣ. ಉರ್ವ ಅಂದರೆ ಅತಿಶಯವಾದ ಸುರಪನ ಇಂದ್ರನ ಸಾರ ಸೌಖ್ಯದಳು ಅರಿಯನೋ ನಮ್ಮೀ ಪ್ರವಾಸದ ಸೆರೆಗೆ. ನಾವು ಇಂಥ ವನವಾಸ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಮರೆತು ಬಿಟ್ನ. ಹಿಂದೆ ಎಷ್ಟೋ ಬಾರಿ ಮಕ್ಕಳು ಕಷ್ಟಪಟ್ಟು ಇದ್ದ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಕರಿಮಣಿ ಕೂಡ ಉಳಿಸ್ಕೊಳ್ಳದೆ ಅರ್ಶಿಣದ ಕೊಂಬು ಕಟ್ಟಿಕೊಂಡು ಮಕ್ಕಳನ್ನು ಓದಿಸ್ಬಿಡ್ತಾರೆ, ಅವರು ಇವರಿಗೆ ತರ್ಪಣಾನೂ ಕೊಡದಂತೆ ಹೊರಟೋಗ್ಬಿಡ್ತಾರೆ, ದೇಶಗಳಂತೆ ಬಿಟ್ಟು ಹೊರಟೋಗ್ತಾರೆ, ಬರುವುದೇ ಇಲ್ಲ ಅಂತದ್ದು ನೋಡಿದ್ವಿ. ನನ್ನ ಆತ್ಮೀಯ ವರ್ಗದಲ್ಲಿಯೇ ಎಷ್ಟೋ ಆ ಥರದ್ದಾಗಿದೆ, ಹೋದ ಅಂದರೆ ಹೋಗೇ ಹೋದ ಅಂತ. ಈ ರೀತಿ ಆಗಿರ್ತಕ್ಕಂಥದ್ದನ್ನು ಕಂಡು ನಮ್ಮನ್ನು ಮರೆತು ಬಿಟ್ಟು ಅಲ್ಲೇ ಉಳಿದ್ಬಿಟ್ನ, ನಮ್ಮ ಕಷ್ಟ ಮರೆತು ಹೋದನ, ಅವನು ಯಾತಕ್ಕಾಗಿ ಹೋಗಿದ್ದು ಉದ್ದೇಶವನ್ನೇ ಮರೆತು ಬಿಟ್ನ. ಇಲ್ಲಿಂದ ಹೇಳ್ತಾರೆ ಏನೂ ಇಲ್ಲ, ಮೂರೇ ವರ್ಷ ಅಂತ ಹೇಳ್ಬಿಟ್ಟು, ಆ 3 ವರ್ಷ ಎಂದೂ ಬರೋದಿಲ್ಲ, 100 ವರ್ಷ ಆದರೂ ಬರೋದಿಲ್ಲ, ಅತ್ತಲತ್ತಲೆ ಅದು ಹೋಗ್ತಾನೆ ಇರುತ್ತೆ ಅಂತ ಆ ಬಗೆಯಲ್ಲಿ ಚಿಂತೆ ಮಾಡ್ತಾನೆ ಅಂತ. ಬಹಳ ಸಹಜವಾದದ್ದು ನೋಡಿ ಇದು. ಅರ್ಜುನ ದೇವಲೋಕಕ್ಕೆ ಹೋದದ್ದು, ಮಕ್ಕಳು ವಿದೇಶಕ್ಕೆ ಹೋದದ್ದು, ಹಳ್ಳಿಯ ಮಕ್ಕಳು ಪಟ್ಟಣಕ್ಕೆ ಬಂದಿದ್ದು ಎಲ್ಲಕ್ಕೂ ಅನ್ವಯಿಸುತ್ತೆ. ಇದು ಸಾಧಾರಣೀಕರಣ, ಯೂನಿವರ್ಸಲೈಸೇಷನ್ನು. ಇನ್ನು ಅರ್ಜುನ ಬಂದದ್ದು, ಆಮೇಲೆ ಬಂದ ಮೇಲೆ ಆದ ಮಾತುಕತೆ, ಈಗ ಶುಭಶಕುನಗಳಾಗತ್ವೆ, ಅದೆಲ್ಲವನ್ನು ನಾವು ನಾಳಿನ ದಿವಸ ಕಾಣೋಣ. ಅರ್ಜುನ ವಿಮಾನ ಲ್ಯಾಂಡ್ ಆಗಬೇಕಲ್ವಾ, ಅದಕ್ಕೆ ಸಮಯ ಬೇಕು. ನಮಸ್ಕಾರ.